समस्त शुद्ध ब्रह्म स्वरूप पूज्य पादरली अनंत प्रणाम ಶ್ರೀಮನ್ ನಿಜಗುಣ ಬೋಧಾಮೃತ ನಿಜಗುಣರ ತತ್ವ ಬೋಧೆ ಸಂಖ್ಯೆ 81 ಏನಪ್ಪ ಇದು ದೋಷ ಕಂಡು ತೊರೆದ ವಸ್ತುಗಳನ್ನ ಮತ್ತೆ ಬಯಸಬೇಡ ಒಮ್ಮ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಒಂದೇನಾದ್ರೂ ದೋಷ ನಮ್ಮ ಸಾಧನೆಗೆ ಅಡ್ಡಿ ಆಗ್ತದ, ನಮ್ಮ ಬದುಕಿನ ನೆಮ್ಮದಿ ಹಾಳು ಮಾಡ್ತದ, ನಮ್ಮ ಮರ್ಯಾದೆ ಇರ್ಲಾರ್ದಂಗ ಮಾಡ್ತದ, ನಮ್ಮ ಕಷ್ಟ ನಷ್ಟ ಅಪಮಾನ ಹಿಂಸೆ ಉಂಟು ಮಾಡ್ತದ ಅಂತ ನಿಮಗೆ ದೋಷ ದರ್ಶನ ಆಯ್ತು ಅಂತಂದ್ರೆ ದೋಷ ದರ್ಶನ ಆಗ್ಲಾರ್ದೆ ಅದು ತ್ಯಾಗ ಮಾಡ್ಲಿಕ್ಕೆ ಆಗಂಗಿಲ್ಲ. ತ್ಯಾಗ ಮಾಡಿ ದೋಷ ದರ್ಶನ ಆಗ್ಯದಂದ ಮೇಲೆ ತ್ಯಾಗ ಮಾಡಿದ ಮೇಲೆ ಮತ್ತೆ ಅದನ್ನೇ ಬಯಸಬೇಡ. ಇದಕ್ಕೇನಂತಾರ್ರಿ ಈ ರೀತಿ ಮಾಡೋದಕ್ಕ, ಈ ರೀತಿ ಗಟ್ಟಿಯಾಗಿ ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಏನಂತಾರ? ಯಾವ ಸಾಧನೆ ಅಂತಾರೆ ಇದಕ್ಕ? ಒಮ್ಮ ದೋಷ ದರ್ಶನ ಮಾಡಿ ಅದನ್ನ ತ್ಯಾಗ ಮಾಡಿದ್ಮೇಲ ವೈರಾಗ್ಯ ವೈರಾಗ್ಯ ಉಪರತಿ 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 ಅಮ್ಮ ದೋಷ ದರ್ಶನ ಮಾಡಿ ಸಾಲಿಡ್ ಉದಾಹರಣೆ ಕೊಡ್ಬೇಕಂದ್ರ ಏನ್ ಮಾಡಿದ್ರು ಹೆಂಡತಿ ಮೇಲೆ ಸಂಶಯ ಪಟ್ಟು ಆ ಸಂಶಯನೇ ಗಟ್ಟಿಗೊಳಿಸಿ ಏನ್ ಮಾಡ್ಬಿಟ್ರು ಎಲ್ಲ ಸಂಬಂಧಿಕರು ಕರ್ಕೊಂಡು ಈಕಿ ಚಲೋ ಇಲ್ಲ ಅಂತ ಹೇಳಿ ಬಿಟ್ಬಿಟ್ರಕನ್ ಬಿಟ್ಟು ಎಲ್ಲರೂ ಕೂಡಿ ಅವನಿಗೆ ಮತ್ತೊಂದು ಮದಿ ಮಾಡಿದ್ರು. ಅಕ್ಕಿನ್ ಬಿಡೋದಕ್ಕಿಂತ ಮೊದಲು ಒಂದೆರಡು ಮಕ್ಕಳು ಆಡದಿದ್ದ, ಇನ್ನೊಬ್ಬ ಅಕ್ಕಿನ್ ಮಾಡ್ಕೊಂಡು ಇನ್ನೊಂದೆರಡು ಮಕ್ಕಳು ಆಡದ. ಆಮೇಲೆ ಮುಂದೆ ಏನಾಯ್ತು ಏನೋ ಮತ್ತೆ ಅಕ್ಕಿ ಬಿಟ್ಟಕ್ಕೆ ಬರ್ಲಿ ಮತ್ತೊಂದೆರಡು ಮಕ್ಕಳು ಆಡದ ಆಡದು. ಈಗ ಎಲ್ಲಾ ಮಕ್ಕಳು ಹೆಂಡರು ಅವನಿಗೆ ಕಿಮ್ಮತ್ ಕೊಡ್ಲಾರ್ದಂಗ ಆಗಿದ್ದಕ್ಕ ಯಾವ್ದೋ ಗುಡ್ಯಾಗ ಜಪಮಾಲೆ ತಗೊಂಡು ಮಣಿ ಎಣಸ್ಕೊತ್ ಕೂತಾನ ಕೂದ್ಲ ಉದ್ದ ಕೂದ್ಲ ಬಿಟ್ಕೊಂಡು. ಇವ ಎಲ್ಲೇ ನೋಡಿವಲ್ಲ ಇವನಿಗೆ ಎಲ್ಲೇ ನೋಡಿವಲ್ಲ ಅನ್ನ ನಮ್ಗೆ ಆತಿರ್ತದ. ಅವನು ಇಲ್ಲೇ ಸುತ್ತಮುತ್ತ ನಮ್ಮಲ್ಲಿ ಇದ್ದವನಿ ಏನ ಹಿಂಗಾಯ್ತವ್ ಏನಾಗ್ತದ? ಉಪರತಿ ಅಂದ್ರ ನಮ್ಮದು ಬ್ರೆಕ್ ಸರಿಗಿರ್ಲಿಲ್ಲ, ಮನಸ್ಸು ಕಲ್ಲು ಆಗ್ಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದ? ಯಾವುದೇ ಒಂದು ನಮ್ಮ ಸ್ವಭಾವ ಅಥವಾ ನಮ್ಮ ಅನುಕೂಲ ವ್ಯಕ್ತಿ ವಸ್ತು ಏನೇ ಇರ್ಬೋದು ಅದು ಸರಿಗಿಲ್ಲ ಅಂತೇಳಿ ನಾವು ತ್ಯಾಗ ಮಾಡಿದ್ಮೇಲೆ ಮತ್ತೆ ಆ ವಸ್ತುವನ್ನು ಬಯಸಬಾರ್ದು. ಹಂಗ ನಾವು ಗಟ್ಟಿಯಾಗಿರ್ಬೇಕು. ಅದಕ್ಕ ದೋಷ ದರ್ಶನ ದೋಷ ಕಂಡು ತೊರೆದ ವಸ್ತುಗಳನ್ನ ಮತ್ತೆ ಬಯಸಬೇಡ. ಮತ್ತೆ ಬಯಸ್ತಿ ಅಂತ ಅಂದ್ರೆ ಮರ್ಯಾದೆ ಇರಂಗಿಲ್ಲ. ಕುಡಿಬೇಡ ಕುಡಿಬೇಡ ಅಂತಂದ್ರೆ ಹ್ಞೂ ಅಂತೇಳ ಅಂದು ಎಲ್ಲ ಆರೋಗ್ಯ ಹಾಳಾಗಿದ್ದಕ್ಕೆ ಡಾಕ್ಟರ್ ಬಳಿ ಹೋಗಿರ್ತಾರೆ. ಆಮೇಲೆ ಏನಿಲ್ರಿ ನಾನೇನ್ ಕುಡಿಯಂಗಿಲ್ಲ, ಸುಮ್ನೆ ನಮ್ ಫ್ರೆಂಡ್ಸ್ ಅದಾರಲ್ಲ ಅವ್ರ ಜೊತೆಗೆ ಹೋಗಿ ಅಲ್ಲಿ ಕೂಡ್ತೀನಿ ಅಷ್ಟೇ, ಆಯ್ತು ಕೂಡಪ್ಪ. ಮತ್ತೆ ಮುಂದೆ
ಏನ್ ಮಾಡ್ತೀನಿ ಸುಮ್ನೆ ಆ ಬಾಟ್ಲಿ ಬಗ್ಲ ಇಟ್ಕೊಂಡ್ ಕುಂದಿರ್ತೀನ್ರಿ, ನಾನೇನ್ ಕುಡಿಯಲ್ಲ, ಒಂದ್ ಸ್ವಲ್ಪ ಕೈಯಾಗ ಹಿಡ್ಕೊಂಡ್ ಕುಂದಿರ್ತೀನ್ರಿ, ನಾನೇನ್ ಕುಡಿಯಲ್ಲ, ಸ್ವಲ್ಪ ತುಟ್ಟಿಗೆ ಹಚ್ಕೋತೀನ್ರಿ, ಮೂಗಿಗೆ ವಾಸನೆ ನೋಡ್ತೀನಿ, ನಾನೇನ್ ಕುಡಿಯಲ್ಲ. ಏನ್ ಒಂದ್ ಗುಟ್ಟ ಕುಡಿದ್ರಿ ಏನಾಗ್ತದ್ರಿ? ನಾವ್ ಕುಡಿಲಿಲ್ಲ ಅಂತಂದ್ರು ಡಾಕ್ಟರ್ ಬಲ್ವ ಅದ್ರ ಔಷಧ ಒಳಗ ಆಲ್ಕೋಹಾಲ್ ಇರೋಂತ ಕೊಟ್ಟೆ ಕೊಡ್ತಾರ, ಒಂದ್ ಗುಟ್ಟ ಕುಡಿದ್ರಿ ಏನೂ ಆಗಲ್ರಿ ಅಂತ ಮತ್ತೆ ಚಾಲು ಮಾಡಿದೆ. ಮತ್ತೆ ಬಾಟ್ಲಿ ಗಟ್ಲೆ ಕುಡಿಲಕ್ಕ ಸಿಗರೆಟ್ ಬಿಡಿಸಿದ್ರ ಸಿಗರೆಟ್ನು ಹಂಗೆ. ನಮಗ ಸಿಗರೆಟ್ ಕೈಯಾಗಿ ಹಿಡ್ಕೊಳ್ಳಿಲ್ಲ ಅಂದ್ರೆ ನಿದ್ದಿನೇ ಬರಲ್ರಿ, ಬೆರಳನಾಗೆ ಸಿಗರೆಟ್ ಇರಲೇಬೇಕು. ಈ ರೀತಿಯಾಗಿ ಸುಮ್ನೆ ಬಾಯಿ ಬಗ್ಗೆ ಇಟ್ಕೋತೀನ್ರಿ, ಸೇದಂಗಿಲ್ರಿ. ಬರೀ ಹಿಂಗೆ ಮಾತಾಡ್ತಾರ ಬೈ ಸೇದವ್ರು ಕುಡಿಯವ್ರು ಬಹಳ ಮಂಡ. ಅದ ಹೆಂಗದ ಅಂತಂದ್ರ ಹ್ಯಾಬಿಟ್, HABIT. ಹ್ಯಾಬಿಟ್ ಹೆಂಗಿರ್ತದಂದ್ರ ಶಬ್ದ ಭಾರಿ ಮಾಡಿರೋದು, HABIT ಅಂತ ಹ್ಯಾಬಿಟ್ ಇಂದ ಫಾರ್ಮುಲ ಇದು ಅದು ಸ್ಪೆಲ್ಲಿಂಗ್. ಅದ್ರ ಹಿಂದಿಂದು ಹೆಚ್ ಬಿಟ್ರಿ ಅಂತಂದ್ರೆ ಏನ್ ಉಳಿತದ? ಹೆಚ್ ತೆಗೆದು ಬಿಟ್ರಿ ಅಂದ್ರೆ ಎ ಬಿಟ್ ಹ್ಯಾಬಿಟ್ ಎ ಉಳಿತದ, ಬಿಟ್ ಒಂದ್ ಸ್ವಲ್ಪ ಆದ್ರೂ ಉಳದೇ ಉಳಿತ. ಹೆಚ್ ಅಂದ್ರೆ ಅದು ಹೆವಿ, ಬಹಳ ಮಾಡೋದು ಬಿಡಿಸ್ಬಿಟ್ಟೆವು ಅಂತಂದ್ರೆ ಎ ಬಿಟ್ ಉಳಿತು. ಎ ತೆಗೆದ್ರೆ ಅಂದ್ರೂ ಬಿಟ್ ಉಳಿತದ, ಬಿಟ್ ಅಂದ್ರೆ ಒಂದ್ ಚೂರು ಉಳಿತು. ಮತ್ತೆ ಬಿಟ್ಟಿರೋಗಿಂದ ಬಿ ತೆಗೆದ್ರಿ ಅಂದ್ರೆ ಇಟ್ ಅಂತ ಇದೆ ಒಂದ್ ಏ. ಅದು ಹೋಗಂಗಿಲ್ಲಪ್ಪ, ಅದ್ ಇರ್ತದ ಬಿಡಂಗಿಲ್ಲ, ಅವ ಏನ್ ಮಾಡಿದ್ರು ಬಿಡಂಗಿಲ್ಲ. ಇಟ್ IT ಇದೆ ಇನ್ನ ಅದ ಕುಡಿಯದ್ ಬಿಟ್ಟ ನೀನು ಇಲ್ರಿ, ಅದ ಗೊತ್ತಾಗಂಗಿಲ್ಲ ಅಷ್ಟೇ. ಅವ ಎಲ್ಲ ಎಲ್ಲರ ಹೋಗಿ ಕುಡ್ಕೊಂಡ ಹಿಂಗ ಇವೆಲ್ಲ ಹ್ಯಾಬಿಟ್, ಹಾಳ ಮಾಡುವ ವ್ಯಸನಗಳು, ದುರ್ವ್ಯಸನಗಳು ಅಂತ. ಹಂಗ ಆ ಶಬ್ದ ಭಾರಿ ಮಾಡ್ಯಾರ ಕೊನೆಯ ಅಕ್ಷರ ತನಕನು ಅದ ಹಂಗೆ ಇರದೇ, ಅದು ಹೊಟ್ಟ ಖಾಲಿ ಆಗಂಗೆ ಇಲ್ಲ ಅಂತ ಹ್ಯಾಬಿಟ್. ಹಂಗ ಅದಕ್ಕೆ ತೊರೆದುದರಲ್ಲಿ ಮತ್ತೆರಗದಿಯುವುದೇ ಚಂದಮ್ಮ. ಯಾವುದು ಬಿಟ್ಟಿದಿ ನಿನ್ನ ಸಾಧನೆಗೆ ಅಡ್ಡಿ ಆಗ್ಲಿಕ್ಕತ್ತದ, ಯಾವುದರಿಂದ ನಿನಗ ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಯಾವುದ ನಿನಗ ಕಾಲಲ್ಲಿ ಕಟ್ಟಿದ ಗುಂಡು ಆಗ್ಯದ, ಹೊರಳಲ್ಲಿ ಕಟ್ಟಿದ ಬೆಂಡ್ ಏನು ನಿನಗ ತೇಲಿಸ್ಬೇಕಂತದ, ಅದ್ರ ಕಾಲಲ್ಲಿ ಕಟ್ಟಿದ ಗುಂಡು ಮುಣುಗಿಸ್ಬೇಕಂತದ. ಆ ಮುಣುಗ ಗುಂಡನ್ನ ನೀನು ಬಿಟ್ಟು ಚಲೋ ಆಗ್ತದ, ಬಿಟ್ಟು ಅದು ಅದರ್ಲಿಂದೇ ನನ್ನ ಮೇಲೆ ಬರ್ತಾ ಇಲ್ಲ ಅಂತ ನಿನಗ್ ಗೊತ್ತಾಯ್ತು ಅಂತಂದ್ರೆ ಅದನ್ನ ಬಿಟ್ಟು ಬಿಡ್ಬೇಕು. ಬಟ್ ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಏನ್ ಮಾಡ್ತೀರಿ? ಮ್ಯಾಲ್ ಬರ್ಬೇಕಂತೀರಿ, ಕಾಲಿಗೆ ಗುಂಡು ಕಟ್ಕೊಂಡಿರಿ, ಮ್ಯಾಲ್ ತೇಲ್ಬೇಕಂದ್ರೆ ಅದ್ ಹೆಂಗ್ ಬರ್ತದ? ತೆಳಗಿ ಎಳಿಬೇಕಂತ ಮ್ಯಾಲ ಎಂತ ಬೆಂಡ್ ಕಟ್ಕೊಂಡಿರೋದು ಏನದು? ಕಾಲ ಕಟ್ಕೊಂಡು ಗುಂಡು ಬಿಡಂಗಿಲ್ಲ ಅಂತಂದ್ರ ಮತ್ತಿನ್ನೇನ್ ಮಾಡ್ಲಕ್ ಆಗ್ತದದು? ಅದಕ್ಕೆ ಕಾಲ ಕಟ್ಕೊಂಡು ಗುಂಡು ಬಿಚ್ಚಬೇಕು, ಬಿಚ್ಚಿ ಬೆಂಡ್ ಹಿಡ್ಕೊಂಡು ಮ್ಯಾಲ ತೇಲ್ಬೇಕು. ಅದೇ ಹೇಳ್ತಾರಲ್ಲ ಎಲ್ಲಾ ಸತ್ಸಂಗ ಮಾಡೋರು ಹೆಂಗಿರ್ತಾರ ಅಂದ್ರ, ರಾತ್ರಿ ಈ ನದಿಯಿಂದ ಈ ದಂಡೆಯಿಂದ ಆ ದಂಡೆಗೆ ಹೋಗೋಣ, ನದಿ ಆಚೆ ರಾತ್ರಿ ಹೋಗಿ ಆ ಕಡೆ ದಂಡೆಗೆ ಉಸುಕಿನಲ್ಲಿ ಒಂದು ಬೆಳದಿಂಗಳ ಆಟ ಆಡಿ ಹೊಳ್ಳಿ ಬರೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಒಂದ್ 50 ಮಂದಿ ಹಡಗ ತಗೊಂಡು ಹಡಗದಾಗ ಕೂತ್ಬಿಡ್ತಾರ. ಹೋಗಿ ನಾಡ್ರಿ, ಹೋಗಮ್ಮ ಹೋಗಿ ಕುಂತ್ ಬಿಡ್ತಾರ ಹಡಗಿನಾಗ. ಕುಂತು ಏನ್ ಮಾಡ್ತಾರಪ್ಪ ಅಂದ್ರೆ ಹುಟ್ಟ ಹಾಕ್ತಾರ, ಹುಟ್ಟ ಹಾಕ್ತಾರ, ಹುಟ್ಟ ಹಾಕ್ತಾರ, ಹುಟ್ಟ ಹಾಕ್ತಾರ. ರಾತ್ರಿ ಬೆಳ್ತಾನ ಹುಟ್ಟ ಹಾಕ್ತಾರ, ಮಾತಾಡ್ಕೋದ್ರಾಗೆ ಬಿಜಿ ಇರ್ತಾರ. ಏನ್ ಮುಂದಕ್ ಹೋಗಿ ಗೊತ್ತಾಗಲ್ಲ, ಹಿಂದಕ್ ಹೋಗಿ ಗೊತ್ತಾಗಲ್ಲ, ಕತ್ತಲ್ದಾಗ ಹಂಗೆ ಹುಟ್ಟ ಹಾಕೋತೇ ಇರ್ತಾರ. ಮುಂಜಾನೆ ಎದ್ದು ನೋಡಿದ್ರ ಎಲ್ಲಿ ಕೂತಿದ್ರು ಅಲ್ಲೇ ಕೂತ್ ಬಿಟ್ಟಿದ್ರಂತ. ಏನಾಯ್ತು, ಯಾಕೆ ಮುಂದಕ್ ಹೋಗ್ಲಿಲ್ಲ? ಬೆಳತನ ಹುಟ್ಟ ಹಾಕಿವಿ, ಯಾಕ್ ಮುಂದಕ್ ಹೋಗ್ಲಿಲ್ಲ ಅಂತಂದ್ರೆ ಆ ಬೋಟಿಗೆ ಆ ಹಡಗಿಗೆ ಹಿಂದೊಂದು ಹಗ್ಗ ಕಟ್ಟಿರ್ತಾರ, ಆ ಹಗ್ಗನೆ ಬಿಚ್ಚಿರ್ದಿಲ್ಲಂತ, ಹಗ್ಗ ಬಿಚ್ಚಲಾರ್ದೆ ಹುಟ್ಟ ಹಾಕ್ಬಿಟ್ಟಿದ್ರಂತ. ಹಂಗ ನಮ್ದನ್ನದು ಏನೇನು ಬಿಡಂಗಿಲ್ಲ, ಎಲ್ಲ ಓಟು ಹಂಗೆ ಗಂಟು ಕಟ್ಕೊಂಡು ಇದ್ದು ನಾ ಮುಂದಕ್ ಹೋಗ್ತೀನಿ ಅಂದ್ರೆ ಹೆಂಗ್ ಮುಂದಕ್ ಹೋಗ್ಲಕ್ ಸಾಧ್ಯ? ಅದ ನಮ್ದನ್ನದು ಬಿಡ್ಬೇಕಲ್ಲ. ನಮ್ಮದು ದುಷ್ಟ ಸ್ವಭಾವಗಳೇನದವ ಅವೆಲ್ಲ ಬಿಟ್ರೆ ಹಳಿದು ಡೇಂಜರು ಕೆಟ್ಟದ್ದು ಅಂತ ಏನಾಗ್ಯದ ದೋಷ ದರ್ಶನ ಆದ್ಮೇಲೆ ಅದನ್ನ ಬಿಟ್ರೆ
ಮುಂದಿಂದು ಕೆಲಸ ಆಗ್ತದೆ, ಇಲ್ಲಂತಂದ್ರೆ ಏನಾಗ್ತದೆ. ಅದಕ್ಕೆ ಸತ್ಸಂಗದವರು ಚರ್ಚ್ ಒಂದು ಚರ್ಚ್ ಬಹಳ ಹಳಿದಾಗಿತ್ತಂತ, ಬಹಳ ಹಳಿದಾಗಿ ಗೋಡೆ ಎಲ್ಲ ಶಿಥಿಲಾಗಿತ್ತಂತ, ಗೋಡೆ ಎಲ್ಲ ಶಿಥಿಲಾಗಿ ಛತ್ತು ಎಲ್ಲ ಸೋರ್ತಿತ್ತಂತ ಮಳೆಗಾಲದಾಗ. ಯಾವಾಗ ಬಿಲ್ಡಿಂಗ್ ಬೀಳ್ತದೋ ಗೊತ್ತಿಲ್ಲ, ಸರ್ಕಾರದವರು ಮುನ್ಸಿಪಾಲ್ಟಿ ಅವ್ರು ಬಂದು ಇದು 100 ವರ್ಷಕ್ಕಿಂತ ಜಾಸ್ತಿ ಹಳೆ ಬಿಲ್ಡಿಂಗ್ ಅದ, 100-200 ವರ್ಷದ ಬಿಲ್ಡಿಂಗ್ ಅದ, ಇದ್ರೊಳಗ 100,000 ಜನ ಕೂತ ಸತ್ಸಂಗ ಮಾಡ್ತೀರಿ, ಯಾವ ಟೈಮ್ನಾಗ ಬೀಳ್ತದ ಗೊತ್ತಿಲ್ಲ, ಇದು ಅಪಾಯಕಾರಿ ಅದ, ಈ ಬಿಲ್ಡಿಂಗ್ ಅನ್ನ ಕೆಡಬೇಕು, ನೀವು ಕೆಡಲಿಲ್ಲ ಅಂದ್ರೆ ನಾವರೆ ಕೆಡುತ್ತೀವಿ, ಜನರ ಸೇಫ್ಟಿ ಸಲುವಾಗಿ ಮೊದಲ ಈ ಬಿಲ್ಡಿಂಗ್ ಅಂದ ಬಗ್ಗೆ ನೀವು ಏನಾರ ನಿರ್ಣಯ ತಗೋಬೇಕು, ಸರ್ಕಾರ ನೋಟಿಸ್ ಕೊಟ್ಟೇ ಕೊಡ್ತ. ಅದಕ್ಕೆ ನೋಟಿಸ್ ಹೆಂಗ ಕೊಟ್ರ ಆ ನೋಟಿಸ್ ಅನ್ನ ಇಟ್ಕೊಂಡು ಎಲ್ಲರೂ ಕೂಡಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿರ್ಣಯಗಳು ತಗೋತಾರ ಎಲ್ಲರ ಕೂಡಿ. ಏನ್ ನಿರ್ಣಯ ತಗೋತಾರ ಅಂತಂದ್ರೆ, ಒಂದನೇ ನಿರ್ಣಯ ಏನು, ಈ ಒಂದು ಕಟ್ಟಡವನ್ನ ಹೊಸದ ಕಟ್ಟಬೇಕಾದ್ರೆ ಇದೇ ಜಾಗದಾಗ ಕಟ್ಟಬೇಕಂತ ಒಂದನೇ ನಿರ್ಣಯ ತಗೊಂಡು, ಇದೇ ಜಾಗದಾಗ ಕಟ್ಟಬೇಕಂತ ಒಂದನೇ ನಿರ್ಣಯ. ಮತ್ತೆ ಕಟ್ಟಡ ಸಾಮಗ್ರಿಗಳ ಧಾರಣೆಯ ರೇಟ್ ಬಹಳ ಬಿರೆ ಆಗ್ಬಿಟ್ಟ, ಬಹಳ ಕಾಸ್ಟ್ಲಿ ಆಗ್ಯಾವ. ಅದಕ್ಕ ಈ ಕಟ್ಟಡ ಬಿಚ್ಚಿದ ಮೇಲೆ ಕೆಡವಿದ ಮೇಲೆ ಅದರೊಳಗಿರುವ ಕಲ್ಲು ಕಟ್ಟಿಗೆ ಏನೇನು ಉಪಯುಕ್ತ ವಸ್ತುಗಳದಾವ ಅವುಗಳನ್ನ ಹೊಸ ಕಟ್ಟಡಕ್ಕೆ ಬಳಸೋಣ, ಸ್ವಲೋ ಅದ್ರೊಳಗೆ ಏನೇನು ಒಳ್ಳೆ ಮಟೀರಿಯಲ್ ಸಿಗ್ತದ ಅದೆಲ್ಲ ಹೊಸ ಬಿಲ್ಡಿಂಗ್ ಬಳಸೋಣ. ಎರಡನೇ ತಗೋತಾರ ನಿರ್ಣಯ, ಹಿಂಗೆ ನಿರ್ಣಯಗಳು ತಗೋತಾರ. ತಗೊಂಡು ಏನ್ ಮಾಡ್ತಾರ, ಯಾವ ಕಾರಣಕ್ಕೂ ಈ ಪ್ರಾರ್ಥನೆಯನ್ನ ನಿಲ್ಲಿಸುವ ಹಾಗಿಲ್ಲ, ಇದು ಒಂದು ನಿರ್ಣಯ ತಗೊಂಡ್ಮೇಲೆ ಕೊನೆಯ ನಿರ್ಣಯ ಏನ್ ತಗೋತಾರಪ್ಪ ಅಂತಂದ್ರೆ, ಹೊಸ ಕಟ್ಟಡ ಸಿದ್ಧವಾಗುವ ತನಕ ಹಳೇ ಕಟ್ಟಡದಲ್ಲೇ ನಾವು ಪ್ರಾರ್ಥನೆಯನ್ನ ಮುಂದುವರಿಸಬೇಕು, ಯಾವ ಕಾರಣಕ್ಕೂ ಈ ಸತ್ಸಂಗ ನಿಲ್ಸಂಗಿಲ್ಲ ಅಂತ ಹೇಳಿ ತಗೋತಾರ. ಹೆಂಗದಿದೆ ನಿರ್ಣಯ? ಕೆಡವಂಗಿಲ್ಲ ಕಟ್ಟಂಗಿಲ್ಲ. ಹ್ಯಾಂಗಿದ್ದಂಗೆ ಕಸ ಹಂಗೆ ಉಳಿಸ್ಕೊಳ್ಳೋದು, ಇಂಥ ನಿರ್ಣಯಗಳು ತಗೊಂಡು ಎಲ್ಲ ವಿಚಾರ ಚಂದ್ರೋದಯನು ಮುಗಿದೋಗ್ತದ, ವಿಚಾರ ಸಾಗರನು ಮುಗಿದೋಗ್ತದ, ಆ ಬಿಲ್ಡಿಂಗೇ ಕೆಡವಂಗಿಲ್ಲ, ಹೊಸ ಬಿಲ್ಡಿಂಗ್ ಕಟ್ಟಂಗಿಲ್ಲ, ಹಳೆ ಬಿಲ್ಡಿಂಗ್ ಕೆಡವಂಗಿಲ್ಲ, ಹೊಸ ಬಿಲ್ಡಿಂಗ್ ಕಟ್ಟಂಗಿಲ್ಲ. ಈ ರೀತಿ ನಿರ್ಣಯಗಳನ್ನ ತಗೊಳ್ಳಂತ ಸತ್ಸಂಗದಿಂದ ಏನೂ ಉಪಯೋಗ ಇಲ್ಲ. ದೋಷ ದರ್ಶನ ಆಡ್ಕೊಂಡ ವಸ್ತುಗಳನ್ನು ತೊರೆಯಬೇಕು, ಮತ್ತೆ ತೊರೆದ ವಸ್ತುಗಳನ್ನ ಮತ್ತೆ ಅವುಗಳನ್ನು ಬಯಸಬಾರದು, ಬಳಸಬಾರದು. ಇದಕ್ಕೇನಂತಾರೆ, ಉಪರತಿ ಅಥವಾ ಉಪರಾಮ. ಇದು ಒಂದು ದೊಡ್ಡ ಸಂಪತ್ತು, ಸದ್ಗುಣ ಸಂಪತ್ತು. ಈ ರೀತಿ ಉಪ್ಪಿನಕಾಯಿಯಲ್ಲಿ ಇದು ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ 15ನೇ ಪದ್ಯ. ಉಪ್ಪಿನಕಾಯಿಯಲ್ಲಿ ಹುಳು ಬಿದ್ದು ದೋಷವನ್ನು ತಿಳಿದು ಅನ್ನದಲ್ಲಿ ವಿಷ ಬೆರೆಸಿದೆ ಎಂಬ ದೋಷವನ್ನು ತಿಳಿದು ಅದನ್ನು ತ್ಯಜಿಸಬೇಕು, ಮತ್ತೆ ಅದನ್ನು ತಿನ್ನಲು ಎಂದಿಗೂ ಬಯಸಬಾರದು. ನಮಗೇನೋ ನಾವು ತಗೊಳ್ಳ ಆಹಾರದೊಳಗ ಏನೋ ಸಮಸ್ಯೆ ಆದ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ತೆಗೆದಿಟ್ಟು ಬಿಡ್ಬೇಕು, ಗಟ್ಟಿ ಮನಸ್ಸು ಮಾಡಿ ತೆಗೆದಿಡ್ಬೇಕು. ಅದ ಎಂತ ಪಾಯಸ ಇದ್ರೇನು, ಎಂತ ಕಾಸ್ಟ್ಲಿ ವಸ್ತುಗಳು ಬಳಸಿ ನೀವು ಊಟ ತಯಾರು ಮಾಡಿದ್ರು, ನೀವೇನ್ ಮಾಡ್ಬೇಕು, ಅದನ್ನ ಸ್ವೀಕಾರ ಮಾಡಿ ಜೀವಕ್ಕ ಹಾನಿ ಮಾಡ್ಕೋಬಾರ್ದು, ಮತ್ತೆ ಅದನ್ನು ತಿನ್ನಲು ಎಂದಿಗೂ ಬಯಸಬಾರದು. ಹೀಗೆ ದೋಷ ದರ್ಶನದಿಂದ ಬಂದುದೇ ನಿಜವಾದ ವೈರಾಗ್ಯ. ದೋಷ ದರ್ಶನ ಮಾಡ್ಕೊಳ್ಳಾರ್ದೆ ಸುಮ್ನೆ ಬಿಡ್ತೀನಿ ಅಂದ್ರೆ ಎಂದು ಬಿಡಲ್ಲ. ದೋಷ ದರ್ಶನ ಆಗ್ಬೇಕು,
ದೋಷ ದರ್ಶನ. ನೀವಾದ್ರೂ ತಿಳಿದು ಅರಿವಿನಿಂದಾದ್ರೂ ದೋಷ ದರ್ಶನ ಮಾಡ್ಕೋಬೇಕು, ಇಲ್ಲ ಅಂತಂದ್ರ ಗುರುವಿನ ಮಾತಾದ್ರೂ ಕೇಳಬೇಕು. ಅದೇ ಮೊನ್ನೆ ಯಾರೋ ವಾಟ್ಸಪ್ ನಾಗ ಹಾಕಿದ್ರು, ನೀವು ಜಗತ್ತಿನ ಸುರಕ್ಷಿತವಾಗಿರ್ಬೇಕಾದ್ರ ಎರಡು ಆಗ್ಬೇಕಂತ, ಏನು ಒಂದು ಗುರುವಿನ ಗುಲಾಮನಾದರೂ ಆಗು, ಇಲ್ಲ ಗುರುವಾದರೂ ಆಗು, ದೇವರಾದ್ರೂ ಆಗು, ಇಲ್ಲ ದೇವರ ಭಕ್ತನಾದ್ರೂ ಆಗು, ಎರಡರಾಗ ಒಂದ್ ಆದ್ರೆ ನೀವು ಸುರಕ್ಷಿತ ಇರ್ತೀವಿ. ನೀ ಗುರುನು ಆಗ್ಲಿಲ್ಲ, ಗುರುವಿನ ಗುಲಾಮನು ಆಗ್ಲಿಲ್ಲ, ದೇವರು ಆಗ್ಲಿಲ್ಲ, ದೇವರ ಭಕ್ತನು ಆಗ್ಲಿಲ್ಲ ಅಂತ ಅಂದ್ರೆ ನೀ ಈ ಲೋಕದ ಜಾರಿಕೆ ಒಳಗ ಬಿದ್ದು ಜಾರ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಜಗತ್ತನ್ನದು ಜಾರಿಕೆ ಅಂತ, ಎಷ್ಟು ಬೇಕಷ್ಟು ಯಾವಾಗ ಬೇಕಾವಾಗ ಜಾರ್ಲಕ್ಕೆ ಚಾನ್ಸಸ್ ಅದಾವತ್ತೆ. ಹಿಂಗಾಗಿ ಆ ಜಾರಿಕೆ ಒಳಗ ಜಾರ್ಕೊಂಡು ಬಿದ್ದು ಎದ್ ನಿಲ್ಲದು ಬಹಳ ಕಷ್ಟ ಅಂತ, ಅಂತ ಒಂದು ಸಮಸ್ಯೆ ಒಳಗೆ ಉಂಟಾಗ್ತೀವಿ. ಅದು ದೇವರಾಗ್ಬೇಕು, ಇಲ್ಲ ದೇವರ ಭಕ್ತ ಆಗ್ಬೇಕು, ಗುರು ಆಗ್ಬೇಕು, ಇಲ್ಲಿನ ಗುರುವಿನ ಗುಲಾಮ ಆಗ್ಬೇಕು, ಒಟ್ಟ ಸನ್ಮಾರ್ಗದಲ್ಲಿ ಇರ್ಬೇಕು. ಇದ್ರೆ ಒಂದು ಲೆಕ್ಕ, ಇಲ್ಲ ಅಂತಂದ್ರೆ ಜೀವನ ಬಹಳ ಕಷ್ಟ ಅಂತ ಹೇಳ್ತಾರೆ. ವೈರಾಗ್ಯ, ಒಂದು ಸಾರಿ ವೈರಾಗ್ಯ ತಾಳಿದ್ಮೇಲೆ ಅದನ್ನ ಮತ್ತೆ ಬಯಸ್ಬೇಡ ಅಂತ ಅದೇ ಹೇಳ್ಕೊತ ಹೋಗ್ತಾರ. ಇದರಂತೆ ಜಗತ್ತಿನ ಶಬ್ದಾದಿ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಸತಿ ಪತಿ ಸಂತಾನ ಧನ ಆಸ್ತಿ ಪಾಸ್ತಿ ವಿಷಯಗಳು ಅನಾತ್ಮ ಅನಿತ್ಯ ಜಡ ದುಃಖ ರೂಪವಾಗಿವೆ. ನಾಲ್ಕು ವರ್ಡ್ ಕೊಡ್ತಾರೆ ಅವ್ರು, ಅನಾತ್ಮವಾಗಿವೆ, ಅವು ಯಾವ ಅರಿವಿಲ್ಲ, ನೀವು ಅದ್ರ ಬಗ್ಗೆ ಅಭಿಮಾನ ತಾಳ್ತೀರಿ, ಆ ವಸ್ತುಗಳಿಗೆ ನಿಮ್ಮ ಬಗ್ಗೆ ಯಾವ ಅಭಿಮಾನವಿಲ್ಲ, ಅವು ಅರಿವಿಲ್ಲ. ಅನಿತ್ಯ, ಅವು ಎಷ್ಟು ಸಂಗ್ರಹ ಮಾಡಿದ್ರು ಅವೇ ನಿಮ್ ಜೊತೆಗೆ ಪರ್ಮನೆಂಟ್ ಇರಲ್ಲ, ಜೊತೆಗೆ ಬರಲ್ಲ. ಮತ್ತೆ ಜಡ ರೂಪವಾಗಿವೆ ಮತ್ತು ದುಃಖ ರೂಪವಾಗಿವೆ ಮತ್ತು ಮಾಯಾ ಕಾರ್ಯವಾಗಿವೆ. ಮಾಯಾ ಕಾರ್ಯದ ಕಾರಣ ಏನಾಗ್ತದೆ ನಮಗ, ಮಾಯ ಮುಸುಕಿದ್ದಕ್ಕೆ ನಮ್ಗೆ ಏನಾಗ್ಯದ ಅಂದ್ರೆ ಅನಿತ್ಯ ದುಃಖ ರೂಪ ಅನಾತ್ಮ ವಸ್ತುಗಳು ನಮಗೆ ಏನಾಗ್ಯಾವ ಅಂದ್ರ ಆತ್ಮ ವಸ್ತುಗಳಂತೆ ಗೋಚರಿಸುತ್ತಿವೆ. ಅನಿತ್ಯ ವಸ್ತುಗಳು ನಿತ್ಯವಾದಂತೆ ಪರ್ಮನೆಂಟ್ ಆಗಿರಂಗ ಗೋಚರಿಸುತ್ತಿವೆ ಮತ್ತು ದುಃಖ ಕೊಡುವ ವಸ್ತುಗಳೇ ನಮಗ ಸುಖ ಕೊಡ್ತಾವ ಅಂತ ಅನ್ಕೋತಾವ. ಮತ್ತೆ ಅವು ನಮ್ಮ ಅಲ್ಲ ಅಂದ್ರು ನನ್ನು ಅಂತ ಅನ್ಸ್ಲಿಕ್ಕತ್ತಾವ. ಮಾಯೆಯಲ್ಲಿಂದ ಏನ್ ಮಾಯೆಯ ಪ್ರಭಾವದಿಂದ ಏನಾಗ್ಲಿಕ್ಕಂತಂದ್ರೆ ಅನಿತ್ಯವಾದದ್ದು ನಿತ್ಯ ಅನ್ಸ್ಲಿಕ್ಕತ್ತವ, ದುಃಖ ಕೊಡಂತವು ಸುಖ ಕೊಡ್ಲಕ್ಕತ್ತವ ಅಂತ ಅನ್ಸ್ಲಿಕ್ಕತ್ತವೆ. ಅನಾತ್ಮ ವಸ್ತುಗಳೇ ನಮಗ ಆತ್ಮ ವಸ್ತುಗಳಂತೆ ಆಗ್ತಾ ಇವೆ. ಹಿಂಗಾಗಿ ಇದು ಮಾಯಾ ಕಾರ್ಯ, ಇದು ನಿತ್ಯವಾಗಿದೆ, ನಿತ್ಯವೇ ಸತ್ಯ ಎನ್ನುವ ಹಾಗೆ ಎನ್ನಿಸುತ್ತಿದೆ. ಇದೆಲ್ಲವೆ ಮತ್ತು ನಮ್ಮ ಸಾಧನೆಗೆ ಮೋಕ್ಷ ಸಾಧನೆಗೆ ಪ್ರತಿಬಂಧಕವಾಗಿವೆ. ನಮ್ಮ ಮೋಕ್ಷ ಸಾಧನೆಗೆ ಅಷ್ಟಿಯಾಗಿವ, ಮೋಕ್ಷ ಸಾಧನೆಗೆ ಅವು ಪೂರಕ ಇಲ್ಲ, ಮಾರಕ ಆಗ್ಯವ. ಈ ರೀತಿ ತಿಳ್ಕೊಂಡು ಗುರು ಮತ್ತು ಶಾಸ್ತ್ರ ದ್ವಾರ ಅವುಗಳಲ್ಲಿರುವ ದೋಷಗಳನ್ನು ತಿಳಿದು ಅವುಗಳನ್ನು ತ್ಯಜಿಸಿ ಮತ್ತೆ ಅವುಗಳನ್ನು ಹೋಗಿದ್ದಲು ಎಂದೆಂದೂ ಬಯಸಬಾರದು. ಇದೇ ದೋಷ ದರ್ಶನದಿಂದ ಬಂದ ನಿಜವಾದ ವೈರಾಗ್ಯ, ದೀರ್ಘ ವೈರಾಗ್ಯ, ನಿತ್ಯ ವೈರಾಗ್ಯ. ಈ ರೀತಿ ತಿಳ್ಕೊಂಡು ವಿರಾಗ ತಾಳಿದ್ರೆ ಅದು ಪರ್ಮನೆಂಟ್ ಆಗಿರ್ತದೆ. ಯಾರೋ ಹೇಳರಂತ ಹೇಳಕ್ಕೆ ಬಿಡ್ತೀನಿ ಅಂದ್ರೆ ಯಾರು ಬಿಡಂಗಿಲ್ಲ. ಅದಕ್ಕೆ ನಾವು ಫೋರ್ಸೆಬಲಿ ಯಾವುದರ ಬಗ್ಗೆನೂ ನಾವು ವಿರಾಗ ತಾಳ್ಬಾರ್ದು. ಜ್ಞಾನದಿಂದ ವೈರಾಗ್ಯ ತಾಳ್ಬೇಕೆ ಹೊರತು ಅಜ್ಞಾನದಿಂದ ವೈರಾಗ್ಯ ತಾಳಿದ್ದು ಉಸುಕಿನ ಮೇಲೆ ಬಿಲ್ಡಿಂಗ್ ಕಟ್ಟಿದಂಗ, ಯಾವ ಟೈಮ್ನಾಗ ಬೀಳ್ತದ ಗೊತ್ತಿಲ್ಲ. ಅದಕ್ಕ ಈ ವೈರಾಗ್ಯವು ಮುಂದೆ ಆತ್ಮಜ್ಞಾನ ಮೋಕ್ಷ ಪಡೆಯುವಲ್ಲಿ ಮಹಾ ಲಾಭಕಾರಿ. ಈ ಉಪರತಿ ಏನದಲ್ಲ, ಇದು ಜ್ಞಾನದಿಂದ ಬರುವ ವೈರಾಗ್ಯ. ಈ ವೈರಾಗ್ಯ ಹೆಂಗದ ಅಂದ್ರೆ ಮೋಕ್ಷ ಸಾಧಕನಿಗೆ ಬಹಳ ದೊಡ್ಡ ಲಾಭ ಕೊಡ್ತದ. ಆದ್ದರಿಂದ ಮನುಷ್ಯ ಜಗದ್ವಿಷಯಗಳಲ್ಲಿ ದೋಷಗಳನ್ನು ತ್ಯಜಿಸಿ
ಅದನ್ನು ಮತ್ತೆ ಎಂದಿಗೂ ಬಯಸಬಾರದು, ಇದೇ ಯೋಗ್ಯವು ಅಂತ ಹೇಳ್ತಾರ. ಇದು ನಿಜವಾದ ವೈರಾಗ್ಯ ಅನ್ನೋದು ಹೇಳ್ತಾರ. ವೈರಾಗ್ಯದಾಗೆ ಒಬ್ಬ ರೀತಿ ಸ್ಪೆಷಲ್ ವೈರಾಗ್ಯ, ಸ್ಟ್ರಾಂಗ್ ವೈರಾಗ್ಯ. ತೊಂಬತ್ತೇಳದವು, 81 97 ಏನಿವ ಅಂತಂದ್ರೆ ನೀತಿ ಬೋಧೆಗಳು, ತತ್ವಬೋಧೆ ಮತ್ತೆ ಬೇರೆ ಅದ. ನೀತಿ ಬೋಧೆಗಳು 97, ಈಗ ಎಷ್ಟಾಯ್ತು 81. ಕಡಿ ಈ ಬುಕ್ನಾಗ ಲಾಸ್ಟ್ಗೆ ತತ್ವಬೋಧೆ ಅಂತ ಇದು ಸೆಕೆಂಡ್ ಪಾರ್ಟ್ ಮಾಡ್ಯಾರ. ಆ ಪಾರ್ಟ್ ಇದ್ರಾಗ ಸೇರ್ಸ್ಯಾರ ತತ್ವಬೋಧೆ ಲಾಸ್ಟ್ಗೆ 81 ಅದ. ಏ 81 ಅದ ಮುಗಿತ ಹಿಂಗ್ ತಿಳ್ಕೊಂಡೇವ ನಾವು. ಇದು ನಡವರ್ಕ ಇಷ್ಟು ಮುಗಿಸಿದ ಮ್ಯಾಲ ಮತ್ತೆ 81 ಅದಾವ ಇದ್ರೊಳಗ. ಇದು ಈ ಬುಕ್ ಏನ್ ಸಾಮಾನ್ಯ ಇಲ್ಲ, ಬಹಳ ಅದ್ಭುತ ಅದ. ದೇಹತೀನ ಕಾಮೈ ದೃಷ್ಟಾವು, ಇದು ವಿಚಾರ ಚಂದ್ರೋದಯದ 3ನೇ ಕಲ. ಶ್ರೀಮನ್ ಪಂಡಿತ್ ಪೀತಾಂಬರ್ಜಿ ಸ್ವಾಮಿಯ ಕೃತಿ. ಎಪ್ಪತ್ತೈದನೇ ಪ್ರಶ್ನೆ ಮುಗಿತು. ಪಾಪ ಪುಣ್ಯಗಳ ಕರ್ತ ಮತ್ತು ಅವುಗಳ ಭೋಕ್ತ ನಾನಲ್ಲ ನನ್ನವಲ್ಲ ಅನ್ನೋದು. ಮತ್ತ ನೆಕ್ಸ್ಟ್ ಏನಪ್ಪಾ ಅಂದ್ರೆ 76ನೇ ಪ್ರಶ್ನೆ ಏನದ, ಸೂಕ್ಷ್ಮ ದೇಹದ ಧರ್ಮಗಳ ಪೈಕಿ ಎರಡನೇ ಧರ್ಮ ಇದು, 4 ಧರ್ಮಗಳ ಪೈಕಿ ಇದು ಎರಡನೇ ಧರ್ಮ ಏನದ, ಇಹಲೋಕ ಪರಲೋಕಗಳ ಗಮನಾಗಮನ ಇದು ನನ್ನ ಧರ್ಮವಲ್ಲ ಎಂದು ಹೇಗೆ ತಿಳಿಯಬೇಕು? ಒಂದು ದೇಹ ತಗೊಂಡು ಬರ್ತೀವಿ, ಮನುಷ್ಯ ದೇಹ ತಂದಾಗ ಕರ್ಮ ಮತ್ತು ಭೋಗ ಎರಡನ್ನು ಆಚರಿಸ್ತೀವಿ, ಮತ್ತೆ ಕರ್ಮಕ್ಕೆ ತಕ್ಕಂತೆ ಭೋಗ ಶರೀರಗಳನ್ನ ಧರಿಸ್ಲಿಕ್ಕೆ ಸತ್ತು ಹೋಗಿರ್ತೀವಲ್ಲ, ಸತ್ತು ಆದ್ಮೇಲ ಆ ಒಂದು ಪೋರ್ಷನ್ಗೆ ತಿರೋಧಾನ ಅಂತಾರ, ಆಚ್ಛಾದಿತ ಒಂದು ಕವರ್, ಅದು ಸೀಕ್ರೆಟ್. ಆ ಸೀಕ್ರೆಟ್ ಏನಂತ ಇನ್ನ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ಗೊತ್ತಾಗಿಲ್ಲ. ಶಾಸ್ತ್ರೀಯವಾಗಿ ಅದನ್ನ ಚಿಂತನ ಮಾಡಿ ಕರ್ಮ ಸಿದ್ಧಾಂತದಲ್ಲಿ ಅದಕ್ಕೊಂದು ತಿರೋಧಾನ ಅಂತ ಇಟ್ಬಿಟ್ರು. ಹೋಗೇನ ಬರ್ತಾನ, ಹ್ಯಾಂಗ ಬರ್ತಾನ, ಏನ್ ಅವತಾರ ತಗೊಂಡು ಬರ್ತಾನ ಗೊತ್ತಿಲ್ಲ, ಬರದಂತೂ ಬರ್ತಾನ. ಹೋಗೇನ ಹೋಗದಂತೂ ಗ್ಯಾರಂಟಿ, ಇಲ್ಲೇ ಪರ್ಮನೆಂಟ್ ಆಗಿ ಇರಂಗಿಲ್ಲ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಶರೀರ ತಗೊಂಡು ಬರ್ತಾನ. ಮನುಷ್ಯ ಶರೀರ ತಗೊಂಡು ಬಂದಾಗ ಭೋಗ ಮತ್ತು ಕರ್ಮ ಎರಡೂ ಮಾಡ್ಲಿಕ್ಕೆ ಸಾಧ್ಯ ಅದ. ಚಲೋ ಕರ್ಮ ಮಾಡಿ ಚಲೋ ಶರೀರ ತಗೊಳಕ್ಕೆ ಮನುಷ್ಯನಿದ್ದಾಗ ಮಾತ್ರ ಇದು ಸಾಧ್ಯ. ಅದ್ರ ಬದಲಿ ಈ 84 ಪೈಕಿ 83,99,999 ಶರೀರಗಳೇನದವ ಅಲ್ಲೇನು ಕರ್ಮ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಸುಮ್ನೆ ಏನ್ ಸಿಕ್ಕದ ತಿನ್ಬೇಕು, ಏನು ಕರ್ಮ ಮಾಡ್ಯಾರ ಆ ಭೋಗವನ್ನು ಅನುಭವಿಸ್ಬೇಕಷ್ಟೆ, ಅನುಭವಿಸ್ಬೇಕು. ಹೆಂಗ್ ಅನುಭವಿಸ್ಬೇಕು ಅನ್ನೋದಕ್ಕೊಂದು ಉದಾಹರಣೆ ಹೆಂಗಪ್ಪ ಅಂದ್ರೆ, ಒಂದು ಉದಾಹರಣೆಗೆ ಏನಂತಾರ, ಅಷ್ಟಕ್ಕೆ ಇಷ್ಟಾದ್ರ ಇಷ್ಟಕ್ಕೆ ಎಷ್ಟು ಅಂತ ಒಂದು ಪ್ರಶ್ನೆ ಬಂತು ಕೇಳಿದ್ರೇನಿದು. ಅಷ್ಟಕ್ಕೆ ಇಷ್ಟ ಆದ್ರ ಇಷ್ಟಕ್ಕೆ ಎಷ್ಟು ಕೇಳಿದ ಮಜ್ಜಿಗೆ ಐತಾರಿ. ಹಾ
வச்சுக்கிறது. அப்போ கால் எடுத்தானே, அவன் கால ஏர் மருத்துவ அப்ப ஸ்ரீமந்த மணி போகி ராத்திரி எல்லா கண்டு கட்டுத்தன் கலத்தன் மாடி பங்கார பேள்ளி ரொக்க ரூபாய் எல்ல ரேஷ்மி வஸ்திரங்களும் ஆயோ எல்ல கண்டு கட்டி சமாசி ஏன் மாத்தனப்ப அந்தந்திரே ರಾತ್ರಿ ಅವೆಲ್ಲ ತಗೊಂಡು ಹೊರಗ್ ಬರ್ತಾನ. ಹೊರಗ್ ಬರಾಗ ಅಂಗಳದಾಗ ಮಾಮಾಸಿ ಕತ್ತಲ, ಏನ್ ಮಾಡ್ಬೇಕು, ದಾರಿಯಾಗ ಎಮ್ಮಿ ಮಲ್ಕೊಂಡಿತ್ತು, ಎಮ್ಮಿ ಎಡವಿ ದಪ್ಪತ್ತು ಬಿದ್ದ ಬಿಡ್ತಾನ. ಬಿದ್ದ ಕೂಡ್ಲೇನೆ ಅವ ಗಂಟೆ ಎಲ್ಲ ತೆಳಗ್ ಬೀಳ್ತಾವ, ತೆಳಗ್ ಬಿದ್ದ ಕೂಡ್ಲೇನೆ ಅದು ಎಮ್ಮಿ ಬದಂಗ ಎದ್ದು ನಿಂತು ಬಿಡ್ತದ, ಕತ್ತಲಾಗ ಚಂದ ಮಕ್ಕೊಂಡಿರ್ತದ, ನಿದ್ದೆ ಎತ್ತಿರ್ತದ, ಅದ್ ಬದಂಗ ಎದ್ದ ಬಿಡ್ತದ. ಅದು ಯಾದ ಕೂಡ್ಲೆ ಇವೆಲ್ಲ ಸಂಪತ್ತೆಲ್ಲ ನೋಡ್ತಾನ. ನೋ ಅದ್ ಎಮ್ಮಿ ನೋಡ್ತದ, ನೋಡಿ ಏನಂತದ, ಅಷ್ಟಕ್ಕೆ ಇಷ್ಟಾದ್ರ ಇಷ್ಟಕ್ಕೆ ಎಷ್ಟಪ್ಪ ಅಂದ್ಬಿಡ್ತದ ಎಮ್ಮಿ. ಅನ್ನ ಏನಪ್ಪ ಹಿಂಗ ಅಷ್ಟಕ್ಕೆ ಇಷ್ಟಾದ್ರೆ ಇಷ್ಟಕ್ಕೆ ಎಷ್ಟು ಅಂತ ಅಂತಿದೆ ಅಂದ್ರೆ ಏನಾಗಿದ್ದು ನೋಡಪ್ಪ, ಏನಾದ್ರ ಅರ್ಥ ಇರ ಹೇಳಂತ ನಾವ ಕಳ್ಳ ಅದು ಎಮ್ಮೆಗೆ. ಅದು ಎಮ್ಮಿ ಏನಂತದ, ನಾನು ಇದೇ ಯಜಮಾನನ ಮನ್ಯಾಗ ಮೊದಲ ಸೇವಕನಾಗಿ ಕೆಲಸ ಮಾಡ್ತಿದ್ದೆ, ಆಳ ಮಗನಾಗಿ ಇದ್ದೆ, ಭಯಂಕರ ಬಾಯಾರಿಕೆ ಆಗಿತ್ತು, ಮನ್ಯಾಗ ಯಾರು ಇರಲಿಲ್ಲ, ಮತ್ತೆ ಏನ್ ಮಾಡ್ಬೇಕು, ಒಳಗ ಅಡಿಗೆ ಮನ್ಯಾಗ ಹೋಗಿ ಆ ಮಾಲೀಕರು ಯಾರಿಗೆ ಗೊತ್ತಾಗ್ಲಾರ್ದಂಗ ಒಂದು ಗ್ಲಾಸ್ ತಗೊಂಡು ಮಜ್ಜಿಗೆ ತಗೊಂಡು ಕುಡ್ದು ಬಿಟ್ಟೀನಿ, ಕಳತನದಲ್ಲಿಂದ ಒಂದು ಗ್ಲಾಸ್ ಮಜ್ಜಿಗೆ ಕುಡ್ದೀನಿ, ಮತ್ತ ಗ್ಲಾಸ್ ಹೆಂಗಿತ್ತು ಹಂಗ ತೊಳೆದಿಟ್ಟು ಬಂದ್ ಬಿಟ್ಟೀನಿ. ನಾ ಮಜ್ಜಿಗೆ ಕುಡ್ದದ್ದು ಗೊತ್ತೇ ಆಗಿಲ್ಲ ಆ ಮನೆಯವ್ರಿಗೆ, ಯಾರಿಗೆ ಗೊತ್ತೇ ಆಗಿಲ್ಲ. ಈಗ ಏನಾಗ್ಬಿಡ್ತಪ್ಪ ಅಂದ್ರೆ ಕಳತನ ಮಾಡಿ ಮಜ್ಜಿಗೆ ಕುಡ್ದಕ್ಕ ನನಗೆ ಭೋಗ ಶರೀರ ಎಮ್ಮೆಯಾಗಿ ಹುಟ್ಟಿ ಸಾಯ ತನಕ ಇವನ್ ಮನೆ ಹಾಲು ಕುಡಿಸ್ಕೋತ ಹಾಲು ಕೊಡ್ಕೋತ ಬೀಳದ ಬಂದದ ನೋಡಪ್ಪ ನನ್ನ ಕರ್ಮ. ಈಗ ನೋಡಿದ್ರೆ ನೀನು ಒಂದು ಗ್ಲಾಸ್ ಮಜ್ಜಿಗೆಗೆ ನಂದು ಇಡೀ ಜನ್ಮ ಇಲ್ಲಿ ಹಾಲು ಕೊಡ್ಬೇಕಾಗ್ಯದ ಇವನಿಗೆ, ಮತ್ತ ಈಟೆಲ್ಲ ಸಂಪತ್ತಿ ಎತ್ಕೊಂಡು ಹೋಲಕತ್ತಿದಿ ಅಂತಂದ್ಮೇಲ ನೀನು ಏನೇನಾಗ್ತಿದಿ ಈ ಜಗತ್ತಿನೊಳಗೆ, ಏನೇನಾಗಿ ಹುಟ್ಟಿ ಬರ್ತಿದಿ, ಏ ಜನ್ಮ ಹುಟ್ಟಿ ಬರ್ತಿದಿ, ಎಷ್ಟು ರಿಸ್ಕ್ ತಗೊಳಕತ್ತಿದಿ, ಮುಂದಿನ ಭವಿಷ್ಯ ಬಹಳ ಹಾಳು ಮಾಡ್ಕೊಳಕತ್ತಿದೆಪ್ಪ. ಒಂದು ಜನ್ಮ ಅಲ್ಲ, ನೀ ಅನಂತ ಜನ್ಮಗಳು ಮುಂದೆ ಬರುವ ಜನ್ಮಗಳನ್ನ ಸರ್ವನಾಶ ಮಾಡ್ಕೊಳಕತ್ತಿದಿ ಅಂತ ನಾನು. ಹಂಗೆ ಏನಾಗ್ತದಂದ್ರೆ ಮುಂದಿನ ಜನ್ಮಗಳು ಸಹಿತ ಹಾಳು ಮಾಡ್ಕೊಳ್ಳಂತದ್ದು ಕರ್ಮಗಳು ನಾವು ಮಾಡ್ತೀವಿ. ಇವರೇನ್ ಭ್ರಷ್ಟಾಚಾರ ಮಾಡಿ ಎಲ್ಲರ ರೊಕ್ಕ ತಲಿ ಬೋಳಿಸಿ ಒಳಗೆ ಇಟ್ಕೊಳ್ತಾರಲ್ಲ, ಒಳಗೆ ಹಾಕೊಂಡು ಏನ್ ಸುಖ ಪಡ್ತಾರಲ್ಲ, ಕಾರು ಎಸಿ ಬಂಗ್ಲೆ ಏನ್ ಬೇಕಾದ ಮಾಡೇನು, ಏನ್ ಬೇಕಾದ ತಿಂದೇನು, ಏನ್ ಬೇಕಾದ ಎಲ್ಲಿಗೆ ಬೇಕಾ ಅಲ್ಲಿ ಹೋಗೇನು ಏನೆಲ್ಲ ಮಾಡ್ತಾರಲ್ಲ, ಇವ್ರು ಏನ್ ಮಾಡ್ಲಕತ್ತಾರ ಅಂದ್ರ ಮುಂದ್ ಬರೋ ಜನ್ಮಗಳಿಗೆ ಸಹಿತ ಹುಳ ಹತ್ತದಂಗ ಮಾಡ್ಲಕತ್ತಾರ, ಎಲ್ಲ ಹಾಳು ಮಾಡ್ಕೊಳಕತ್ತಾರ, ಭವಿಷ್ಯನು ಹಾಳು ಮಾಡ್ಕೊಳಕತ್ತಾರ. ಬರೇ ವರ್ತಮಾನ ಒಂದೇ ಹಾಳು ಮಾಡ್ಕೊಂಡಿಲ್ಲ, ಅವ್ರು ಭವಿಷ್ಯನು ಹಾಳು ಮಾಡ್ಕೊಳಕತ್ತಾರ, ಏಸೋ ಜನ್ಮಗಳನ್ನ ನಾಶ ಮಾಡ್ಕೊಂಡರು ಈಗಾಗ್ಲೆ, ಇನ್ನು ಅದೇ ಮಾಡ್ಕೊಳಕತ್ತಾರ. ಒಬ್ಬರದು ಒಂದ್ ರೂಪಾಯಿ ಬೇಡ, ನಮ್ಮದು ನಾವು ಸ್ವಚ್ಛ ಇರಬೇಕು, ಶುದ್ಧ ಬ್ರಹ್ಮರಾಗಿರ್ಬೇಕು. ಈಗಾಗ್ಲೇ ಈ ಜನ್ಮ ಕರ್ಮ ಅನುಭವಿಸ್ಲಕ್ ಬಂದೀವಿ, ಬಂದಿಟ್ಟು ಇನ್ನು ಮುಂದಾದ್ರೂ ಇಂತ ಕರ್ಮ ಅನುಭವಿಸ್ಲಕ್ ಬರ್ಲಾರ್ದಂಗ ಸ್ವಚ್ಛ ಇರೋಣ, ಶುದ್ಧ ಬ್ರಹ್ಮರಾಗಿರೋಣ. ಇದೇ ಯಾರ ತಿಳಿದಾರ ಅವ್ರ ಹಿಂಗ ಸ್ವಚ್ಛ ಇರ್ತಾರ, ತಿಳಿಲಾರ್ದವ್ರ ಜಮಾ ಹಾಕೊಂಡು ಯಾರ ಬೇಕ ಅವ್ರದ್ ಏನ್ ಬೇಕ ಅದು ತಿಂದಿರ್ತಾರ, ಅದ್ರ ಜೊತೆಗೆ ಅವ್ರ ಕರ್ಮಗಳು ಬಂದ್ಬಿಟ್ಟಿರ್ತಾವ, ಅವ್ರ ಕರ್ಮಗಳು ಇವರಿಗೆ ಕೊಟ್ಟು ಸ್ವಚ್ಛ ಆಗ್ಬಿಡ್ತಾನೆ. ಯಾವ ಲಂಚ ಕೇಳ್ತಾನ, ಆಯ್ತು
ಯಾವ ಭ್ರಷ್ಟಾಚಾರ ದಳಕ್ಕೆ ಕೊಡೋದ್ ಬೇಡ ಏನು ಬೇಡ, ಅವನಿಗೇನ್ ಬೇಡ ತಗೋ ತಿನ್ನ ತಿನ್ನ ಆಯ್ತು. ಅವ್ ಮುಂದಿನ ಜನ್ಮಕ್ ಬರೀ ನಿಮ್ ಮನೆಗ್ ಎಮ್ಮೆ ಆಗಿ ಬರ್ತಾನ, ಎಮ್ಮೆ ಆಗಿ ಬಂದ್ ಹಾಲ್ ಕೊಡ್ತಾನ. ಅವ ಹೆಂಗ್ ಕೊಟ್ಟನಲ್ಲ ಈಗ ಮೊದಲು ನಾವ್ ಹೆಂಗ್ ಕೊಟ್ಟನ, ಹಂಗ ಇವ್ರೆಲ್ಲರೂ ನಮ್ ಮನ್ಯಾಗ ಯಾರು ಲಂಚ ಜಾಸ್ತಿ ಕೊಡ್ತಾರ ಅವ್ರ ಮನ್ಯಾಗ ಇವ್ರೆಲ್ಲರು ಸೇವಕರಾಗಿ ಬಂದಿರ್ತಾರ. ಅದಕ್ಕೆ ಈ ಜಗತ್ತಿನೊಳಗ ನಾವು ಹೋಗ್ಬೇಕಾದ್ರ ಲಾಸ್ ಆಗಿ ಹೋದ್ರೆ ಏನು ಪರವಾಗಿಲ್ಲ ಅಂತ, ಲಾಸ್ ಮಾಡಿ ಹೋಗ್ಬಾರ್ದು, ತ್ರಾಸ ಆಗಿ ಹೋದ್ರೆ ಏನು ಪರವಾಗಿಲ್ಲ, ಇನ್ನೊಬ್ಬರಿಗೆ ತ್ರಾಸ ಮಾಡಿ ಹೋಗ್ಬಾರ್ದು. ಇನ್ನೊಬ್ಬರಿಗೆ ತ್ರಾಸ ಮಾಡಿ ಹೋದ್ರ ಅವರಿಗಾದ ತ್ರಾಸು ಏನ್ ಕರ್ಮ ಅದಲ್ಲ ಅದು ಮತ್ತೆ ಅನುಭವಿಸ್ಲಿಕ್ ಬರ್ಬೇಕಾಗ್ತದ ಅಂತ. ನಮಗ್ ತ್ರಾಸ ಆಗಿ ಹೋದ್ರೆ ಏನ್ ತೊಂದ್ರೆ ಇಲ್ಲ, ನಮಗ್ ಲಾಸ್ ಆಗಿ ಹೋದ್ರೆ ಏನ್ ತೊಂದ್ರೆ ಇಲ್ಲ, ಜಗತ್ತಿನೊಳಗೆ ಲಾಸು ತ್ರಾಸುಗಳು ಇವೆಲ್ಲ ಆಗ್ಲಿಕತ್ತವ ಅಂದ್ರೆ ನಾ ಸ್ವಚ್ಛ ಆಗ್ಲಿಕತ್ತೀನಿ ಅಂತ ತಿಳ್ಕೊಬೇಕಂತ. ಹಿಂಗ ಇಹಲೋಕ ಪರಲೋಕಗಳಿಗೆ ಗಮನ ಗಮನ, ಹೋಗದು ಬರದು ಹೋಗದು ಬರದು, ಹುಟ್ಟದು ಮನುಷ್ಯ ಜನ್ಮಕ್ಕೆ ಬಂದು ಹುಟ್ಟಿ ಬಂದು ಕರ್ಮ ಭೋಗ ಮಾಡಿ ಆ ಕರ್ಮಕ್ಕೆ ತಕ್ಕಂತೆ ಒಂದು ಭೋಗ ಶರೀರ ತಗೊಂಡು ಅಥವಾ ಮತ್ತೆ ಚಲೋ ಕರ್ಮ ಮಾಡಿದ್ರೆ ಮನುಷ್ಯ ಜನ್ಮಕ್ಕೆ ಬಂದು ಹೋಗದ ಎಲ್ಲಿರ್ತೀರಿ ಗೊತ್ತಿಲ್ಲ, ಏನಾಗ್ತೀರಿ ಗೊತ್ತಿಲ್ಲ, ಮತ್ತೆ ಹೊಳ್ಳಿ ಬರ್ತೀರಿ ಒಂದ್ ಶರೀರ ತಗೊಂಡು. ಅದಕ್ಕೆ ಜನನ ಜೀವನ ಮರಣ ತಿರೋಧಾನ, ಜನನ ಜೀವನ ಮರಣ ತಿರೋಧಾನ. ಹಿಂದಿನ ಸೆಕೆಂಡ್ ಪಾರ್ಟ್ ಒಂದು ಪಾರ್ಟ್ ಗೊತ್ತದ, ಜನನ ಜೀವನ ಮರಣ ಇದು ಪಾರ್ಟ್ ಒನ್ ಇದು ಗೊತ್ತದ, ಪಾರ್ಟ್ ಟೂ ಸೀಕ್ರೆಟ್ ತಿರೋಧಾನ ಅದು ಮಹಾಜ್ಞಾನಿಗಳಿಗೆ ಮಾತ್ರ ಅದು ಅರ್ಥ ಆಗ್ತದ. ಯಾವ ಮಟ್ಟದ ಜ್ಞಾನಿಗಳಾಗಿರ್ಬೇಕಂದ್ರ ಶ್ರೀಕೃಷ್ಣ ಪರಮಾತ್ಮನಂತ ಮಹಾಜ್ಞಾನಿ ಬಸವಾದಿ ಶರಣರು ಅದರಲ್ಲ ಅವ್ರು ಮಹಾಜ್ಞಾನಿಗಳು. ಹಿಂದೆ ಏಳು ಜನ್ಮ ಏನಾಗಿದ್ದೆ ಅನ್ನೋದು ಬಸವಣ್ಣವರು ವಚನದಾಗ ಬರ್ದಾರ, ಯಾವ ಯಾವ ಜನ್ಮದಲ್ಲಿ ತಾನು ಏನೇನಾಗಿ ಹುಟ್ಟಿ ಬಂದಿದ್ದ ಅಂತ ಬಸವಣ್ಣ ಬರ್ದಾನ ಒಂದ್ ಕಡೆ ವಚನದಾಗ. ಇವರು ವಚನ ಓದಿದವ್ರು ಏ ಜನ್ಮ ಜನ್ಮ ಅಂತಾರ ಒಪ್ಪಂಗಿಲ್ಲ, ನಾವು ಜನ್ಮ ಜನ್ಮ ಅಂತಾರ ಒಪ್ಪಂಗಿಲ್ಲ, ಬಸವಣ್ಣನೇ ಏಳು ಜನ್ಮ ತಾನು ಏನೇನಾಗಿ ಹುಟ್ಟಿ ಬಂದನಂತ ಬರ್ದಾರ. ಮತ್ತೆ ಅಕ್ಕ ಮಹಾದೇವಿನೂ ಬರ್ದಾರ ವಚನ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಿಗೆ ಹುಟ್ಟಿ ಹುಟ್ಟಿ ಬಂದೇ ಬಂದೇ ಪಾರದ ಭವಂಗಳನ್ನು ಅನುಭವಿಸಬಾರದಂತ ದುಃಖಗಳನ್ನೆಲ್ಲ ಅನುಭವಿಸಿದೆ, ಏನಾಗಿ ಹುಟ್ಟಬಾರದು ಅವೆಲ್ಲ ಆಗಿ ಹುಟ್ಟಿ ಬಂದಿನಿ, ಏನ್ ಅನುಭವಿಸಬಾರ್ದು ಅದೆಲ್ಲ ಅನುಭವಿಸಿನಿ ಚನ್ನಮಲ್ಲಿಕಾರ್ಜುನ, ಹಿಂದಣ ಜನ್ಮಗಳ ಏನಾದರೂ ಆಗಲಿ, ಹಿಂದಿನ ಜನ್ಮ ಏನಕ್ಕಾಗ್ಲಕ್ ಬಿಡಪ್ಪ ಹಿಂದಾಗಿದ್ದೆಲ್ಲ ಆಯ್ತು ಹೋಯ್ತು, ಹಿಂದಣ ಜನ್ಮವನ್ನಾದರೂ ಕರುಣಿಸ, ಈ ಜನ್ಮದಾಗಾದರೂ ನೀನು ಕರುಣಿಸಪ್ಪ ನನಗ್ ಮೋಕ್ಷ ಕೊಡು ಅಂತೇಳಿ ಅಕ್ಕ ಮಹಾದೇವಿ ಈ ಸಾರಿ ಅರೆ ನನಗ್ ಉದ್ಧಾರ ಮಾಡು ಮಾರಾಯ ಅಂತ ಚನ್ನಮಲ್ಲಿಕಾರ್ಜುನ ರಿಕ್ವೆಸ್ಟ್ ಮಾಡ. ಹಿಂಗೆಲ್ಲ ವಚನಗಳು ಬರೆದ್ರೆ ಇದು ಪುನರ್ಜನ್ಮ ಒಪ್ಪದವ್ರದ ಏನ್ ಒಪ್ಪಲಾರ್ದವ್ರದ ಇವೆಲ್ಲ ವಚನಗಳು, ಏ ಶರಣರ ದಾರಿಯಾಗದೀವಿ ಅಂದ್ರೆ ನಾ ಪುನರ್ಜನ್ಮ ಒಪ್ಪಂಗಿಲ್ಲ, ಅದು ಕರ್ಮ ಸಿದ್ಧ, ಕರ್ಮ ಸಿದ್ಧ ಅಂತ ನೀವ್ ಅಲ್ಲ ಅಂದ್ರು ಬಿಡಲ್ಲ, ಬೇಕಂದ್ರು ಸಿಗಲ್ಲ, ಅದು ನಿಮ್ದು ಏನದ ಅದ ಹಾಗೇ ಆಗ್ತದ, ಏನ್ ಮಾಡ್ಬೇಕು ಅದು ಮಾಡೇ ಮಾಡ್ಬೇಕು, ನಾವು ಅಲ್ಲ ನಾ ಕೇಳಲ್ಲ ಅಂದ್ರೆ ಅದ ಹೆಂಗತ್ತ. ಎಲ್ಲ ಅರ್ಧ ಮರದ ತಿಳ್ಕೊಂಡವ್ರು ಇಂಥವೆಲ್ಲ ಮಾತಾಡ್ತಿರ್ತಾರೆ, ಪೂರ ತಿಳ್ಕೊಂಡವ್ರು ಏನದ ಅಂದ್ರೆ ಅರಿವಿಗೆ ಹೋದ್ಮೇಲೆ ಈ ಕರ್ಮದ ಕಾಟ ಇಲ್ಲ, ಬ್ರಹ್ಮಜ್ಞಾನಿಗಳು ಆದ್ಮೇಲೆ ಆ ಕರ್ಮಗಳು ನಮಗೆ ಕಾಡುವುದಿಲ್ಲ, ಯಾಕಂದ್ರೆ ಕರ್ಮ ನಾಶ ಆಗಿರ್ತದ, ಸೂಕ್ಷ್ಮ ಶರೀರ ಕಾರಣ ಶರೀರ ಎರಡು ನಾಶ ಮಾಡಿಕೊಂಡು ಕೇವಲ ಸ್ಥೂಲ ಶರೀರವನ್ನು ಉಳಿದಿರ್ತದ, ಅವರಿಗೆ ಕರ್ಮ ಸಿದ್ಧಾಂತಕ್ಕೆ ಸಂಬಂಧ ಇಲ್ಲ, ಯಾವ ಕರ್ಮಗಳು ಅವರಿಗೆ ಸಂಬಂಧ ಬೀಳಲ್ಲ. ಆ ಮಟ್ಟಿಗೆ ಹೋದಾಗ ಕರ್ಮ ಸಿದ್ಧಾಂತದ ಬಗ್ಗೆ ಸಂಬಂಧ ಇಲ್ಲ ಅಂದ್ರೆ ನಡೀತು, ನಾವದೀವಿ ಇಲ್ಲಿ ನಾವು ಮಾತಾಡ್ತೀವಿ ಅದ್ರ ಸುದ್ದಿ, ಅದ್ರ ಸುದ್ದಿ ಸುಮ್ಮನೆ ಮಾತಾಡ್ಕೊತ ಸತ್ತು ಹೋಗ್ತೀವಿ ಹೊರತು ಅದು ನಾವು ಆದಾಗೆ ಅದರ ಲಾಭ ಅಷ್ಟೇ. ಅದಕ್ಕೆ ಇಹಲೋಕ ಪರಲೋಕಗಳಿಗೆ ಹೋಗುವುದು ಬರುವುದು ಇದು ನನ್ನ ಧರ್ಮವಲ್ಲ, ಆತ್ಮ ಚಲಿಸುತ್ತದೆಯೇ ಅಥವಾ ಮನಸ್ಸು ಚಲಿಸುತ್ತದೆಯೇ ಅಂದ್ರೆ ಏನೇನಪ್ಪ ಸ್ವರ್ಗ ನರಕ ಬ್ರಹ್ಮಲೋಕ ವೈಕುಂಠ ಶಿವಲೋಕ
ಏನದವ ಈ ಮರ್ತ್ಯ ಲೋಕದಿಂದ ಮೇಲೆ ಏಳು ಲೋಕಗಳು ಅವು ಲಾಸ್ಟ್ಗೆ ಸ್ವರ್ಗ ಅದ ಅಂತ ಹೇಳ್ತಾರ. ಕೆಳಗೆ ಏಳು ಲೋಕಗಳು ಅವು ಅದೋ ಲೋಕ, ಮೇಲಿರೋ ಊರ್ದ ಲೋಕ. ತಿಳಿಸಿ ಹೇಳೋದಕ್ಕ ಏನೋ ಒಂದು ಶಾಸ್ತ್ರ ಬರೆದಿರ್ತಾರ ಎಲ್ಲೆವರಿ ಅಂತೇಳಿ ಹೆಲಿಕಾಪ್ಟರ್ ತಗೊಂಡು ಓದ್ತೀನಿ ಅಂದ್ರೆ ಅಲ್ಲದು ಶಾಸ್ತ್ರೀಯವಾಗಿ ತಿಳ್ಕೋಬೇಕಾಗ್ಯದ. ಎಷ್ಟು ಕೆಟ್ಟ ಕೆಲಸ ಮಾಡ್ತಿದ ಇನ್ನೂ ಆಳಕ್ ಓದ್ತಿದಪ್ಪ, ಇನ್ನೂ ಕಡೆಗೆ ನರಕಕ್ಕೆ ಹೋಗಿ ಬೀಳ್ತಿದ್ದಿ. ಎಷ್ಟು ಚಲೋ ಮಾಡ್ತಿದ್ದಿ ಸ್ವರ್ಗಕ್ಕೆ ಓದ್ತಿದ್ದೆ ಅಂದ್ರೆ ಇನ್ನ ಮೇಲ್ಮಟ್ಟದ ಬದುಕು ಮಾಡ್ತಿದಿ ಅಂತ ಹಿಂಗೆಲ್ಲ ಅರ್ಥ. ಅವು ಅದನ್ನ ಬಿಟ್ಟು ಎಲ್ಲೋ ಸ್ವರ್ಗ ಅದ ಎಲ್ಲೋ ನರಕ ಅದ ಅಂತಂದ್ರೆ ಹಂಗಲ್ಲ. ಅದಕ್ಕೆ ಈ ತರ ಆಗಿ ನಿಮ್ಮ ಜೀವನನೇ ಸ್ವರ್ಗ, ನಿಮ್ಮ ಜೀವನನೇ ನರಕ. ಜೀವನದಲ್ಲಿ ಅನುಭವಿಸುವ ಆನಂದ ಸ್ವರ್ಗ, ಜೀವನದಲ್ಲಿ ಅನುಭವಿಸುವ ದುಃಖನೇ ನರಕ. ಯಾವದಕ್ಕ ನೀವು ಅನುಭವಿಸ್ಬೇಕಂತೀರಿ, ಯಾವ್ದು ಮಾಡಿದ್ರೆ ಏನ್ ಸಿಗ್ತದ ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ತಿಳಿಸಿ ಹೇಳ್ತಾ ಇರ್ತಾರೆ. ಈ ಎಲ್ಲ ನರಕ, ಸ್ವರ್ಗ, ಬ್ರಹ್ಮಲೋಕ, ವೈಕುಂಠ ಲೋಕ, ಶಿವಲೋಕ ಏನಾಕಿರ್ಲಕ್ಕ, ಈ ಲೋಕಗಳಿಗೆ ಆತ್ಮ ಹೋಗುತ್ತಾನೇನೋ ಅಥವಾ ಲಿಂಗ ದೇಹ ಹೋಗುತ್ತದೆಯೇ? ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ. ಶಂಕರಾಚಾರ್ಯರು ಹೇಳರಲ್ಲ, ಜನನಿ ಜಠರೇ ಶಯನಂ. ಮತ್ತೆ ಮತ್ತೆ ತಾಯಿ ಹೊಟ್ಟೆ ಹುಟ್ಟತಿದಿ, ಮತ್ತೆ ಹುಟ್ಟತಿದಿ, ಮತ್ತೆ ಬರ್ತಿದಿ, ಮತ್ತೆ ಹಿಂಗೆಲ್ಲ ಮಾಡೋ ಏನ್ ಸರಿ ಮಾಡ್ತು ಮೂಡ ಮತ್ತೆ ಭಜ ಗೋವಿಂದಂ ಭಜ ಗೋವಿಂದಂ. ದೇವರಿಗೆ ನೆನ್ಸಪ್ಪ ಹಿಂಗೆಲ್ಲ ಏನ್ ಸರಿ ಹುಡ್ತೀರಿ, ಏನ್ ಸರಿ ಬರ್ತೀರಿ. ಅದಕ್ಕೆ ಏನಿದ ಆತ್ಮ ಹೋಗ್ತದೋ ಏನು ಶರೀರ ಹೋಗ್ತದೋ ಅಂತ ಕೇಳಿದಾಗ ಏನ್ ಮಾಡ್ಬೇಕು, ಯಾವ್ದು ಹೋಗ್ತದ್ರಿ, ಹೋಗೋದು ಬರೋದು ಯಾವುದು, ಸೂಕ್ಷ್ಮ ಶರೀರ ಅಂತ ಕಾರಣ. ಸೂಕ್ಷ್ಮ ಶರೀರ ಹೋಗ್ತದ ಬರ್ತದ, ಆತ್ಮ ಹೋಗದು ಅಲ್ಲ ಬರದು ಅಲ್ಲ. ಆತ್ಮ ಅದ ನಿಶ್ಚಲ ದಾಸ್, ನಿಶ್ಚಲವಾಗಿದೆ ಆತ್ಮ. ಸೂಕ್ಷ್ಮ ಶರೀರ ಹೋಗ್ತದ ಬರ್ತದ. ಪ್ರಾರಬ್ಧ ಕರ್ಮಗಳ ಬಲದಿಂದ ಲಿಂಗ ಶರೀರದ ಗಮನಾಗಮನ ಸಂಭವಿಸುತ್ತದೆ. ಲಿಂಗ ಶರೀರ ಅಂದ್ರೆ ಸೂಕ್ಷ್ಮ ಶರೀರ. ಪ್ರಾರಬ್ಧ ಕರ್ಮಗಳ ಬಲದಿಂದ ಲಿಂಗ ಶರೀರದ ಗಮನಾಗಮನ ಸಂಭವಿಸುತ್ತದೆ. ಪರಿಪೂರ್ಣವಾದದ್ದು ಚಲಿಸುವುದಿಲ್ಲ. ಪರಿಪೂರ್ಣ ಯಾವುದು, ಆತ್ಮ ಪರಿಪೂರ್ಣ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಎಲ್ಲರೂ ಹೇಳರೇನು, ಮನಸ್ಸು ಪರಿಪೂರ್ಣ, ಸೂಕ್ಷ್ಮ ಶರೀರ ಪರಿಪೂರ್ಣ, ಸ್ಥೂಲ ದೇಹ ಪರಿಪೂರ್ಣ, ಕಾರಣ ದೇಹ ಪರಿಪೂರ್ಣ ಅಂತ ಯಾವ ಕಡೆ ಅಂದರೇನು ಇಲ್ಲ. ಆತ್ಮವನ್ನೇ ಪರಿಪೂರ್ಣ ಅಂತಂದಿದ್ದಾರೆ. ಮತ್ತೆ ಅದ್ ಹೆಂಗ್ ತೋರಿಸ್ಬೇಕಪ್ಪ ಅಂತಂದ್ರೆ, ಉದಾಹರಣೆಗಾಗಿ ಆಕಾಶ ಅಥವಾ ಬಯಲು ಅಂತ ಏನದಲ್ಲ, ಅದು ಬಯಲು ಸರದಾಡ್ತದೇನದು, ಅದೇನ್ ತಿರುಗ್ತದೇನು, ಬಯಲು ತಿರುಗ್ತದೇನು, ತಿರುಗಲ್ಲ. ಹಂಗ ಕಾರಣ ಅದು ಆಕಾಶ ಅಥವಾ ಬಯಲು ಪರಿಪೂರ್ಣವಾಗಿದೆ. ಪರಿಚ್ಛಿನ್ನವಾದದ್ದು ಯಾವುದು, ಅದು ಚಲಿಸುತ್ತದೆ. ಲಿಂಗ ದೇಹ ಹೆಂಗದ ಅಂತಂದ್ರೆ, ಪರಿಪೂರ್ಣ ಮತ್ತು ಪರಿಚ್ಛಿನ್ನ ಇವೆರಡು ತಿಳ್ಕೋಬೇಕು. ಪರಿಚ್ಛಿನ್ನ ಅಂತಂದ್ರೆ ಪರಿಪೂರ್ಣ ಅಲ್ಲದನ್ನ ಪರಿಚ್ಛಿನ್ನ ಎನ್ನುತ್ತಾರೆ. ಈ ಜಗತ್ತಿನೊಳಗಿರುವ ವಸ್ತುಗಳೇನದವ ಅವು ಪರಿಚ್ಛಿನ್ನ ಅದಾವ. ಹೆಂಗ್ರಿ ಇದು ಪರಿಚ್ಛಿನ್ನ ಅಂದ್ರೆ, ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದಂತ ಆಗುವ ವಸ್ತು. ಒಂದು ದೇಶದಲ್ಲಿ ಇದ್ದು ಇನ್ನೊಂದು ದೇಶದಲ್ಲಿ ಇಲ್ಲದಂತ ಆಗುವ ವಸ್ತು, ಅದಕ್ಕೆ ಅಪರಿಪೂರ್ಣ ಅಥವಾ ಪರಿಚ್ಛಿನ್ನ ಪರಿಚ್ಛಿನ್ನ ಅಂತಾರೆ. ಪರಿಚ್ಛಿನ್ನದ ಸರಿಯಾದ ಅರ್ಥ ತಿಳ್ಕೋಬೇಕು. ಪರಿಪೂರ್ಣದ ಅಪೋಸಿಟ್ ಅದು ಪರಿಚ್ಛಿನ್ನ. ಪರಿಪೂರ್ಣ ಹೆಂಗಿರ್ತದ, ಒಂದು ದೇಶದಲ್ಲಿ ಇರುವಂತದೇ ಇನ್ನೊಂದು ದೇಶದಲ್ಲಿ ಇರ್ತದ, ಎಲ್ಲಾ ದೇಶದಲ್ಲಿ ಅದೇ ಇರ್ತದ. ಮತ್ತೆ ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇರುತ್ತದೆ ಮತ್ತು ಎಲ್ಲ ಕಾಲದಲ್ಲಿ ಇರುತ್ತದೆ. ಅದಕ್ಕೇನಂತಾರ, ಅಪರಿಚ್ಛಿನ್ನ ಅಥವಾ ಪರಿಪೂರ್ಣ ಅಂತ. ಅಪರಿಚ್ಛಿನ್ನ ಅಂದ್ರೆ ಒಂದೇ, ಪರಿಪೂರ್ಣ ಅಂದ್ರೆ ಒಂದೇ. ಅಪೂರ್ಣ ಇದ್ದದ್ದು ಪರಿಚ್ಛಿನ್ನ ಪರಿಚ್ಛಿನ್ನ ಅಂತ. ಈ ಪರಿಚ್ಛಿನ್ನದ ವಿರುದ್ಧ ಅಪರಿಚ್ಛಿನ್ನ. ಅಪರಿಚ್ಛಿನ್ನ ಅಂದ್ರೆ ಪರಿಪೂರ್ಣ, ಪರಿಚ್ಛಿನ್ನ ಅಂತಂದ್ರೆ ಅಪೂರ್ಣ. ಬರ್ಕೋಬೇಕು, ಪರಿಚ್ಛಿನ್ನ ಅಪರಿಚ್ಛಿನ್ನ ಇವೆರಡು ಅಪೋಸಿಟ್ ವರ್ಡ್ಸ್. ಯಾವುದು ಪರಿಚ್ಛಿನ್ನವಾಗಿದೆಯೋ ಅದು ಅಪೂರ್ಣವಾಗಿದೆ, ಯಾವುದು ಅಪರಿಚ್ಛಿನ್ನವಾಗಿದೆಯೋ ಅದು ಪರಿಪೂರ್ಣವಾಗಿದೆ.
ಏನ್ ಹಿಂಗಂದ್ರೆ ಅಂತಂದ್ರೆ ಅಪರಿಚ್ಛಿನ್ನ ಪರಿಪೂರ್ಣ ಅಂದ್ರೆ ಒಂದು ದೇಶದಲ್ಲಿ ಇರುವಂತದ್ದು ಎಲ್ಲಾ ದೇಶಗಳಲ್ಲಿ ಇರುತ್ತದೆ, ಒಂದು ಕಾಲದಲ್ಲಿ ಇರುವಂತದ್ದು ಎಲ್ಲಾ ಕಾಲಗಳಲ್ಲಿ ಇರುತ್ತದೆ. ಪರಮಾತ್ಮ ಒಂದು ದೇಶದಲ್ಲಿದ್ದು ಎಲ್ಲಾ ದೇಶದಲ್ಲಿ ಅದನ, ಮತ್ತೆ ಅವ ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲೂ ಅದನ ಎಲ್ಲ ಕಾಲದಲ್ಲದನ. ಮತ್ತೆ ಪರಿಚ್ಛಿನ್ನ ಅಪೂರ್ಣ ಅಂದ್ರೇನು, ಒಂದು ದೇಶದಲ್ಲಿದ್ದು ಇನ್ನೊಂದು ದೇಶದಲ್ಲಿ ಎಲ್ಲ, ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಎಲ್ಲ. ನಿಮ್ಮಲ್ಲಿ ತತ್ವ ಅದಾವಲ್ಲ, ಎರಡು ತತ್ವ ಅದಾವ, ಒಂದು ಪರಿಚ್ಛಿನ್ನ ತತ್ವನೂ ಅದ, ಒಂದು ಅಪರಿಚ್ಛಿನ್ನ ತತ್ವನೂ ಅದ. ನಿಮ್ಮೊಳಗಿರುವ ಆತ್ಮ ಏನದ ಅದ ಹೆಂಗದ, ಪರಿಚ್ಛಿನ್ನದ ಅಪರಿಚ್ಛಿನ್ನದ? ನಿಮ್ಮ ಆತ್ಮ ಅಂದ್ರೆ ಹೆಂಗ ಪರಿಪೂರ್ಣವಾಗಿದೆ, ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಅದು ಇರುವಂತದ್ದು. ನಿಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಏನದ ಬಾಬು? ಪರಿಚ್ಛಿನ್ನ. ಪರಿಚ್ಛಿನ್ನ ಅಪೂರ್ಣ, ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದಂತಾಗುತ್ತವೆ. ಹಿಂಗ್ ತಿಳ್ಕೊಂಡು ಯಾವುದು ಪರಿಚ್ಛಿನ್ನವಾಗಿರುತ್ತದೋ ಅದು ಚಲಿಸುತ್ತಿರುತ್ತದೆ, ಯಾವುದು ಅಪರಿಚ್ಛಿನ್ನವಾಗಿರುತ್ತದೆಯೋ ಅದು ಚಲಿಸುವುದಿಲ್ಲ. ನೀವು ಯಾವಾದ್ರೆ ಕಾರರೇ ತೋರಿ, ಟ್ರೈನರೇ ತೋರಿ, ಬಸ್ ಅರೇ ತೋರಿ, ಎತ್ತಿನ ಬಂಡಿಯರೇ ತೋರಿ, ಒಳಗ ಗಾಲಿ ಒಳಗ ಒಂದು ಶಾಫ್ಟ್ ಅದು ತಿರುಗಂಗಿಲ್ಲ, ಅದ ಹಂಗೆ ನಿಂತಿರ್ತದ. ಅದ್ರ ಸುತ್ತಮುತ್ತಲಿನ ವಸ್ತುವನ್ನು ತಿರುಗಿಸ್ತದ, ತಾನು ನಿಶ್ಚಲವಾಗಿರ್ತದ, ತಾನು ಕಟ್ಟಿಮುಟ್ಟಿರ್ತದ, ಎಲ್ಲದಕ್ಕೂ ಆಧಾರವಾಗಿರ್ತದ, ಅದು ತಾನು ಎಲ್ಲದಕ್ಕೂ ಆಧಾರವಾಗಿರ್ತದ. ಏನ್ರಿ ಏನ ಪ್ರಶ್ನೆ ಕೇಳಕತ್ತೀರಿ? ಅವಚ್ಛಿನ್ನ ರೀ, ಪರಿಚ್ಛಿನ್ನ ಮತ್ತು ವಿಚ್ಛಿನ್ನ ಅವಿಚ್ಛಿನ್ನ, ವಿಚ್ಛಿನ್ನ ಅವಿಚ್ಛಿನ್ನ. ಪರಿಚ್ಛಿನ್ನ ವಿಚ್ಛಿನ್ನ ಎರಡು ವಿರುದ್ಧ ಶಬ್ದಗಳು. ವಿಚ್ಛಿನ್ನ ಅವಿಚ್ಛಿನ್ನ ಅಂತನು ಅಂತಾರ, ಪರಿಚ್ಛಿನ್ನ ಅಪರಿಚ್ಛಿನ್ನನು ಅಂತಾರೆ. ಅದಕ್ಕೆ ಯಾವುದು ಅಪರಿಚ್ಛಿನ್ನವಾಗಿರುತ್ತದೆಯೋ ಅದು ಪರಿಪೂರ್ಣವಾಗಿರುತ್ತದೆ, ಅದು ನಿಶ್ಚಲವಾಗಿರುತ್ತದೆ, ಅದು ಚಲಿಸುವುದಿಲ್ಲ. ನಿಮ್ಮ ಆತ್ಮ ಚಲಿಸುವುದಿಲ್ಲ, ಅದು ಬ್ರಹ್ಮಾಂಡದ ತುಂಬ ತುಂಬಿ ತಿಳುತ್ತದ. ಈಗ ಒಂದು ಡ್ರಾಯಿಂಗ್ ಶೀಟ್ ಅದ, ಆ ಡ್ರಾಯಿಂಗ್ ಶೀಟ್ ಮೇಲೆ ಪೆನ್ಸಿಲ್ ನಿಂತ ಡಿಸೈನ್ಗಳು ಮಾಡ್ತೀರಿ. ಡಿಸೈನ್ ಮಾಡಿಕ್ಕೆ ಏನ್ ಮಾಡ್ತೀರಿ? ರಬ್ಬರ್ ತಗೊಂಡು ಅಳಕಿಸ್ತಿರ್ತೀರಿ. ರಬ್ಬರ್ ತಗೊಂಡು ಅಳಕಿಸಿದ್ರೇನೆ ಡ್ರಾಯಿಂಗ್ ಶೀಟ್ ಓದ್ತದೇನು? ಹೋಗಲ್ಲ. ಡ್ರಾಯಿಂಗ್ ಶೀಟ್ ಇದ್ದಂಗೇ ಇರ್ತದ, ಅದ್ರ ಮ್ಯಾಲಿಂದು ಡಿಸೈನ್ ಹೋಗ್ತಿರ್ತದ, ಡಿಸೈನ್ ಬರ್ತಿರ್ತದ. ಡಿಸೈನ್ ಅಪರಿಪೂರ್ಣ ಪರಿಚ್ಛಿನ್ನ, ಆದ್ರೆ ಅದ್ರ ಒಳಗೆ ಏನದು ಹಿಂದೆ ಡ್ರಾಯಿಂಗ್ ಶೀಟ್ ಏನದ ಅದು ಅವಿಚ್ಛಿನ್ನ ಪರಿಪೂರ್ಣ. ಹಿಂಗ್ ತಿಳ್ಕೊಬ ಯಾವ್ರಿ ಯಾವುದರ ಬಲದಿಂದ ಗಮನಾಗಮನ ಮಾಡುತ್ತದೆ, ಚಲಿಸ್ತದ ಅಂದ್ರೆ ಎದರ್ಲಿಂದ ಚಲಿಸ್ತದ? ಅದು ಪೆಟ್ರೋಲ್ ಇಲ್ಲದ ಹೆಂಗ್ ಚಲಿಸ್ತದ? ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಚಾಲನೆ ಕೊಡೋದು ಯಾವುದು? ನಿಮ್ ಗಾಡಿ ಅದಪ್ಪ, ಆ
ಗಾಡಿಗೆ ಯಾವುದು ಪೆಟ್ರೋಲ್ ಪೆಟ್ರೋಲ್ ಹಾಕಿದ್ರೆ ಗಾಡಿ ನಡೀತದ ಮತ್ತೆ ನಿಮ್ಮ ಸೂಕ್ಷ್ಮ ಶರೀರ ಚಲಿಸ್ತದ ಅಂತಂದ್ರೆ ಎದರ ಶಕ್ತಿಲಿ ಅಂತ ಚಲಿಸ್ತದ ವಿತ್ ದ ಪವರ್ ಆಫ್ ವಾಟ್ ಇಟ್ ಈಸ್ ಮೂವಿಂಗ್ ಆತ್ಮಕೀರ್ತನೆ ಪ್ರಾಣ ಪ್ರಾಣ ಸರ್ ಆತ್ಮ ಚೈತನ್ಯ ಪ್ರಾಣ ಎಲ್ಲಿರ್ತದ ಸತ್ತೋದ ಮೇಲೆ ಪ್ರಾಣ ಹೋಗಿರ್ತದೆ ಪಾಪ ಪಾಪ ಪುಣ್ಯದಿಂದ ಯಾರು ಹೇಳಕ್ಕೆ ತಿರೋದು ಕೇಂದ್ರೀಯ ಕೇಂದ್ರೀಯ ಅವ್ರ ಕರ್ಮಗಳ ಬಲ ಕರ್ಮನೇ ಪೆಟ್ರೋಲ್ ಪೆಟ್ರೋಲ್ ಹಾಕ್ಲಿಕ್ಕೆತ್ತೀರ ಅಟ್ಟೇ ಕರ್ಮ ಮಾಡ್ಲಿಕ್ಕೆತ್ತೀರ ಅಂದ್ರೆ ಪೆಟ್ರೋಲ್ ಹಾಕ್ಲಿಕ್ಕೆತ್ತೀರ ನಿಮ್ ಗಾಡಿ ಎಂತ ಚಾಲು ಮಾಡ್ಕೊಂಡು ಹೋಗ್ಲಕ್ ಮುಂದ ಪೆಟ್ರೋಲ್ ಪಂಪ್ ಇಲ್ಲ ಏನು ಇಲ್ಲ ನೀವೇ ಪೆಟ್ರೋಲ್ ಆಗಿ ನೀವೇ ಪೆಟ್ರೋಲ್ ಹಾಕುತ್ತೀರಿ ಪ್ರಾರಬ್ಧ ಕರ್ಮಗಳ ಬಲದಿಂದ ಸೂಕ್ಷ್ಮ ಶರೀರ ಗಮನಾಗಮನ ಮಾಡುತ್ತದೆ ಪ್ರಾರಬ್ಧ ಕರ್ಮಗಳೇ ನಿಮ್ಮ ಕರ್ಮಗಳೇ ಇಂಧನಗಳಾಗಿ ಕೆಲಸ ಮಾಡ್ತವೆ ಕರ್ಮದ ಬಲ ಕರ್ಮಗಳೇ ಲಿಂಗ ದೇಹವನ್ನು ಪ್ರವೃತ್ತಗೊಳಿಸುತ್ತವೆ ಮೋಟಿವೇಟರ್ಸ್ ಪಾಪ ಮಾಡಿದರೆ ಎಲ್ಲಿ ಕರ್ಕೊಂಡು ಹೋಗ್ತವ ನರಕ ಕರ್ಕೊಂಡು ಹೋಗುತ್ತವೆ ನಿಮ್ಮ ಕರ್ಮಗಳು ನಡಿಯಪ್ಪ ಹೋಗಮ್ಮ ಅಂತೇಳಿ ಅಲ್ಲೇನ್ ಯಮಧರ್ಮ ಬರ್ತಾನೆ ಏನು ಕೋಣಿನ ಮೇಲೆ ಕೂತಿ ನಿಮ್ಮ ಕರ್ಕೊಂಡು ಹೋಗ್ಲಕ್ ಹೆಗಲ ಮೇಲೆ ಗದೆ ಇಟ್ಕೊಂಡು ಬಾರಪ್ಪ ತಿಳಿಲಾರದ ಅಜ್ಞಾನಿಗಳಿಗೆ ಅವೆಲ್ಲ ಚಿತ್ರ ಮಾಡಿ ತೋರ್ಸ್ಯಾರ ಏನ್ರಿ ಚಿತ್ರ ಮಾಡಿ ಯಮಧರ್ಮ ಬಂದು ಪಾಶ ಆಗ್ತಾನ ಎಳಿತಾನ ಅಂತೇಳಿ ಅಜ್ಞಾನಿಗಳ ಸಲುವಾಗಿ ಶುದ್ಧ ಅಜ್ಞಾನಿಗಳ ಸಲುವಾಗಿ ಏನೂ ತತ್ವಜ್ಞಾನ ತಲೆಗೆ ಹತ್ತಂಗಿಲ್ಲಲ್ಲ ಅಂತವ್ರ ಸಲುವಾಗಿ ಪುರಾಣಗಳಿರ್ತವೆ ಪುರಾಣ ಮಾಡಿ ಅವಕ್ಕ ತತ್ವಗಳಿಗೆ ಚಿತ್ರ ಕೊಟ್ಟು ಆ ಚಿತ್ರಗಳಲ್ಲಿ ದುಷ್ಟ ಪಾತ್ರಗಳು ಶಿಷ್ಟ ಪಾತ್ರಗಳಿಗೆ ಅವಕ್ಕ ಸಾತ್ವಿಕ ಕಳೆ ಮತ್ತು ತಾಮಸ ಕಳೆಗಳನ್ನ ತುಂಬಿ ತುಂಬಿ ಅವಕ್ಕೊಂದು ಆಕಾರ ಕೊಟ್ಟು ಹೇಳಿ ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ತಾರ ಅವ್ರು ತತ್ವ ಹೇಳೋದಕ್ ಪ್ರಯತ್ನ ಮಾಡ್ತಾರ ಇಲ್ಲೇನು ನಿಮಗ್ ಯಮಧರ್ಮ ಬರಲ್ಲ ಯಮಧರ್ಮ ಬರಲ್ಲ ನಿಮ್ ಕರ್ಮಗಳೇ ನಿಮಗೆ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಚಾಲನೆ ಕೊಡುತ್ತವೆ ಆ ಕರ್ಮಗಳೇನ್ ಮಾಡ್ತವ ಪಾಪ ಮಾಡಿದರೆ ಎಲ್ಲಿ ಕರ್ಕೊಂಡು ಹೋಗ್ತವ ನರಕಕ್ಕೆ ಕೊಂಡೊಯ್ಯುತ್ತವೆ ಅಂದ್ರೆ ನಿಮ್ಮ ಜೀವನವನ್ನ ಕಷ್ಟಕ್ಕೀಡು ಮಾಡುತ್ತವೆ ಪುಣ್ಯ ಮಾಡಿದರೆ ಎಲ್ಲಿ ಕರ್ಕೊಂಡು ಹೋಗ್ತಾವ ಮೇಲಿನ ಲೋಕಗಳಿಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾವ ಅಂದ್ರೆ ಅನುಕೂಲಕರ ಆನಂದಕರ ಬದುಕಿಗೆ ಅನುಕೂಲ ಮಾಡ್ತಾವ ಈ ಕರ್ಮಗಳು ಮಾಡೋ ಕೆಲಸಗಳು ಅದಕ್ಕೆ ಕರ್ಮ ಮಾಡ್ಬೇಕಾದ್ರೆ ಎಷ್ಟು ಹುಷಾರಿಯಾಗಿರ್ಬೇಕನ್ನೋದು ಹೆಂಗೆ ಎಚ್ಚರಿಕೆ ಕೊಡ್ಲಿಕ್ಕತ್ತಾರ ಅವೇ ನಿಮಗ್ ಕರ್ಕೊಂಡು ಹೋಗ್ತಾವ ಅವನೇ ಬರ್ಬೇಕಂತ ಏನಿಲ್ಲ ನಿಮ್ ಕರ್ಮನೇ ಸಾಕು ನಿಮ್ ಕರ್ಮನ ಇಂಧನ ಹಾಕಿ ಬಿಟ್ರಾಯ್ತು ಅವ್ ತಾವೇ ಗಾಡಿ ಚಾಲು ಪಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾವ್ ನಡಿ ಸೂಕ್ಷ್ಮ ಶರೀರ ಕಾರಣ ಶರೀರ ಇಬ್ರು ಕುಂದಿರ್ರಿಪ್ಪ ಬಿಡಮ್ಮ ಗಾಡಿ ಇಬ್ರು ಕೂತು ಹೋಗ್ತಿರ್ತಾರ ನೋಡ್ರಿ ಗಾಡಿ ಮೇಲೆ ಮುಂದೆ ಕೂತವ ಸೂಕ್ಷ್ಮ ಶರೀರ ಹಿಂದೆ ಕೂತವ ಕಾರಣ ಶರೀರ ಅವನ್ ಗಾಡಿ ಕರ್ಮ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಎಲ್ಲ ಹೊರಟು ಬಂತದ್ರ ಹಿಂಗ ಹೋಗ್ತಿರ್ತಾರ ನಾನು ಆಕಾಶದ ಹಾಗೆ ಸರ್ವ ವ್ಯಾಪಕವಾಗಿದ್ದೇನೆ ಯಾರು ಆತ್ಮ ಹೇಳ್ತಾನ ನಾನು ಆಕಾಶದ ಹಾಗೆ ಸರ್ವ ವ್ಯಾಪಕನಾಗಿದ್ದೇನೆ ಆದ್ದರಿಂದ ಅದರ ಗಮನಾಗಮನಗಳು ನನ್ನ ಧರ್ಮವಲ್ಲ ಹೀಗೆ ಇದನ್ನು ತಿಳಿದುಕೊಳ್ಳಬೇಕು ನಾನು ಪರಿಪೂರ್ಣನಾಗಿದ್ದೇನೆ ನಾನು ಅಪರಿಚ್ಛಿನ್ನನಾಗಿದ್ದೇನೆ ಈ ಗಮನಾಗಮನಗಳನ್ನ ಅರಿಯುವ ಆತ್ಮ ವಸ್ತು ನಾನು ಯಾವಾಗ ಅದು ಅರಿವು ಬರ್ತದ ಅಂದ್ರೆ ಆತ್ಮ ವಸ್ತುವೇ ನೀವು ಅಂತೇಳಿ ನಿಶ್ಚಯ ಜ್ಞಾನ ಆದಾಗ ನಿಮಗ ಅದು ಗಮನಾಗಮನ ಹೆಂಗಾಗ್ತದ ಅಂತ ನಿಮಗೆ ಗೊತ್ತಾಗ್ತದೆ ಮತ್ತೆ ನಿಮ್ಮದು ಮಟ್ಟ ಕೆಳಗಿದ್ದಾಗ ಅದು ನಿಮಗ್ ಗೊತ್ತಾಗಂಗಿಲ್ಲ ಕೆಲವೊಂದು ಜ್ಯೋತಿಷಿಗಳು ಅದೆಲ್ಲ ಮುಂದಿನ ಜನ್ಮಕ್ಕೆ ನಾವೇನಾಗಿ ಹುಟ್ಟತೀವಿ ಏನ್ ಮಾಡ್ತೀವಿ ಶಾಣ್ಯರಿದ್ದವ್ರು ತಮ್ ತಮ್ಮ ಜ್ಯೋತಿಷ್ಯ ತಿಳ್ಕೊತಿರ್ತಾರ ಮುಂದಿನ ಜನ್ಮಗ್ ಏನಾತೀನಿ ಏನ್ ಅಂತೇಳಿ ಎಲ್ಲ ಗೊತ್ತಾಗ್ತದ ಅದು ಗಮನಾಗಮನ ಆತ್ಮದ ಮಟ್ಟಕ್ಕೆ ನೀವು ಮೇಲೆ ಏರಿದಾಗ ಈ ಗಮನಾಗಮನದ್ದು ಗೊತ್ತಾಗ್ತದೆ ಇದೇ ನಮ್ಗೆ ಗೊತ್ತಾಗಲ್ರಿ ಹೆಂಗ್ ಮಾಡ್ಬೇಕಂತಂದ್ರ
ನೀವು ಆ ಮಟ್ಟದಾಗಿಲ್ಲೇ ಇಲ್ಲ. ಪ್ರೈಮರಿ ಸ್ಕೂಲ್ನಾಗಿದ್ರಿ, ಹೈಸ್ಕೂಲ್ ಬುಕ್ ಇಟ್ಕೊಂಡು ಕೂತಿರಿ, ಹೆಂಗ್ ಗೊತ್ತಾಗುತ್ತೆ? ಹೈಸ್ಕೂಲಿಗೆ ಬಂದ್ರಿ ಅಂತಂದ್ರೆ ಹೈಸ್ಕೂಲ್ ಗೊತ್ತಾಗ್ತದೆ, ಕಾಲೇಜಿಗೆ ಬಂದ್ರಿ ಅಂದ್ರೆ ಕಾಲೇಜಿಗೆ ಗೊತ್ತಾಗ್ತದೆ. ಧೃತರಾಷ್ಟ್ರ ಶ್ರೀಕೃಷ್ಣರ ಪ್ರಸಂಗ ಏನ್ ಮಾಡ್ತಾನ ಕೃಷ್ಣ, ಎಲ್ಲ ಕೌರವರಿಗೆ ಕೊಲ್ಲಿ ಬಿಡ್ತಾನ. 100 ಮಂದಿಗಿನೂ 101 ಕೌರವರನ್ನ ಲಾಸ್ಟ್ಗೆ ದುರ್ಯೋಧನನ್ನ ಭೀಮನಿಂದ ಕೊಲ್ಲಿಸ್ಬಿಡ್ತಾನ. ತಂತ್ರ ಕುತಂತ್ರಗಳನ್ನ ಮಾಡಿ ಏನ್ ಮಾಡ್ತಾನ, ಕುತಂತ್ರ ಅನ್ನಬಾರ್ದು ಶ್ರೀಕೃಷ್ಣನಿಗೆ, ಯಾಕಂದ್ರೆ ತಂತ್ರ ಅನ್ಬೇಕಷ್ಟೇ. ತಂತ್ರದಿಂದ ಕುತಂತ್ರ ಅಂತಂದ್ರ ಕೆಟ್ಟವರಿಗಾಗಿ ಬಳಸುವ ಶಬ್ದ, ಕೆಟ್ಟ ಉದ್ದೇಶಕ್ಕಾಗಿ ಮಾಡುವ ಕೆಲಸ. ಶ್ರೀಕೃಷ್ಣ ಮಾಡಿದ್ದು ಧರ್ಮ ಸಂಸ್ಥಾಪನೆ, ಅದಕ್ಕ ತಂತ್ರಗಳನ್ನ ಬಳಸಿ ದುಷ್ಟರನ್ನ ಕೊಲಿಸಿದ್ಮೇಲೆ ಒಂದ್ ಪದ್ಧತಿ, ಸಾಮಾಜಿಕ ಪದ್ಧತಿ, ಸಮಾಜದ ಒಂದು ವಿಧಾನ. ಏನಪ್ಪ, ಸತ್ತವ್ರ ಮನೆಗೆ ಮಾತನಾಡಿಸ್ಲಿಕ್ಕೆ ಹೋಗ್ಬೇಕು ಅಂತ ಒಂದ್ ಸಾಮಾಜಿಕ ಜವಾಬ್ದಾರಿ. ಆ ಜವಾಬ್ದಾರಿಯುತವಾಗಿ ಇಲ್ಲಿ ಸಮಾಜದಾಗ ಇದೀವಿ ಅಂತ ಅಂದ್ಮೇಲೆ ಕೃಷ್ಣ ಏನ್ ಮಾಡ್ತಾನ, ಧೃತರಾಷ್ಟ್ರಿಗೆ ಮಾತರೆ ಆಡಿಸ್ಬರಮು, ಪಾಪ ಅವನ್ ಮಗ ಸತ್ತ ಅಂತೇಳಿ. ದುರ್ಯೋಧನ ಸತ್ತನ ಹಿಂದಿನ ದಿವಸ ರಾತ್ರಿ, ಮರುದಿನ ಮುಂಜಾನೆ ಕೃಷ್ಣ ಹೋಗ್ಬಿಟ್ಟನ. ಯಾರಿಗೆ? ಧೃತರಾಷ್ಟ್ರಿಗೆ ಮಾತಾಡ್ಸ. ಅಪ್ಪ ದೊಡ್ಡಪ್ಪ ಅಂತಾನೆ ಕೃಷ್ಣ ಹೋಗಿ. ಅನನ, ಏ ಬಾರಪ್ಪ, ಯಾರು ನೀನು? ನಾನಪ್ಪ ಕೃಷ್ಣ, ಬಂದೇನೆ. ಆ ಯಾಕೆ ಬಂದೆಪ್ಪ ನೀ ಮತ್ತೆ ಕಡೆ ಅಂದಂತ, ಏನಿಲ್ಲಪ್ಪ, ನಿನ್ ಮಗ ಸತ್ತ, ನಿನ್ನ 101 ಮಕ್ಕಳು ಯುದ್ಧದಾಗ ಸತ್ತು, ಮತ್ತ ಇವೆಲ್ಲ ಹಿಂಗ ಸತ್ತದಕ್ಕ ನೀ ಬಹಳ ದುಃಖದಾಗ ಇರ್ತೀವಂತ ನಿನಗೆ ಸಾಂತ್ವನ ಹೇಳಕ್ ಬಂದಿನ. ನೋಡ್ ಹೆಂಗದ ಸಾಂತ್ವನ ಹೇಳೋದು, ಅವ್ರಿಗೆಲ್ಲ ತಂತ್ರ ಮಾಡಿ ಕೊಲ್ಲಿಸಿದವನೇ ತಾನು, ಮತ್ತು ಸಾಮಾಜಿಕ ಜವಾಬ್ದಾರಿ ಉಳ್ಳವನಾಗಿ ಸಾಂತ್ವನ ಹೇಳಕ್ಕೆ ಬಂದವನೆ. ಸಾಮಾಜಿಕ ಜವಾಬ್ದಾರಿಗಳು ಜವಾಬ್ದಾರಿಯುತವಾಗಿ ಪೂರೈಸುತ್ತಿದ್ದರು ಮೊದಲ. ನೋಡ್ರಿ ಹೆಂಗದ ಇದೆಲ್ಲ, ಎಷ್ಟು ಜವಾಬ್ದಾರಿಯುತವಾಗಿ ಪೂರೈಸ್ಯಾರ. ಕೃಷ್ಣ ಅಲ್ಲಿ ಶಾಂತಿ ಹೇಳಕ್ ಬಂದನ, ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿ ಬಿಯರ್ ಮಾಡ್ಯಾನ, ಹೆಂಗದ? ಈಗ ನೋಡ್ರಿ ಹೆಂಗ್ ಮಾತಾಡ್ತೀವಿ, ಸಾಮಾಜಿಕ ಪ್ರಜ್ಞೆ. ಕೆಲವೊಬ್ರು ಎದುರ್ಸಿಕ್ರೆ ಸಾಕು, ಊಟ ಆಯ್ತೇನ್ರಿ ಅಂತ ಕೇಳ್ತಾರೆ. ಊಟ ಆಯ್ತೇನ್ರಿ ಅಂತ ಕೇಳಿದ್ರೆ ಅರ್ಥ ಏನ ಅದ್ರ ಹಿಂದ? ಅವ್ರದ್ದು ಊಟ ಆಗಿದ್ದಿಲ್ಲ ಅಂತಂದ್ರ ಕರ್ಕೊಂಡು ಊಟ ಮಾಡ್ಬೇಕಂತ. ಸುಮ್ ಸುಮ್ನೆ ಎದುರ್ಸಿಕ್ಕವ್ರಿಗೆಲ್ಲ ಕೇಳ್ತಾರೆ, ಊಟ ಆಯ್ತೇನು, ಊಟ ಆಯ್ತೇನು. ನಾನೇನ್ ಮಾಡ್ತೀನಿ, ನಂದು ಆಗಿಲ್ಲ ಆಗಿಲ್ಲ ಅಂತ ಕೇಳ್ತೇನೆ. ಯಾವನು ಒಬ್ನು ಕರ್ಕೊಂಡು ಊಟ ಮಾಡಲ್ಲ, ಆಗಿಲ್ಲ. ಏನ್ ಮಾಡ್ತಾನೆ ಆಗಿಲ್ಲ ಅಂತಂದ್ರ, ಏ ಬರ್ರಿ ನಮ್ ಜೊತೆ ಕೂತು ಊಟ ಮಾಡಮಂತಾರೆ. ಏನಿಲ್ಲ, ಫಾಲ್ತು ಪ್ರಶ್ನೆಗಳು ಇವೆಲ್ಲ, ಫಾಲ್ತು ಮಾತಾಡ್ತಾರ. ಊಟ ಆಗ್ಯದ? ಏ ಇಲ್ರಿ, ಏನ ಆಗಿಲ್ಲ. ಹಿಂಗೆ ಹೇಳ್ರಿ ಊಟ ಆಗ್ಯದ ಅಂತ ಕೇಳೋರಿಗೆ, ಯಾಕಂದ್ರೆ ಅದು ಎದಕ್ಕೆ ಕೇಳ್ಬೇಕನ್ನೋದು ಅರ್ಥನೇ ಇಲ್ಲ ಮಕ್ಕಳಿಗೆ. ಒಬ್ಬರು ಸುಮ್ನೆ ಕೇಳ್ತಾರೆ, ಊಟ ಆಯ್ತೇನು, ನಾಷ್ಟ ಆಯ್ತೇನು, ಟೀ ಆಯ್ತೇನು. ಆಗಿಲ್ಲ ಅಂತಂದ್ರೆ ತಾವು ಕುಡಿಯುವಾಗ ಅವರಿಗೆ ಜೊತೆಗೆ ಕರ್ಕೊಂಡು ಕುಡಿಬೇಕು. ತಾವು ನಾಷ್ಟ ಮಾಡ್ತಿದ್ರೆ ಜೊತೆಗೆ ಕರ್ಕೊಂಡು ನಾಷ್ಟ ಮಾಡ್ಬೇಕು, ಊಟ ಮಾಡಿದ್ರೆ ಜೊತೆಗೆ ಕರ್ಕೊಂಡು ಊಟ ಮಾಡ್ಬೇಕು. ಹಂಗಿದ್ರೆ ಕೇಳ್ಬೇಕು, ಇಲ್ಲ ಅಂತಂದ್ರೆ ಆಗಿಲ್ಲ ಅಂತಂದ್ರೆ ಮತ್ತೆ ನೀವು ಮಾಡಿಸ್ತೀರೇನತ್ ಕೇಳ್ರಿ. ಇಂಥವೆಲ್ಲ ಫಾಲ್ತು ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕು. ಎದುರ್ಸಿಗುನ ಬೇರೆ ಏನು ತತ್ವಜ್ಞಾನದ ವಿಚಾರಗಳು ಮಾತಾಡಕ್ಕೆ ಗೊತ್ತಿಲ್ಲದಕ್ಕೆ ಇಂಥವ್ ಫಾಲ್ತು ಮಾತಾಡೋದು. ಊಟ ಆಯ್ತೇನು, ಆಗಿಲ್ಲ ಅನ್ನವನಿಗೆ ಊಟ ಮಾಡಿಸ್ತಿದ್ರೆ ಅವ್ರ ಊಟದ ತಂಟೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಊಟ ಆಯ್ತೇನತ್ ಕೇಳಬಾರ್ದು. ಇವೆಲ್ಲ ಶುಷ್ಕ ಭಾಷೆಗಳಂತಾರೆ, ಒಳಗೇನೇನು ಇಲ್ಲ, ಸುಮ್ನೆ. ಏ ಎಲ್ಲ ಚಲೋ ನಡೆದೇನಪ್ಪ, ಎಲ್ಲ ಚಲೋ ನಡೆದದ. ನಮಗ್ ಕೇಳ್ರಿ ಯಾರು ಚಲೋ, ಏನು ಚಲೋ ನಡೆದಿಲ್ಲ ಅಂತ ಹೇಳ್ತೀವಿ. ನಿಮ್ಗೆ ಎದಕ್ ಬೇಕು ನಮ್ ಚಲೋ ನಡೆದದೋ ಕೆಟ್ಟ ನಡೆದದೋ, ಉಂಡಿವೋ ಉಪಾಸದಿವೋ ಏನಿದ್ರು, ನಮ್ಮದು ನಮ್ ಲೆಕ್ಕದಾಗ, ನಿಮ್ಮದು ನಿಮ್ ಲೆಕ್ಕದಾಗ. ನಮಗ್ ನೀವು ಏನ್ ಕರ್ಕೊಂಡು ಊಟ ಮಾಡಿಸಲ್ಲ, ನಿಮಗ್ ನಾವೇನ್ ಕರ್ಕೊಂಡು ಊಟ ಮಾಡಿಸಲ್ಲ. ಸುಮ್ಮನೆ ಮಾತಾಡೋದು ಬೇಡ. ಏನಾರ ಒಂದು ಏನ ತತ್ವಜ್ಞಾನ ನೀತಿ ಬೋಧೆ ಈ ವಿಚಾರಗಳನ್ನ ಕುರಿತು ಏನಾರ ಒಂದಿಷ್ಟು ಚರ್ಚೆ ಮಾಡಿದ್ರೆ ಒಂದಿಷ್ಟು ಉಪಯೋಗ ಆಗ್ತವೆ ಹೊರತು, ಇಲ್ಲ ಅಂತಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ಇನ್ನೊಂದು ತರ ಜನ ಅದಾರ. ಏನ್ ಮಾಡ್ತಾರ ಗೊತ್ತಾರ, ಸುಮ್ ಬಗ್ಲಾಗ್ ಬಂದ್ ಕುಂದಿರ್ತಾರ, ಕಟ್ಟಿ ಮೇಲೆ ಕುತ್ತರ್ ಸಾಕು, ಬಗ್ಲಾಗ್ ಬಂದ್ ಕುಂದಿರ್ತಾರ. ಏನ್ರಿ ಎಷ್ಟರ ಬಿಸಿಲು ಹೆಚ್ಚಾಗಿ ಬಿಟ್ಟದ, ಒಟ್ಟ ಮಳಿ ಬರಲ್ದು, ತಂಪ ಅನ್ನೋದು ಇಲ್ಲ, ಇಲ್ಲ ಬ್ಯಾಸಿಗೆ ಬಹಳ ತ್ರಾಸ ಆಗ್ಬಿಡ್ತಾರಿ. ಇಲ್ಲಾಂದ್ರೆ ಚಳಿ ಆಲಕತ್ತದ್ರಿ, ಇಲ್ಲಾಂದ್ರೆ ಮಳಿ ಆಲಕತ್ತದ್ರಿ. ಅರೆ ಅದು ಪ್ರಕೃತಿ ತನ್ನ ಕೆಲಸ ತಾನು
ಮಾಡ್ಲಿಕ್ಕಂತದ ನೀನು ಕೆಲಸ ನೀನು ಮಾಡು. ತನ್ನ ಕೆಲಸ ಬಿಟ್ಟಿಗೆ ಪ್ರಕೃತಿ ಒಳಗೆ ಏನ್ ನಡೆದದ ಅದ್ರ ಬಗ್ಗೆ ಸುದ್ದಿ ಮಾತಾಡೋದು, ಇವೆಲ್ಲ ಫಾಲ್ತು ಮಾತಾಡೋದು ಫುಲ್ ಕಡಿಮೆ ಮಾಡ್ಬೇಕು. ಏನಾರ ಒಂದ್ ಫಾಲ್ತು ಮಾತಾಡಿ ಅಕಸ್ಮಾತ್ ನೀವೇನಾರ ಒಂದ್ ಹಾವು ಅಂತ ಹಿಂಗ್ ಅಂದ್ಬಿಡ್ಬೇಕು, ಹಂಗ್ ಬಂದ ಹೊತ್ನಾಗಿ ಒಂದ್ ಹಾವಿನ ಸುದ್ದಿ ತೆಗೆದು ಬಿಡ್ರಿ. ಅವ ಈ ಟೂತ್ ಹೇಳ್ತಿರ್ತಾನ ಅಲ್ಲಿ ಹೋಗಿದ್ದೆ ಅದು ಹಾವು ಆ ಟೂತ್ ಇತ್ತು ಇಲ್ಲಿ ಹೋಗಿದೆ ಈ ಹಾವು ಈ ಟೂತ್ ಇತ್ತು, ಇವೆಲ್ಲ ಆಳ ಹರಟೆ ಮಾತುಗಳು. ಇವುಗಳಿಗೆ ನಾವೇನೂ ಸ್ಪಂದನೆ ಕೊಡಂಗಿಲ್ಲ. ಇವ್ ಏನದು ಸುಮ್ನೆ ಮಾತಾಡಿದ್ದೆ ಮಾತಾಡಿದ್ದು ಸುಮ್ ಸುಮ್ನೆ ಕೆಲ್ಸಕ್ ಬರ್ಲಾರ ಮಾತುಗಳು. ಏನ್ ಮಾತನಾಡಿದ್ರು ನಿಮ್ಮದು ಮಾತು ಮೀಸಲಾಗಿರ್ಲಿ, ತತ್ವಜ್ಞಾನಕ್ಕೆ ಮೀಸಲಾಗಿರ್ಲಿ, ಏನೇನು ಕೆಲ್ಸಕ್ ಬರ್ಲಾರ ಮಾತಾಡ್ಲಕ್ಕೆ ಹೋಗ್ಬೇಡ್ರಿ. ಅದಕ್ಕ ಇಲ್ಲಿ ಸಾಮಾಜಿಕ ಜವಾಬ್ದಾರಿ, ನಾನೇ ಅವ್ರ ಮಕ್ಕಳಿಗೆಲ್ಲ ಕೊಲಿಸಿಬಿಟ್ಟಿನಿ, ಕೊಲಿಸಿದ್ರ ಮತ್ತ ನಾನ್ ಅಲ್ಲಿ ಸಾಂತ್ವನ ಹೇಳಕ್ ಹೋದ್ರೆ ಹೆಂಗ ಅನ್ನೋದು ಅವನ್ ಏನ್ ತಲೆ ಕೆಡ್ಸ್ಕೊಳ್ಳ ಕೆಡ್ಸ್ಕೊಳ್ಳ. ಕೃಷ್ಣ ಸೀದ ಹೋಗಿ ಸಾಂತ್ವನ ಹೇಳ್ತಾನೆ. ನಿನ್ನೆ ನೋಡ್ರಿ ಅವ್ರ ಹತ್ರ ಒಂದು ಡೈಲಾಗ್ ಹೆಂಗದ, ನನ್ನ ವೈರಿ ಇದ್ರು ಸಹಿತ ಅವನ್ ಒಳ್ಳೆ ಕೆಲ್ಸ ಮಾಡ್ತಿದ್ನು ಅಂತಂದ್ರೆ ಅವನಿಗೆ ನಾನು ಪ್ರಶಂಸೆ ಮಾಡುತ್ತೇನೆ ಅಂತ ಹೇಳ್ತಾನ ಅವ್ರ ಹತ್ರ ನಿನ್ನೆ. ಇವೆಲ್ಲ ನೋಡ್ರಿ ಹೆಂಗಿರ್ತಾವ, ಇವೆಲ್ಲ ಕಲಿಬೇಕು. ಸಂಸ್ಕಾರ ಸಂಸ್ಕೃತಿಗಳ ಮಟ್ಟವನ್ನು ಎತ್ತಿಸ್ತಾವ ಇಂಥವೆಲ್ಲ ಡೈಲಾಗ್ಸ್. ಅವರ ಹತ್ರ ಡೈಲಾಗ್ ನೊಳಗ ಬಹಳಷ್ಟು ಅರ್ಥಗಳಿರ್ತಾವ. ಸುಮ್ನೆ ಹಾಕ್ತಿರ್ತೀನಿ ನನ್ನ ಹತ್ರ ಯಾವಾಗಾರೆ ಕೇಳ್ತಿರ್ತೀನಿ, ಅವ್ರ ಏನೋ ಒಂದು ಚಲೋ ಉಪಯೋಗ ಇತ್ತ ಅಂತಂದ್ರ ನಿಮಗ್ ಕಳಿಸ್ತಿರ್ತೀನಿ. ಅದಕ್ಕೇನಾಯ್ತು ಅಲ್ಲಿ ಹೋಗಿದ ಮೇಲೆ ಅಲ್ಲಿ ರುದ್ರಾಷ್ಟ್ರಗ ನೀನು ಇವೆಲ್ಲ ನಾಟಕ ಮಾಡೋದ್ ಬಿಡು, ನನ್ನ ಮಕ್ಕಳನ್ನ ಕೊಲ್ಲಿಸಿದವನೇ ನೀನು, ನೀನು ನನಗೆ ಸಾಂತ್ವನ ಹೇಳ್ತಿದ್ದೆ ಅಂದ್ರೆ ಇವೆಲ್ಲ ಡಬಲ್ ಗೇಮ್ ಬೇಡು, ಆ ಕಡೆ ಕೊಲ್ಲಿಸ್ತಾವ ನೀನು ಆ ನೀನ ಬಾಯಿಗೆ ಬಂದಾಗ ನಾಯಿ ಬೈದಂಗ ಬೈತಾನ ಕೃಷ್ಣಗ್. ಕೃಷ್ಣಗ್ ಬೈದ್ರ ಕೃಷ್ಣ ಏನ್ ಮಾಡ್ತಿರ್ತಾನ ಅಂದ್ರೆ ಕುಲು 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 ನಕ್ಕೋತ್ ಕೂತಿರ್ತಾನ, ನಗ್ತಾನ ಕೃಷ್ಣ. ಕೃಷ್ಣ ನಕ್ಕೋತ್ ಕೂತಾನಂತಂದ್ರೆ ಏನಾಯ್ತು, ಧೃತರಾಷ್ಟ್ರ ಕೃಷ್ಣ ನಗದ ಕೇಳಿ ಏನಂತಾನ, ಏನಪ್ಪ ನಾನು ಎಷ್ಟೊತ್ತಾಯ್ತು ಬೈದೇ ಬೈಲಕತ್ತೀನಿ, ನೀನು ನೋಡಿದ್ರ ನಕ್ಕೋತ್ ಕೂತಿದಿ, ಏನಿದು ನಿನ್ನ ವರ್ತನೆ ಹೆಂಗ ಯಾಕ ಅಂತ ಕೇಳ್ತಾನೆ. ಏನಿದು ನಿನ್ನ ವರ್ತನೆ ಅಂತಂದ್ರೆ ನೀನೇನ್ ಬೈಲಕತ್ತಿದ ಅದಕ್ಕ ನನಗ ಸಂಬಂಧನೆ ಇಲ್ಲ, ನಿನ್ನ ನೂರ ಒಂದು ಮಕ್ಕಳು ಸತ್ತದಕ್ಕ ನನಗ ಸಂಬಂಧ ಇಲ್ಲ ಅಂತಾನ ಕೃಷ್ಣ. ಮತ್ತೆ ಈ ಸಾವಿಗೆ ಯಾರ ಜವಾಬ್ದಾರರು ಅಂತ ಧೃತರಾಷ್ಟ್ರ ಕೇಳ್ತಾನ. ಅದಕ್ಕ ಕೃಷ್ಣ ಹೇಳ್ತಾನ ಯಾರ ಸಾವಿಗೆ ಯಾರ್ದು ಜವಾಬ್ದಾರಿ ಇಲ್ಲಪ್ಪ, ಅವರವ್ರ ಕರ್ಮಗಳೇ ಅವರವ್ರ ಸಾವಿಗೆ ಜವಾಬ್ದಾರಿ ಅಪ್ಪ ಆಯ್ತಂತೇಳಿ ಒಂದಿಟ್ಟು ತಣ್ಣಗಾತನ ಧೃತರಾಷ್ಟ್ರ. ಅವ್ರ ಕರ್ಮ ಏನ್ ಮಾಡಿ ಬಂದಿದ್ದು ಏನೋ ವಾದ ಬಿಡು, ಆದ್ರ ನೂರ ಒಂದು ಮಕ್ಕಳು ಹಡದು ನೂರ ಒಂದು ಮಕ್ಕಳು ನನ್ನ ಕಣ್ಣೆದ್ರೆ ಸತ್ತು ಕಡೆಗೆ ನಾ ಒಬ್ಬನೇ ಅಳ್ಕೊತ್ ಕೂಡೋದು ಇದೆಯಾ ನಾ ಕರ್ಮ ಮಾಡಿ ಇದೆಯೋಳು. ಆವಾಗ ಕೃಷ್ಣ ಒಂದನೇ ಹಿಂದಿನ ಜನ್ಮ ಎರಡನೇ ಹಿಂದಿನ ಜನ್ಮ ಧೃತರಾಷ್ಟ್ರನ ಜನ್ಮಗಳ ವೃತ್ತಾಂತ ತೆಕ್ಕೋತ್ ಹೋಗಿ ಒಂದ್ 75-80 ಜನ್ಮಗಳ ಹಿಂದಿನ ರೀಲ್ ತೆಗಿತಾನ. ತೆಗೆದು ನೀನ್ ಇಂತ ಜನ್ಮದಾಗ ಒಬ್ಬ ಬೇಟೆಗಾರ ಆಗಿದ್ದಿ, ಒಬ್ಬ ರಾಜನ ಬಲ್ಲಿ ನೀನು ಅಡಿಗೆ ಮಾಡಿ ಕೊಡವಾಗಿದ್ದಿ, ಆ ಅಡಿಗೆ ಮಾಡುವಾಗ ಒಂದು ಗಿಡದೊಳಗಿನ ಅಪರೂಪದ ಪಕ್ಷಿಯನ್ನ ಹುಡುಕಿ ನೀನು ಚಟ್ನಿ ಮಾಡಿ ತಿನ್ನಿಸಿದ್ದಿ, ಆ ರಾಜ ಆಜ್ಞೆ ಮಾಡಿದ್ದ ಪ್ರತಿದಿನ ಇದೇ ಚಟ್ನಿ ಬೇಕು ನನಗ ಅಂತ. ಅದಕ್ ನೀನು ಆ ಪಕ್ಷಿಯನ್ನ ಹುಡುಕಿಕೊಂಡು ಓದಿ ಒಂದ ಗಿಡದೊಳಗ 101 ಪಕ್ಷಿಗಳಿದ್ದು ಪ್ಲಸ್ ಅದರ ಅಪ್ಪ ಒಂದ್ ಇತ್ತು ಅದರ ಅಮ್ಮ ಇತ್ತು, ಏನ್ ಮಾಡಿದಪ್ಪ ಅವು ಪಾಪ ಪಕ್ಷಿಗಳಿಗೆ ಹೋಗಿ ಹಿಡ್ಕೊಂಡು ತಂದು 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 101 ಪಕ್ಷಿಗಳನ್ನ ನೀನು ಕೊಂದು ಹಾಕಿಬಿಟ್ಟಿ, ಮತ್ತ ಕರ್ಮ ನಿನ್ನ ಅಕೌಂಟ್ ನಾಗ ಜಮಾ ಆಯ್ತು. ಮತ್ತ ಅವ್ ತಂದೆ ತಾಯಿ ಅಡ್ಡು ಅಳ್ಕೋತ್ ಕೂತಿದ್ದು ಇಷ್ಟೊಂದು ದೊಡ್ಡ ಸಂತಾನ ನಂದೆಲ್ಲ ನಷ್ಟ ಆಗಿ ಹೋಯ್ತಲ್ಲ ಅಂತ. ಹಿಂಗಾಗಿ ಅವು ಲಾಸ್ಟಿಗೆ ಆ ಪಕ್ಷಿಗಳನ್ನ ಹಿಡಿಲಕ್ವಾದಿ ಅವು ಶಾಪಗ್ರಸ್ತ ದೇವತೆಗಳಿದ್ದು ಅವು ನಿನ್ನ ಕೈಗೆ ಸಿಗ್ಲಿಲ್ಲ, ಅವು ಮೇಲೆ ಹಾರಿ ಹೋಗುವಾಗ ನಿನಗೆ ಶಾಪ ಕೊಟ್ಟು ಹೋದು, ನಮ್ಮ 101 ಮಕ್ಕಳು ಹೆಂಗ ಹಾಗೆ ನಾಶ ಆಗಿದ್ದಕ್ಕೆ ನಾವು ದುಃಖ ಪಡ್ಲಕತ್ತೀವೋ ಅದರಂಗೆ ನೀನು ದುಃಖ ಪಟ್ಟು ಪಟ್ಟು ಸಾಯ್ಬೇಕಂತ ನಿನಗೆ ಶಾಪ ಕೊಟ್ರು. ಇವ ಧೃತರಾಷ್ಟ್ರ ಅಂತನ ಒಂದ್ ಜನ್ಮ ಅಲ್ಲ ಎರಡ್ ಜನ್ಮ ಅಲ್ಲ 80 ಜನ್ಮದ ಹಿಂದಿನ ಕತಿ, ನನಗೇನ್ ಮಾಡೋದು ತಗೊಂಡು ಅವ್ರ ರಾಜಕಾರಣಿಗಳು
ಬಹಳ ಉರಿದಾಡ್ಲಿಕ್ಕತ್ತಾರ ಅಂತಂದ್ರೆ ಅವ್ರು ಹಳಿ ಫೈಲ್ ಗಳು ತೆಗಿತಾರ, ಹಳಿ ಎಲ್ಲ ರೆಕಾರ್ಡ್ಸ್ ತೆಗಿತಾರ, ತೆಗೆದು ಯಾವುದೋ ಒಂದು ಇದ್ರಾಗ ಸಿಗಾಕಿ ಅವನಿಗೆ ಜಗತ್ತಿನ ಕಿಮ್ಮತ್ ಇಲ್ಲಂಗ್ ಮಾಡೋದು, ಜೈಲಿಗೆ ಕಳಿಸೋದು, ಇಂಥವೆಲ್ಲ ಕುತಂತ್ರ ರಾಜಕಾರಣಗಳು ಮಾಡ್ತಿರ್ತಾರ. ಬೇರೆ ಟೈಮ್ ಸುಮ್ನೆ ಇರ್ತಾರ, ಬಹಳ ಬೆಳಕಿಗೆ ಬರ್ಲಕತ್ ಅಂತಂದ್ರೆ ಅವನ ಹಿಂದಿನ ಫೈಲ್ ತೆಗಿತಾರ. ಅದಕ್ಕ ಇವನು ಧೃತರಾಷ್ಟ್ರಂತನ 80 ಜನ್ಮದ ಹಿಂದಿಂದು ಇವೆಲ್ಲ ನಮ್ಗೆ ಏನ್ ಸಂಬಂಧ, ಯಾವ ಕಾಲದ ಏನು ಹಳಿ ಫೈಲ್ಗೆ ನನ್ಗ ಸಂಬಂಧ ಇಲ್ಲದ ಯಾವ ಕಾಲದಾಗ ಆಗಿ ಹೋಗ್ಯದ ಬೀಗ ಅದ ಏನಿಲ್ಲಪ್ಪ, ಇಷ್ಟು ಜನ್ಮ ಯಾಕೆ ತಡ ಆಯ್ತು ನನಗೆ ಪನಿಷ್ಮೆಂಟ್ ಸಿಗೋದ್ ಕಾನ್ ಅಂತ. ಇಷ್ಟು ಜನ್ಮ ಯಾಕೆ ತಡ ಆಯ್ತು ಅಂತಂದ್ರೆ ಒಂದಲ್ಲ ಎರಡಲ್ಲ 101 ಮಕ್ಕಳು ಹುಟ್ಟಬೇಕು. ಒಂದು ಮದ್ವಿ ಮಾಡ್ಕೊಂಡ್ಮೇಲ ಒಂದು ಮಗು ಹುಟ್ಟಬೇಕಾದ್ರೆ ಏನಾಯ್ತಲ್ಲಿ, ಒಂದು ಮದ್ವಿ ಮಾಡ್ಕೊ ಒಂದು ಮಗು ಹುಟ್ಟಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ, ಮದ್ವಿ ಮಾಡ್ಕೋಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕಂತ. ಎಷ್ಟೋ ಮಂದಿ ಮದ್ವಿ ಆಗ್ಲಾರ್ದ ಹಂಗೆ ಕೂತಾರ, ಪುಣ್ಯ ಇಲ್ಲ, ಮದ್ವಿ ಆಗ ಪುಣ್ಯನೇ ಇಲ್ಲ ಅವ್ರಿಗೆ. ಅಂತ ಪುಣ್ಯ ಇರ್ಲಾರ್ದವ್ರಿಗೆ ಮದ್ವಿ ಮಾಡ್ಕೊಂಡ್ರು ಏನಾಗ್ತದ, ಮತ್ ನಾಲ್ಕು ದಿನ ಬೆಟ್ಟ ಕಡಿಗಿರ್ತಾರೆ. ಯಾರೋ ಸಮಾಜದಾಗ ಕನಿಕರ ಪೊರಳಿಸಿ ಅಯ್ಯೋ ಮದ್ವಿ ಮಾಡ್ಕೊಂಡಿಲ್ಲ ಮಾಡ್ಕೋರಿ ಅಂತಂದ್ರ ಮತ್ತೊಂದು ವರ್ಷ ತಿಂಗಳು ಬಿಟ್ಟು ನೋಡ್ರಿ, ಹಂಗ ಏನಾರ ಪುಣ್ಯ ಇರ್ಲಾರ್ದವ್ರಿಗೆ ಮದ್ವಿ ಮಾಡಿಸಿದ್ರೆ ಮತ್ ಅವ್ರ ಮನೆಗೆ ಅವರೇ ಇರ್ತಾರೆ, ಇವ್ರ ಮನೆಗೆ ಇವರೇ ಇರ್ತಾರೆ. ಮದ್ವಿ ಆಗ ಪುಣ್ಯ ಇಲ್ಲ ಅವ್ರಿಗೆ. ಮದ್ವಿ ಮಾಡ್ಕೊಂಡು ಗಂಡ ಸಿಗ್ಬೇಕಾದ್ರೂ ಪುಣ್ಯ ಬೇಕು, ಹೆಂಡತಿ ಸಿಗ್ಬೇಕಾದ್ರೂ ಪುಣ್ಯ ಬೇಕು, ಮಕ್ಳು ಸಿಗ್ಬೇಕಾದ್ರೂ ಪುಣ್ಯ ಬೇಕು, ಸಂಪತ್ ಸಿಗ್ಬೇಕಾದ್ರೂ ಪುಣ್ಯ ಬೇಕು. ಅವೆಲ್ಲ ಸಕಾಮ ಪುಣ್ಯಗಳು ಮಾಡಿದ್ರೆ ಬರ್ತವು. ಇನ್ನೊಬ್ರು ಮದುವೆ ಆಗಿದ್ದು ನೋಡಿ ಸಂತೋಷ ಪಡೋದು, ಇನ್ನೊಬ್ರು ಮಕ್ಕಳಾಗಿದ್ದು ನೋಡಿ ಸಂತೋಷ ಪಡೋದು, ಇನ್ನೊಬ್ರು ಗಂಡ ಹೆಂಡತಿ ಸಂಸಾರ ಎಷ್ಟು ಚಂದ ಶಾಣೆ ತಂದ ಇದ್ ಮಾಡ್ಕೊಂಡು ಹೋಗ್ತಾರ, ಅವೆಲ್ಲ ನೋಡಿ ಸಂತೋಷ ಪಟ್ಟು ಅವ್ರಿಗೆ ಸಹಕಾರ ಮಾಡಿ ಪುಣ್ಯ ಗಳಿಸಿದ್ರೆ ಅದ್ ಏನಾಗ್ಬಿಡ್ತದ, ನಿಮಗ್ನು ಮುಂದಿನ ಜನ್ಮ ಎಲ್ಲ ಚಂದ ಚಂದ ಆಗ್ತದ. ಇನ್ನೊಬ್ರು ಮದ್ವೆ ಆಗಿದ್ ನೋಡಿ ಹೊಟ್ಟೆ ಕಿಚ್ಚ ಪಡೋದು, ಇನ್ನೊಬ್ರು ಸಂಸಾರ ನೋಡಿ ಹೊಟ್ಟೆ ಕಿಚ್ಚ ಪಡೋದು ಮಾಡಿಬಿಟ್ರೆ ಅಂತಂದ್ರೆ ಮುಗಿದೋಗ್ಬಿಡ್ದು ಗಂಡ ಹೆಂಡತಿ ಗುದ್ದಾಡ್ಕೋತ. ಮುಂದಿನ ಜನ್ಮ ಯಾರ ಫೋರ್ಸ್ ಮಾಡಿ ಮದ್ವೆ ಮಾಡಿದ್ರು ಮತ್ತವ ಗುದ್ದಾಡಿ ಎಲ್ಲಿರ್ಬೇಕು ಅಲ್ಲೇ ಇರ್ತಾವ. ಹೊಟ್ಟೆ ಕಿಚ್ಚ ಪಡೋರೆ ಹಿಂಗ ಒಂಟಿಯಾಗಿ ಉಳಿಯೋದು. ಹಿಂದಿನ ಜನ್ಮದಾಗ ಅವ್ರ ಏನು ಇನ್ನೊಬ್ಬರಿಗೆ ಒಳ್ಳೇದು ಬಯಸಿರಂಗಿಲ್ಲ, ಹಿಂಗಾಗಿ ಏನಾಗ್ಬಿಡ್ತದ, ಈ ಜನ್ಮದಾಗ ಇರ್ಲಿ ಬಿಡಪ್ಪ, ನೀ ಯಾರಿಗೆ ಒಳ್ಳೇದ ಬಯಸಿಲ್ಲ ಒಳ್ಳೇದ ಭಾವನೆ ಮಾಡಿ ಸುಮ್ನೆ ನಿನ್ಪಾಡಿಗೆ ನೀನ್ ಒಬ್ಬನೇ ಇದ್ಬಿಡು, ಯಾಕೆ ಸುಮ್ನೆ ಇನ್ನೊಬ್ಬರ ಬಳ್ಳಿಗೆ ಹಾಕೊಂಡು ಒದ್ದಾಡ್ತೀವಿ. ನಿನ್ ಬೇಕಾದಷ್ಟು ಸಂಬಂಧಗಳು ಕೊಟ್ರು ಯಾರ ಜೊತೆಗೆ ನೀನ್ ಸರಿಯಾಗಿ ನಡ್ಕೊಳ್ಳೇ ಇಲ್ಲ, ಅದಕ್ ನೀನೇನು ಒಬ್ಬನೇ ಆಗಿ ಇದ್ಬಿಡು ಸಾಕು, ಒಬ್ಬ ಅಂಟಿಯಾಗಿ ಸಿಂಗಲ್ ಸಿಂಗಲ್ ಇರೋದು. ಏನ್ ಸಿಂಗಲ್ ಇರೋದ್ನು ಏನ್ ತಪ್ಪಿಲ್ಲ, ಸಿಂಗಲ್ ಇದ್ದನು ಏನ್ ಮಾಡ್ಬೇಕು, ನಾಲ್ಕು ಮಂದಿಗೆ ಒಳ್ಳೇದು ಬಯಸಿ ಮುಂದೆ ಮತ್ತೆ ಸಂಪತ್ತುಗಳು ಸಂಬಂಧಗಳು ಪ್ರಾಪ್ತಿ ಆಗ್ತಾವ. ಅದೇನಕ್ಕಿರ್ಲಕ್ ಬಿಡ್ರಿ, ಇಲ್ಲಿ ಏನಾಯ್ತು, ನನಗ್ ಯಾವ ಕಾಲದ ಫೈಲ್ ತಕೊಂಡು ಈಗ ಯಾಕಿದ ಅಂತಂದ್ರೆ, ಒಂದು ಜನ್ಮ ಹುಟ್ಟಿ ಅದ್ರೊಳಗ ಒಂದ್ ಮದ್ವೆ ಆಗಿ ಒಂದ್ ಮಗ ಹುಟ್ಟಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಮಾಡ್ಬೇಕಾಗ್ತದ. ಅಷ್ಟು ಜನ್ಮದ ಪುಣ್ಯ ಮಾಡದ್ ಈಗ 101 ಮಕ್ಳು ಹುಟ್ಟಬೇಕಾದ್ರೆ ಇಷ್ಟು ಜನ್ಮ ಹಿಡಿತ ನಿನಗ, 101 ಮಕ್ಳು ಆಗ್ಬೇಕಾದ್ರೆ ಇಷ್ಟು ಜನ್ಮ ಹಿಡಿತು, ಇಷ್ಟು ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಈ ಜನ್ಮದಾಗ ನೀನು 101 ಮಕ್ಕಳು ಹುಟ್ಟಿದ್ದು, 80 ಜನ್ಮ ಹಿಡಿತಪ್ಪ ನೀನು, 80 ಜನ್ಮ ಪುಣ್ಯ ಮಾಡಿ ಬಂದದಕ್ 101 ಮಕ್ಕಳು ಈ ಜನ್ಮದಾಗ ಹುಟ್ಟಿದ್ದು. ಯಾವಾಗ ನಿನಗೆ 101 ಮಕ್ಕಳು ಹುಟ್ಟಿದ್ವೋ ಆವಾಗ ಆ ಕರ್ಮ ಬಂದು ಮ್ಯಾಚ್ ಆಗಿ ಇದನ್ನ ಶೂಟ್ ಮಾಡಿಬಿಡ್ತು, ಇದಕ್ ನಿನಗ ಇಷ್ಟು ತ್ರಾಸ ಆಯ್ತು ಈ ಜನ್ಮದಾಗ ಅಂತ ಹೇಳಿದ್ರು. ಅವಾಗ ಧೃತರಾಷ್ಟ್ರ ಎಲ್ಲಿ ಅದಪ್ಪ, ಕೃಷ್ಣ ನೀನು ಪಾದ ಕೊಡಪ್ಪ, ನನಗ ಸತ್ಯ ದರ್ಶನ ಮಾಡಿದಿ, ಖುಷಿ ಮಾಡಿದೆ ಅಂತ ಧೃತರಾಷ್ಟ್ರ ಕೃಷ್ಣನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಹಿಂಗ ಜ್ಞಾನ ಕೃಷ್ಣನ ಮಟ್ಟಿಗೆ ಹೋದಾಗ ನಿಮಗೆ ಜನ್ಮ ಪುನರ್ಜನ್ಮ ಈ ತಿರೋಧಾನದ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತದೆ, ಇಲ್ಲಾಂದ್ರ ತಿರೋಧಾನದ ಬಗ್ಗೆ ಮಾಹಿತಿ ಸಿಗಲ್ಲ. ನಾನು ಆಕಾಶದ ಹಾಗೆ ಸರ್ವ ವ್ಯಾಪಕನಾಗಿರುವೆ, ಆದ್ದರಿಂದ ಅದರ ಗಮನಾಗಮನಗಳು ಏನದೋ ನನ್ನ ಧರ್ಮವಲ್ಲ, ನಾವು ಹೀಗೆ ತಿಳಿದುಕೊಳ್ಳಬೇಕು. ಇದ್ರಾಗ ಏನ್ ಹೇಳ್ಬೇಕು, ಇನ್ನ ಏನ್ ಹೇಳ್ಬೇಕು, ಏನಾರ ಡೌಟ್ ನಿಮಗೆ? ಎಲ್ಲ ಕ್ಲಿಯರ್ ಆಯ್ತಾ? ಇಹಲೋಕ ಪರಲೋಕಗಳ ಗಮನಾಗಮನ ಮಾಡುವ ಸೂಕ್ಷ್ಮ ಶರೀರದ ಧರ್ಮವನ್ನ ಸರಿಯಾಗಿ ತಿಳ್ಕೊಂಡ್ರ್ಯ? ಆತ್ಮ ಇದ್ದಲ್ಲೇ ಇದ್ದಂಗೆ ಸರ್ವ ವ್ಯಾಪಕವಾಗಿರುತ್ತದೆ. ಈ ಸೂಕ್ಷ್ಮ ಶರೀರ ಒಂದೇ, ಹೋಗೋದು ಬರೋದು ಬೇರೆ ಬೇರೆ ಶರೀರಗಳನ್ನ ಧರಿಸ್ತದ ತನ್ನ ಕರ್ಮಾನುಸಾರವಾಗಿ. ಮನುಷ್ಯ ಜನ್ಮ ಬಂದಾಗ ಕರ್ಮ ಪ್ಲಸ್ ಹೋಗ ಎರಡು ಮಾಡ್ತದ,
84 ಲಕ್ಷ ಜೀವರಾಶಿಗಳ ಪೈಕಿ ಬೇರೆ ಜನ್ಮ ಬಂದಾಗ ಕೇವಲ ಭೋಗ, ಅವಕ ಕರ್ಮ ಮಾಡುವ ಸ್ವಾತಂತ್ರ್ಯ ಇಲ್ಲ. ಮನುಷ್ಯನಿಗೂ ಸಹಿತ ಕರ್ಮ ಮಾಡುವ ಸ್ವಾತಂತ್ರ್ಯ ಆದ ಅಂತಂದ್ರೆ ಅವರವರ ಹಿಂದಿನ ಜನ್ಮದ ಪುಣ್ಯಕ್ಕೆ ತಕ್ಕಂತೆ ದನಗಳಿಗೆ ಕಟ್ಟಿದ ಹಗ್ಗ ಕೆಲವೊಂದು ಉದ್ದವಾಗಿರುತ್ತವೆ, ಕೆಲವೊಂದು ಕಿರಿದಾಗಿರುತ್ತವೆ. ಕಿರಿದಾದಂತ ಚಿಕ್ಕದಾದಂತ ಹಗ್ಗ ಕಟ್ಟಿದ ದನ ಏನ್ ಮಾಡ್ತದ, ಪಶು ಆ ಗೂಟದ ಸುತ್ತಮುತ್ತಲೇ ತಿರುಗಾಡ್ತದೆ. ಸ್ವಲ್ಪ ಹಗ್ಗ ಉದ್ದಕ್ಕಿತ್ತ ಅಂತಂದ್ರ ಅದರದು ಜಗತ್ತಿನೊಳಗ ವ್ಯಾಪ್ತಿ ದೊಡ್ಡದಿರ್ತದೆ, ಕರ್ಮ ಮಾಡುವ ವ್ಯಾಪ್ತಿ ದೊಡ್ಡದಿರ್ತದೆ. ನರೇಂದ್ರ ಮೋದಿದು ಹಗ್ಗ ದೊಡ್ಡದ, ಇಡೀ ವಿಶ್ವವೆಲ್ಲ ತಿರುಗಾಡಿ ಕರ್ಮ ಮಾಡ್ತಾನ, ಪುಣ್ಯ ಕರ್ಮ ಮಾಡ್ತಾನ. ನಮ್ದೇನದ ಒಂದ್ ಈಟಿ ಅದ, ಇಲ್ಲಿ ಮೂಲೆ ಕೂತ್ ಸಣ್ಣ ಕರ್ಮ ಮಾಡಪ್ಪ. ನಮ್ಗೆ ಹಗ್ಗ ಸಾಣ ಕಟ್ಟೆನ್ ಪರಮಾತ್ಮ. ನಮ್ ನಮ್ದೇಟದ ಅಟ್ಟು ಒಂದು ದೀಪ ಆಗಿ ಮೂಲಿ ಬೆಳಗುವ ಶಕ್ತಿ ನಮಗದ. ಹಿಂಗಾಗಿ ಆ ಮೂಲಿ ಬೆಳಗುವಂತದೇ ಕೆಲಸ ಮಾಡೋಣ. ಸೂರ್ಯನಾಗಿ ಜಗತ್ ಬೆಳಗಂತ ಶಕ್ತಿ ಸೂರ್ಯ ಕೊಟ್ಟನ, ಅವ ಸೂರ್ಯನ ಕೆಲಸ ಸೂರ್ಯ ಮಾಡ್ತಾನ, ನಾವ್ ಪಣತಿ ಕೆಲಸ ನಾವ್ ಮಾಡೋಣ. ನಮ್ ನಮ್ ಕರ್ಮಗಳನ್ನ ಸಾರ್ಥಕವಾಗಿ ಮಾಡೋಣ, ಅರ್ಥಪೂರ್ಣವಾಗಿ ಮಾಡೋಣ. ಯಾವ ಸೂರ್ಯ ಜಗತ್ತನ್ನ ಬೆಳಗುವುದಕ್ಕ ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾನೋ ಅದೇ ರೀತಿ ಒಂದು ಪಣತೆ ಕೂಡ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನ ಬಯಲನ್ನ ಬೆಳಕು ಮಾಡುವುದಕ್ಕ ಅದು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತದೆ. ಹಂಗ ನಾವು ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಒಂದು ಪಣತೆಯಾದರೂ ಸರಿ ಅದರ ಹಾಗೆ ನಾವು ಒಂದು ಮೂಲೆಯನ್ನಾದರೂ ಬೆಳಕು ಮಾಡೋಣ. ಮಾಡ್ಬೇಕಲ್ರಿ, ಚಂದ ಮಾಡ್ಬೇಕು. ಈಗೇನದ, ನಮ್ಮಲ್ಲಿ ಪುತ್ರ ವರ್ಗದ ಶಿಷ್ಯರು ತಯಾರಾಗಿರಿ. ಪೌತ್ರ ವರ್ಗದ ಶಿಷ್ಯರು ತಯಾರಾಗ್ತಾ ಇಲ್ಲ. ಪೌತ್ರ ವರ್ಗ ಅಂದ್ರ ಮೊಮ್ಮಕ್ಕಳು ಬರಬೇಕಾಗಿದೆ. ಪುತ್ರರು ತಯಾರಾಗಿರಿ, ಸತ್ಸಂಗ ಬಹಳ ಚಂದ ಮಾಡ್ತೀರಿ, ಒಂದು ನಾಲ್ಕು ಜನ ಕರ್ಕೊಂಡು ಕುಂತು ಹೇಳಂತ ಕೆಲಸ ಮಾಡ್ರಿ. ಹುಡುಕ್ರಿ ನಾಲ್ಕು ಮಂದಿ ನಿಮ್ಮ ಜ್ಞಾನದ ಅವಶ್ಯಕತೆ ಹಂಬಲ ಯಾರಿಗದ ತಿಳ್ಕೊಂಡು ಸಾಯಂಕಾಲ ಅಥವಾ ಸಂಡೆ ಸೇರಿ ಕುಂತು ಮಾತನಾಡೋಣ. ಬರ್ರಿ ಅಂತ ಒಂದಿಷ್ಟು ಮಂದಿ ಕರ್ಕೊಂಡು ಇವ್ರು ನಮ್ಮ ಶಿಷ್ಯರ್ರಿ ಅಂತ ನೀವು ನಮಗ್ ಕರ್ಕೊಂಡ್ಬಂದು ಅವ್ರಿಗೆ ಭೇಟಿ ಮಾಡಿಸಿದ್ರೆ ಅಂದ್ರೆ ನಮ್ಗೇನು ನಿಮ್ಮ ಶಿಷ್ಯರು ಬೇಕಾಗಿಲ್ಲ, ನಿಮ್ಮ ಶಿಷ್ಯರು ನಿಮಗೆ, ನಮ್ಮ ಶಿಷ್ಯರು ನಮಗೆ. ಹಿಂಗಿರ್ತಾವ ಶಿಷ್ಯರ ಗುರುಗಳು ಅಂತ ಇಲ್ಲಿ ಇಲ್ಲ, ಆದ್ರ ಬೆಳಕು ಮಾಡೋದು ಕೇಳಕತ್ತೀನಿ ನಾನು. ನೀವು ಇನ್ನೊಂದಿಷ್ಟು ಹೃದಯಗಳಿಗೆ ಬೆಳಕು ಮಾಡೋ ಕೆಲಸ ಮಾಡ್ರಿ. ನಿಮ್ಮಷ್ಟಕ್ಕ ನೀವೇ ಬೆಳಗ್ಗೆ ಹೋದ್ರೆ ಇನ್ನೊಬ್ರಿಗೆ ಉಪಯೋಗ ಆಗ್ಲಿಲ್ಲ ಅಂದ್ರೆ ನೀವು ಅದಿರತ್ತೂ ಇನ್ನೊಬ್ರಿಗೆ ಗೊತ್ತಿಲ್ಲ, ನಿಮ್ಮೊಳಗಿರೋ ಜ್ಞಾನನೂ ಇನ್ನೊಬ್ರಿಗೆ ಪರಿಚಯ ಇಲ್ಲ ಅಂದೊತ್ನಾಗ ಏನಾಗ್ತದ, ನಿಮ್ ಪಾಡಿಗೆ ನಿಮ್ಮೇ ಡೈ ವಿತ್ ಎಂಪ್ಟಿ ಹ್ಯಾಂಡ್ ಅಂಡ್ ಎಂಪ್ಟಿ ಮೈಂಡ್ ಅಂತ. ನೀವು ಸಾಯೋದಕ್ಕಿಂತ ಮುಂಚೆ ನಿಮ್ ತಲೆ ಒಳಗಿರೋ ಜ್ಞಾನವನ್ನ ಇನ್ನೊಬ್ಬರಿಗೆ ಕೊಟ್ಟು ಸಾಯ್ರಿ. ಸಾಯದಂತೂ ಗ್ಯಾರಂಟಿ. ಡೈ ವಿತ್ ಎಂಪ್ಟಿ ಮೈಂಡ್ ಮತ್ತೆ ಡೈ ವಿತ್ ಎಂಪ್ಟಿ ಹ್ಯಾಂಡ್. ಏ ಸಾಯತನ ಎಲ್ಲ ನನ್ನ ಹೆಸರ ಮೇಲೆ ಇರ್ಲಿ, ಸತ್ ಮೇಲೆ ಯಾವ್ಯಾಕೆ ಗುದ್ದಾಡಿ ಏನ್ ಯಾಕೆ ಮಾಡ್ಕೊಳಕ್ ಆ ಕಡೆ ನಾವೇನ್ ಇರ್ತೀವೇನ್ ಅಂತೇಳಿ ಸಾಯ ತನಕನು ಎಲ್ಲ ತನ್ನ ಬುಡಕೆ ಇಟ್ಕೊಂಡು ತನ್ನ ಕೈಯಾಗೆ ಇಟ್ಕೊಂಡು ಸತ್ತೋಗಿ ಬಿಡ್ತಾನೆ. ಮುಂದ ಅವ್ ಹೋತಾವ್ ನೋಡ್ರಿ ಗುದ್ದಾಡ್ಕೋತ. ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದ್ರ ಸಿಕ್ಕಟ್ಟು ಹಂಚ್ಕೊಂಡಿರ್ತಾವ. ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ, ತಿಳುವಳಿಕೆ ಇರ್ಲಿಲ್ಲ ಅಂದ್ರೆ ಕೋರ್ಟ್ ಕಚೇರಿಗೆ ತಿರುಗ್ತಾವ, ಇಡೀ ಊರ್ ಮಂದಿ ತಲೆ ಬ್ಯಾಸ ಹಿಡಿಸ್ತಾವ. ಅವ್ರ ಹಿರಿಯರ್ ಮಾಡಿದ ಆಸ್ತಿ ಡಿವೈಡ್ ಮಾಡೋದಕ್ಕ ಊರ್ ಮಂದಿ ಹೇಳಿದ್ದು ಸಮಾಧಾನ ಆಗಲ್ಲ, ಕೋರ್ಟ್ ಹೇಳಿದ್ರೂ ಸಮಾಧಾನ ಆಗಲ್ಲ. ಗುದ್ದಾಡ್ಕೋತ ಹಿಂಗ ಆಗ್ಬಾರ್ದು. ಹೆಂಗಾಗ್ಬೇಕು ವ್ಯಕ್ತಿತ್ವ, ಈ ಮನುಷ್ಯನ ವ್ಯಕ್ತಿತ್ವ ಹೆಂಗಾಗ್ಬೇಕಂದ್ರೆ ನಿಮ್ಮ ಹಿರಿಯರು ಏನೇ ಸಾಧನೆ ಮಾಡಿದ್ರು ಸಹಿತ ಅದು ನಿಮಗೆ ಒಂದು ಕಸದ ಸಮಾನ ಆಗ್ಬೇಕು. ಆಗಿ ನೀವು ದೊಡ್ಡ ವ್ಯಕ್ತಿತ್ವ ಆಗಿರ್ಬೇಕು. ಅದು ಏನ್ ಬಿಡು, ಅದು ಹಿರಿಯರ ಆಸ್ತಿ ಸಲುವಾಗಿ ಯಾಕೆ ಗುದ್ದಾಡಮು, ಏನ್ ಆಗಿದ್ದಾಗಲಕ್ಕ ಕಸ ಹೆಂಗ ಚೆಲ್ಲಿ ಸಮಾಧಾನ ಮಾಡ್ಕೋತೀವಿ. ಹಂಗ ಆ ಊರಾಗ ಯಾರಿದ್ದು ಮಾಡ್ಕೊಳ್ತಿರ್ತಾರ ಅವ್ರಿಗೆ ಬಿಟ್ಟು ಬಿಡೋಣ. ನಾವು ಯಾಕೆ ಪಟ್ಟಣದಾಗ ನೌಕರಿ ಮಾಡ್ಕೊಂಡು ಇದ್ದಕ್ಕೆ ಅಲ್ಲಿ ಏನ್ ಹೋಗ್ಲಕ್ ಆಗಲ್ಲ, ನೋಡ್ಲಕ್ ಆಗಲ್ಲ, ಎದಕ್ಕ ಅದಕ್ಕಿಂತ ಬೇಕಾದಷ್ಟು ದೇವ್ರು ನಮ್ಗೆ ಸಂಪತ್ ಕೊಟ್ಟಾನ ಅಂತ ಹಿಂಗ್ ಪರ್ಸನಾಲಿಟಿ ಬೆಳೆಸ್ಕೋಬೇಕೆ ಹೊರತು ಅದನ್ನ ಬಿಟ್ಟು ಹಳ್ಳಿಯಾಗಿದ್ದವ್ರದ ಪಾಲಬೇಕು.
ಇಲ್ಲಿ ಸಿಟಿಯನ್ನ ನೌಕರಿಯಾದಾಗೂ ಪಾಲ್ಬೇಕು, ಮುಂದ್ ಮಕ್ಕಳು ದುಡಿಬೇಕು, ಮೊಮ್ಮಕ್ಕಳು ದುಡಿಬೇಕು, ಎಲ್ಲ ಓಟು ನನಗೇ ಬೇಕು, ಎಲ್ಲ ಜಮಾಸ್ಕೊಂಡು ನಾನೇ ಇರ್ಬೇಕು. ಅವ್ ಹಳ್ಳೆನವನಿಗೆ ನಿನ್ಗೇನ್ ಸಾಲಿ ಕಲಿಯೋದಕ್ ಬೇಡ ಅಂದ್ವೇನ್ ನಾವು, ಹ್ಮ್ ಕಲಿಬೇಕಿತ್ತು ನೀನು, ನೀನು ನೌಕರಿ ಮಾಡ ಬೇಕಿತ್ತು ಅಂತೇಳಿ ಅವನಿಗೆ ಅವನ ಪಾಲ ಇವನ್ ಪಾಲ ಯಾವನ್ ಪಾಲ 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 ಮಾಡಿ ಎಲ್ಲಾ ಹೊಲಸ ನಡಿ ಹಿಡಿಸಿ ವಾತಾವರಣದೊಳಗೆ ಒಬ್ರು ಮೇಲೆ ಅತ್ತಾರ ಒಬ್ರು ಕೆಳಗ ಅತ್ತಾರ, ಏನೇನೋ ಆತಿರ್ತಾವ ಮತ್ ನ್ಯಾಯ ಮತ್ತ ಕೋರ್ಟ್ ಏನೇನೋ ಮಾತಾಡ್ತಿರ್ತಾರ, ಹಂಗೆಲ್ಲ ಆಗ್ಬಾರ್ದು. ಅದಕ್ಕೆ ಇದು ಸಾಮಾಜಿಕ ಜವಾಬ್ದಾರಿ ಒಳಗ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಏನಾಯ್ತು, ಸ್ವರ್ಗಕ್ಕೆ ಕೆಟ್ಟ ಕರ್ಮಗಳು ನರಕಕ್ಕೆ ಕರ್ಕೊಂಡು ಹೋದ್ರ ಒಳ್ಳೆ ಕರ್ಮಗಳು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾವ. ನಾನು ಹೋಗುವವನು ಅಲ್ಲ, ನಾನು ಬರುವವನು ಅಲ್ಲ, ನಾನು ಇರುವವನು, ಸದಾ ಕಾಲ ಇರುವವನು. ಸೂಕ್ಷ್ಮ ಶರೀರ ಹೋಗ್ತದ ಬರ್ತದ, ಬೇರೆ ಬೇರೆ ಶರೀರಗಳನ್ನ ತಗೊಂಡು ಬರ್ತದ ಅಂತ ಈ ರೀತಿ ಆದಂತ ಒಂದು ತತ್ವ ಹೇಳ್ಕೊಂಡು ಬಂದ್ರು. ಮುಂದೆ 77ನೇ ಪ್ರಶ್ನೆ, ಇವೆಲ್ಲ ಗುಣಗಳೇನದವ, ಸತ್ವ ರಜ ತಮ, ಈ ಗುಣತ್ರಯಗಳು ಏನದವ, ಇವ ಎದರ ಧರ್ಮ? ಸೂಕ್ಷ್ಮ ಶರೀರದ ಧರ್ಮ ಗುಣತ್ರಯಗಳು ಸತ್ವ ರಜ ತಮ, ಇವು ಆತ್ಮದ ಧರ್ಮವಲ್ಲ. ಸತ್ವಗುಣ ರಜೋಗುಣ ತಮೋ ಗುಣ ಎಲ್ಲದ್ರಾಗ ಅದಾವ, ಇಡೀ ಜಗತ್ತಿನೊಳಗ ಎಲ್ಲ ವಸ್ತುಗಳಲ್ಲಿ ಎಲ್ಲಾ ಜೀವಿಗಳ ಸತ್ತು ಚಿತ್ತು ಆನಂದ ಹೆಂಗ ಆದ ಎಲ್ಲದ್ರಾಗ ತುಂಬಿ ತುಳುತ್ತದ, ಹಿಂಗೆ ಸತ್ವ ರಜ ತಮ ಸಹಿತ ಎಲ್ಲದ್ರಾಗನು ಅದ. ಕಲ್ಲಿನಾಗ ತಮೋ ಗುಣ ಜಾಸ್ತಿ ಅದ, ಜೀವಿಗಳಲ್ಲಿ ರಜೋಗುಣ ಅದ, ಸ್ವಲ್ಪ ಉನ್ನತ ಮಟ್ಟದ ಆಧ್ಯಾತ್ಮ ಜೀವಿಗಳಲ್ಲಿ ಸತ್ವಗುಣ ಅದ. ಇಡೀ ಜಗತ್ತಿನ ಎಲ್ಲಾ ಕಡೆ ಈ ಗುಣಗಳು ಕಾಣಿಸ್ತಾವ, ಎಲ್ಲಾ ಕಡೆ ಈ ಗುಣಗಳು ಏನದವಪ್ಪ ಅಂದ್ರೆ ಸೂಕ್ಷ್ಮ ಶರೀರದ ಗುಣಗಳು. ಸೂಕ್ಷ್ಮ ಶರೀರದ ಗುಣಗಳು ಇವು ಆತ್ಮದ ಗುಣಗಳಲ್ಲ. ಪ್ರಶ್ನೆ 77, ಈ ಮೂರು ಗುಣಗಳೇನದವ ಹೆಂಗ್ ಕೆಲಸ ಮಾಡ್ತಾವ, ಏನ್ ಕೆಲಸ ಮಾಡ್ತಾವ ಅನ್ನೋದು ಒಂದು ದೃಷ್ಟಾಂತದ ಮೂಲಕ ನಾಳೆ ಹೇಳ್ತಾರೆ ಹೆಂಗ್ ಕೆಲಸ ಮಾಡ್ತಾವ. ನಾಳೆ ಇವೆರಡು ಪ್ರಶ್ನೆ ಮುಗಿದೋಗ್ಬಿಡ್ತಾವ, ಮುಗಿದೋಗಿ ಕಾರಣದೇ ಆರಂಭ ಆದ್ರೂ ಆಗ್ತದ. ಯಾಕಂದ್ರೆ ಇಲ್ಲಿ ಕರ್ಮ ಸಿದ್ಧಾಂತ ಸಂಬಂಧಪಟ್ಟಂತದ್ದಿದ್ದುದಕ್ಕ ಇಹಲೋಕ ಪರಲೋಕಗಳ ಗಮನಾಗಮನ ಇದಕ್ಕೊಂದು ಸ್ವಲ್ಪ ವಿಶೇಷ ವಿವರಣೆ ಬೇಕಾಗ್ತದ ಅನ್ನೋದಕ್ಕ ಸ್ವಲ್ಪ ದೃಷ್ಟಾಂತ ಅದು ಕೊಟ್ಟು ಹೇಳಿವಿ. ಆತ್ಮದ ಮಟ್ಟಕ್ಕೆ ಏರಿದವನಿಗೆ ಯಾರು ನಾನು ಆತ್ಮ ಅಂತ ನಿಶ್ಚಯ ಜ್ಞಾನ ಮಾಡಿಕೊಂಡಿರುತ್ತಾನೋ ಅವನಿಗೆ ಈ ಕರ್ಮ ಸಿದ್ಧಾಂತದ ಕಾಟ ಇರಲ್ಲ. ಯಾವನು ಆತ್ಮ ಬಿಟ್ಟು ತಾನು ಸೂಕ್ಷ್ಮ ಶರೀರ ಮನಸ್ಸೇ ನಾನು, ನಾನು ಸ್ಥೂಲ ಶರೀರ ಅಂತ ಹಿಂಗ್ ತಿಳ್ಕೊಂಡಿದ್ನಂದ್ರ ಸ್ಥೂಲ ಶರೀರನೇ ತಾನಂತ ಯಾರು ತಿಳ್ಕೊಂಡಿರ್ತಾರ ಅವ್ರ ಏನ್ ಮಾಡ್ತಾರ, ಹುಟ್ಟವನು ಸಾಯವನು ಬದುಕವನು ನಾನೇ ಅಂತ ತಿಳ್ಕೊಂಡಿರ್ತಾನೆ. ಸೂಕ್ಷ್ಮ ಶರೀರ ನಾನಂತ ಯಾರು ತಿಳ್ಕೊಂಡಿರ್ತಾರ, ಅವ್ರೆಲ್ಲ 84 ಲಕ್ಷ ಜೀವರಾಶಿಗಳು ಹಿಂದ ಅದ ಆಗಿ ಹುಟ್ಟಿದ್ನೇನೋ, ಹಿಂದ ಇದ ಆಗಿ ಹುಟ್ಟಿದ್ನೇನೋ, ಮುಂದ ಏನಾಗಿ ಹುಟ್ಟಿದ್ನೇನೋ ಇಂಥವು ಮಾತಾಡ್ತಿರ್ತಾರ. ಮುಂದೇನಾಗಿ ಹುಡ್ತೀನೋ ಹಿಂದ ಏನಾಗಿ ಹುಡ್ತೀನೋ. ಒಬ್ಬ ಜ್ಯೋತಿಷಿ ಸುಮ್ ಕುಂದಿರ್ಲಾರ್ದು ತಂದು ಎಲ್ಲ ನೋಡ್ಕೊಂಡಂತ ಭವಿಷ್ಯ ನೋಡ್ಕೊಂಡ್ರೆ ಏನಾಯ್ತಂತ, ಅವ್ರ ಜನ್ಮಕ್ಕ ಪುಣ್ಯಕ್ಕಿಂತ ಪಾಪದ ಕೆಲಸನೇ ಬಹಳ ಮಾಡಿರ್ತಾರ. ಸುಳ್ಳು 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 ಹೇಳಿ ಪಬ್ಲಿಕ್ ಅಂತ ತಲೆ ಬೋಳಿಸಿ ಅವ್ರು ನೋಡ್ರಿ ಒಬ್ಬೊಬ್ರು ಟಿವಿಯಾಗ ಹೆಂಗ್ ಬಂದಿರ್ತಾರ ನೋಡಿರ, ಮಾರೆಮ್ಮಗ್ ಬಿಟ್ಟು ಒಬ್ಬ ಇದು ಇದ್ದಂಗ ಇರ್ತಾರ ಅವ್ರು, ಒಬ್ಬೊಬ್ರು ಕುರ್ಚಿ ತುಂಬಾ ಎಂತ ಪ್ಯಾಕ್ ಪ್ಯಾಕ್ ಆಗಿ ಕೂತಿರ್ತಾರ ನೋಡಿರ. ಈ ತತ್ವಜ್ಞಾನ ಹೇಳೋರು ಹೆಂಗಾಗಿರ್ತಾರ ನೋಡಿರ, ಸಿದ್ದೇಶ್ವರ ಸ್ವಾಮಿ ನೋಡ್ರಿ ಹೆಂಗಿರ್ತಾರ, ಅಂಗಿ ಜೋಬ್ ಇಲ್ಲ, ಕೂಳರೆ ತಿಂತಾರೋ ಇಲ್ಲ, ಎಂದರೆ ಊಟ ಗಿಟ ಮಾಡ್ತಾರೋ ಇಲ್ಲೋ ಅನ್ನಂಗ್ ಎಟ್ ಹಗರಿರ್ತಾರ. ಸಿದ್ದೇಶ್ವರ ಸ್ವಾಮಿ ನೋಡ್ರಿ, ಇವರೆಲ್ಲ ಜ್ಯೋತಿಷ ಹೇಳೋರು ಟಿವಿ ಕೂತಿರ್ತಾರ, ಅವ್ರ ಕುರ್ಚಿಯಾಗ ಹೆಂಗ್ ಕೂತಿರ್ತಾರ, ಪ್ಯಾಕಾನು ಪ್ಯಾಕ್ ಆಗಿರ್ತಾರ, ಅವ್ರ ಹಾಕಾರ ಇವ್ರ ಹಾಕಾರಗಳು ನೋಡ್ರಿ.
ಒಂದ್ ಸ್ವಲ್ಪ ಜ್ಯೋತಿಷ್ ಹೇಳೋರಿಗೆ ವಾಕಿಂಗ್ ಹೋಗೋ ನಡ್ರಿ ಅದ್ ಕರ್ಕೊಂಡೋರಿ, ಒಂದ್ ಹೆಜ್ಜೆ ಇಡ್ಲಕ್ ಬರಂಗಿಲ್ಲ. ನಮ್ ಸಿದ್ದೇಶ್ವರ ಸ್ವಾಮಿ ಸಂಗಡ ವಾಕಿಂಗ್ ಹೋಗ್ಲಕ್ ಪ್ರಯತ್ನ ಮಾಡ, ಸುಮಾರು ಸಾರಿ ವಾಕಿಂಗ್ ಮಾಡಿವ್ ನಾವು ಅವ್ರ ಜೊತೆಗೆ. ಗಾಳಿ ಗಾಳಿ ಹೋದಂಗ ಓದ್ತಾರೋ ಅವ್ರು, ಜುಯಿ ಅಂತ ಓದ್ತಾರೋ ಅವ್ರು, ಅವ್ರ ಜೊತೆಗೆ ನಡಿಲಕ್ಕೆ ಆಗಂಗಿಲ್ಲ ನಮಗ, ಅಷ್ಟು ಫಾಸ್ಟ್ ಓದ್ತಾರೋ ಅವ್ರು. ವಾಕಿಂಗ್ ಅಂದ್ರೆ ವಾಕಿಂಗ್ ಹಿಂಗಿರ್ತಾವ ಬಹಳ ಫಾಸ್ಟ್ ಅವರು. ಮತ್ ನಮ್ ಚಿತ್ರದುರ್ಗದಾಗ ಶಿವಮೂರ್ತಿ ಸ್ವಾಮಿಗಳದಾರ, ಚಿತ್ರದುರ್ಗ ಮುರುಘರಾಜ ಅಂದ್ರೆ ಶಿವಮೂರ್ತಿ ಸ್ವಾಮಿಗಳು, ಅವ್ರ ಸಂಗಡ ವಾಕಿಂಗ್ ಕೊಡಿ. ಅವರು ಜಗ್ಗಿ ತಲೆ ಕೆಡಿಸ್ಕೊತಿರ್ತಾರ ಸಮಾಜದ ಬಗ್ಗೆ, ಚಂದ ಮಾಡ್ಬೇಕು ಚಂದ ಮಾಡ್ಬೇಕು ಚಂದ ಮಾಡ್ಬೇಕು, ಸಮಾಜ ಸುಧಾರಣೆ ಕಾರ್ಯಗಳ ಬಗ್ಗೆ ಭಾರಿ ಇಂಟ್ರೆಸ್ಟ್ ಅವ್ರಿಗೆ. ಶಿವಮೂರ್ತಿ ಮುರುಘರಾಜ ಅಂದ್ರೆ ಸ್ವಾಮಿ ಅವ್ರ ಸಂಗಡ ಹೋರಿ ವಾಕಿಂಗ್. ಅದೇ ಜ್ಯೋತಿಷ್ ಹೇಳೋರಿಗೆ ಕರ್ಕೊಂಡು ಹೋಗ್ರಿ ವಾಕಿಂಗ್ ನೋಡ್ರಿ ಹೆಂಗಿರ್ ಏನಾಗಿರ್ತಾರ ಏನಿದೆಲ್ಲ. ಜ್ಯೋತಿಷ ನೋಡಿದ್ರಂತ ನೋಡ್ಕೊಂಡ್ರಂತ ನೋಡ್ಕೊಂಡ್ಮೇಲೆ ಏನಾಗ್ಬಿಡ್ತಪ್ಪ ಅಂತಂದ್ರೆ, ಮುಂದಿನ ಜನ್ಮದಾಗ ಏನಾಗಿ ಹುಡ್ತೀನಿ ಅಂತ ಬಂತಂತ ಅವ್ರ ಜ್ಯೋತಿಷದಾಗ, ಒಂದು ಹಂದಿಯಾಗಿ ಹುಡ್ತೀನಿ ಅಂತ ಬಂತ. ಹಂದಿಯಾಗಿ ಹುಡ್ತೀನಿ ಅಂತ ಬಂದ ಕೂಡ್ಲೇನೆ ಒಂಥರ ಜಿಗುಪ್ಸೆ ಅಸಹ್ಯ. ಇಂತ ದೊಡ್ಡ ಪೂಜ್ಯ ವ್ಯಕ್ತಿಯಾಗಿ ಸಿಕ್ಕ ಸಿಕ್ಕವರೆಲ್ಲ 24 ತಾಸು ಟಿವ್ಯಾಗ ನಂದು ಪ್ರೋಗ್ರಾಮ್ ನೋಡ್ತಾರ, ಮತ್ತ ಮನಿ ಮನೆಗ ನನಗ ಇಷ್ಟು ಗೌರವ ಕೊಡ್ತಾರ, ಇಷ್ಟು ಕಾಣಿಕೆ ಕೊಡ್ತಾರ, ಇಷ್ಟು ಪೂಜಾ ಮಾಡಿಸ್ಕೊಡ್ತಾರ, ಹಿಂಗೆಲ್ಲ ಮಾಡ್ತಾರ, ಪೂಜಾ ಮಾಡ್ತಾರ, ನನ್ಗೆ ಇಷ್ಟೊಂದು ರೆಸ್ಪೆಕ್ಟ್ ಅದ. ಇಂತ ಪೂಜ್ಯವಾದಂತ ಶ್ರೇಷ್ಠವಾದಂತ ಜನ್ಮ ನೆಕ್ಸ್ಟ್ ಹಂದಿ ಆಗ್ಬಿಟ್ಟದ್ ಬಂತಲ್ಲಪ್ಪ ಇದು ಹೆಂಗ ಅಂತೇಳಿ ಮತ್ತೆ ತಲೆ ಕೆಡಿಸ್ಕೊಂಡು ಒಂದ್ ರಾತ್ರಿ ನಿದ್ದಿ ಹತ್ತಲಾರ್ದಂಗ ಆಗ್ಬಿಡ್ತಂತ, ನಿದ್ದೆ ಹತ್ತಲಾರ್ದಂಗ. ಕಡಿಗೆ ಏನಾಯ್ತತ್ತ ಅದ್ರ ಮುಂದಿನ ಜನ್ಮರೇ ಏನಾಗ್ಬಿಡ್ತೀನಿ ಅದು ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ ಅಂತ ಮತ್ ಮರ್ದಿನ ಮತ್ ಜ್ಯೋತಿಷ ಲೆಕ್ಕ ಹಾಕೊಂಡಂತ ಅವಾಗ ಏನಾಯ್ತಂತ ರಾಜಕುಮಾರ ಆಗಿ ಹುಡ್ತಾನ, ಒಂದು ದೇಶದ ರಾಜಕುಮಾರನಾಗಿ ಹುಡ್ತಾನ ಅಂತ ಬಂತಂತ ಜ್ಯೋತಿಷ. ಅದು ಒಂದ್ ಸ್ವಲ್ಪ ಅವನಿಗೆ ನೆಮ್ಮದಿ ಕೊಡ್ತಂತ. ಮತ್ತೆ ಎರಡನೇ ದಿವಸ ರಾಜಕುಮಾರ ಆಗಿ ಹುಡ್ತಾನ, ಆದ್ರೆ ಹಿಂದಿನ ದಿವಸ ಹಂದಿ ಆಗಿ ಹುಡ್ತಾನ. ಮತ್ ಈಗ ಏನ್ ಮಾಡ್ಬೇಕಪ್ಪ ಅಂತ ಮುಂದ ಈ ಹಂದಿ ಆಗಂತದ್ರ ಬಗ್ಗೆ ಕೆಟ್ಟ ಒಂದು ಒಳಗ ಭಾವನೆ ತಾಳಿ ಇದರಿಂದ ಮುಕ್ತ ಹೊಂದ್ಬೇಕಾದ್ರೆ ಹೆಂಗ್ ಮಾಡ್ಬೇಕು, ಬಹಳ ದಿನ ಆ ಜನ್ಮದಾಗ ಇರಬಾರ್ದು, ಒಂದು ಆದಷ್ಟು ಬೇಗ ಆ ಜನ್ಮ ಮುಗಿಸಿ ನಾ ಮುಂದೆ ರಾಜಕುಮಾರ ಆಗೋದು, ಅತಿ ಕಡಿಮೆ ಸಮಯದಲ್ಲಿ ನಾನು ರಾಜಕುಮಾರ ಆಗೋದಕ್ಕ ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಂಡಂತ ಹೋಗಿ ಒಂದು ಬಂದೂಕ್ ತಂದಂತ, ಬಂದೂಕ್ ತಂದು ಮಗನಿಗೆ ಕೊಟ್ಟನಂತ, ಮಗನೇ ಇದ್ ತಗೋ ಇದ್ ಹೆಂಗ್ ಆಪರೇಟ್ ಮಾಡ್ಬೇಕು ಇದೆಲ್ಲ ಹೇಳ್ತೀನಿ ಬಾ ಇಲ್ಲ ಎಲ್ಲ ಬಂದೂಕ್ ಕಲಿಸ್ಕೊಟ್ನ. ಅವನ ಮಗ ಬಂದೂಕ್ ಎಲ್ಲ ತಗೊಂಡು ಕಲ್ತ್ ಏನ್ ಮಾಡ್ಬೇಕಪ್ಪ ಇದು ಅನ್ನಂತ, ಏನ್ ಮಾಡ್ಬೇಕಿಲ್ಲಪ್ಪ ನಾನ್ ಜ್ಯೋತಿಷ್ಯ ನೋಡ್ಕೊಂಡಿನಿ ಮುಂದ ಕರ್ ಪರ್ಫೆಕ್ಟ್ ಜ್ಯೋತಿಷ್ ಇರ್ತಾನ ಎಲ್ಲ ಚಂದ ತಿಳ್ಕೊಂಡಿರ್ತಾನ, ತಿಳ್ಕೊಂಡು ಏನ್ ಮಾಡ್ತಾನ ನಾನ್ ಮುಂದಿನ ಜನ್ಮ ಹಿಂಗಲ್ಲ, ಈ ಜನ್ಮದಾಗ ಸುಳ್ಳ ಗೊಳ್ಳ ಕಳ್ಳ ಏನೇನೋ ಮಾಡಿಕೊಂತೀನಪ್ಪ, ಅದ್ರ ಕರ್ಮಕ್ಕೆ ನಾನು ಮುಂದಿನ ಜನ್ಮಕ್ಕೆ ನಾನು ಏನಾಗ್ತೀನಿ ಹಂದಿ ಆಗ ಸಮಸ್ಯೆ ಅದ, ಈ ಹಂದಿ ಜನ್ಮದಿಂದ ಅದ್ರ ಮುಂದಿನ ಜನ್ಮ ನಾ ರಾಜಕುಮಾರ ಆಗ ಸಮಸ್ಯೆ ಅದ, ಆ ಹಂದಿ ಜನ್ಮದಿಂದ ಆದಷ್ಟು ಬೇಗ ನನಗ ಮುಕ್ತಿ ಸಿಗಂಗ ಮಾಡ್ಬೇಕು, ಅದಕ್ ನೀನೇನ್ ಮಾಡ್ಬೇಕು ಇಂಥ ಸ್ಥಳದಲ್ಲಿ ಇಂಥ ಒಂದು ಘಟನೊಳಗ ಇಂಥ ಒಂದು ರಾಡಿ ರೊಜ್ಜಿನೊಳಗ ಸುತ್ತ 18 ಮರಿಗಳು ಹಾಕೊಂಡು ಹಾಲು ಕುಡಿಸ್ಕೋತ್ ಮಕ್ಕೊಂಡಿರ್ತೀನಿ, ನೀನೇನ್ ಮಾಡ್ಬೇಕು ನನಗ ಬಂದೂಕ್ ತಗೊಂಡು ಶೂಟ್ ಮಾಡಿಬಿಡ್ಬೇಕು, ನನಗೆ ನೀನು ಶೂಟ್ ಮಾಡಿಬಿಟ್ಟಿ ಅಂತಂದ್ರೆ ಮುಂದಿನ ಜನ್ಮಕ್ಕೆ ನಾನು ರಾಜನಾಗ್ತೀನಿ, ಹಂದಿ ಜನ್ಮದಿಂದ ಆದಷ್ಟು ಬೇಗ ನನಗೆ ಶೂಟ್ ಮಾಡ್ಬೇಕು. ಕೂಡ್ಲೇನೆ ಏನಪ್ಪ ಏನೇನಾರ ಕೆಲಸ ಹಚ್ತಿದಲ್ಲ ನಿಂದು ಈ ಜನ್ಮದ ಕತೆ ಹೇಳೋದ್ ಬಿಟ್ಕೆ ಮುಂದಿನ ಜನ್ಮ ಮುಂದಿನ ಜನ್ಮಕ್ನು ಅವನು ಕೆಲಸ ಹಚ್ಚಿ, ಮುಂದಿನ ಜನ್ಮಕ್ಕೆ ಯಾರ ಮಗ ಇರ್ತಾರೋ ಯಾರ ಅಪ್ಪ ಇರ್ತಾರೋ ಇಲ್ಲಪ್ಪ, ಅದು ಇದೇ ಜನ್ಮದಾಗ ನಾ ಸತ್ತ ಕೂಡ್ಲೇ ಇಮಿಡಿಯೇಟ್ ಜಲ್ದಿ ಶಿಕ್ಷೆ ಆಗೋದದ ನನಗ, ಆ ಶಿಕ್ಷೆ ಆಗದ್ರೆ ನೀನ್ ಇನ್ನ ಇರ್ತಿ ಭೂಮಿ ಮೇಲೆ ನನ್ನ ಮಗ ಹಾಗೆ ಇರ್ತಿದ ಅನ್ನೋದು ನನಗೆಲ್ಲ ಗೊತ್ತಾಗ್ಯದ, ಹಿಂಗಾಗಿ ನೀನೇನ್ ಮಾಡ್ಬೇಕು ಇದೊಂದು ಕೆಲಸ ಮಾಡ ಆಯ್ತು ತಗೋರಪ್ಪ. ಇವನು ಕರೆಕ್ಟ್ ಅದೇ ಜಾಗಕ್ಕೆ ಹೋಗಿ ಬಂದೂಕ್ ತಗೊಂಡು ಹಿಂಗ ಗುರಿ ಇಟ್ಟು ಹೊಡಿಬೇಕನ್ನ ಟೈಮ್ನೊಳಗ ಹಂದಿ ಹೇಳ್ತದಂತ, ತಡಿಯಪ್ಪ ಮಾರಾಯ ತಡಿ ಹೊಡಿಬೇಡ ನನಗ ಅಂತ, ಏನಪ್ಪ ತಡಿಯಪ್ಪ ಇದು ಹೊಡಿಬೇಡ ಅಂತಂದ್ರ ಅವಾಗ ಯಾಕಪ್ಪ ನೀನೇ ಹೇಳಿದಿ ಹೊಡಿ ಅಂತ, ಬಂದೂಕ ಕೊಟ್ಟು ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟಿದಿ ಯಾಕೆ ಹೊಡಿಬೇಡ ನಿನಗ ಅಂತ ಕೇಳಿದ.
ಅದ್ ಕೇಳಿದಂತ ಮುಂದಿನ ಜನ್ಮಕ್ಕೆ ರಾಜಕುಮಾರ ಆಗಿ ಏಡ್ ಸುಖ ಅನುಭವಿಸ್ತೀನೋ ಏಡ್ ದುಃಖ ಅನುಭವಿಸ್ತೇನೋ ಯಾವನಿಗ್ ಗೊತ್ತು. ಈಗ ಮಾತ್ರ ಈ ಹಂದಿ ಜನ್ಮಕ್ಕ ಇಲ್ಲಿ ಪರಮ ಸುಖ ಅನುಭವಿಸ್ಲಿಕ್ಕತ್ತೀನಿ ನಾನು, ಆನಂದವಾಗಿದ್ದೀನಿ ನಾನು. ಹಿಂಗಿರುವಾಗ ನಾನ್ ಈ ಆನಂದ ಬಿಟ್ಟು ಮತ್ತಿನ್ಯಾ ಆನಂದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿ, ನನ್ನ ಬಾಡಿಗೆ ನನಗ ಬಿಟ್ಟು ಬಿಡಪ್ಪ, ನಾ ಆನಂದವಾಗಿದ್ದೀನಿ, ಇಲ್ಲಿ ಏನು ತ್ರಾಸ ಇಲ್ಲ ನನಗ, ಐ ಆಮ್ ಕ್ವೈಟ್ ಹ್ಯಾಪಿ. ಈ ಜಗತ್ತಿನೊಳಗೆ ನನಗಿಂತ ಆನಂದ ನನಗಿಂತ ಸುಖವಾಗಿದ್ದವ್ರು ಯಾರು ಇಲ್ಲ ಅನ್ನಷ್ಟು ನಾನು ಸುಖವಾಗಿದ್ದೀನಿ ಈ ಜನ್ಮದಲ್ಲಿ ಅಂತ ಹೇಳ್ತ. ಅದಕ್ಕ 84 ಲಕ್ಷ ಜೀವರಾಶಿಗಳು ಎಲ್ಲಾನು ಆನಂದವಾಗಿ ಅದಾವ. ಹೌದೌದ್ರ ಜನ್ಮಕ್ ತಕ್ಕಂತೆ ಹೌದವ್ ಎಷ್ಟ್ ಚಂದ ಆರಾಮದವು. ಈ ಮನುಷ್ಯ ಒಬ್ಬನೇ ಸುಖ ದುಃಖ ಅನುಭವಿಸ, ಉಳಿದು ಯಾವ ಪ್ರಾಣಿಗಳಿಗೆ ದುಃಖ ಇಲ್ಲ, ಯಾವ ಪ್ರಾಣಿಗಳಿಗೆ ಚಿಂತೆ ಇಲ್ಲ, ಯಾವ ಪ್ರಾಣಿಗಳು ಬ್ಯಾಂಕ್ ನಾಗ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಲ್ಲ, ಯಾವ ಪ್ರಾಣಿಗಳು ಭವಿಷ್ಯದ ಬಗ್ಗೆ ಚಿಂತೆ, ಯಾವ ಪ್ರಾಣಿಗಳು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ರಿ, ಮನುಷ್ಯಾಗ 5,000 ರೂಪಾಯಿ ಕಟ್ರಿ, ನಾ ಇಬ್ರು ಗಂಡ ಹೆಂಡತಿ ಎರಡು ಮಕ್ಕಳು 20,000 ರೂಪಾಯಿ ಕಟ್ರಿ. ಈ ವರ್ಷ ಕಟ್ಟಿದ್ರೆ ಮುಂದೆ ಈ ವರ್ಷ ನಿಮ್ಗೆ ಏನಾರು ಕೊಡಂಗಿಲ್ಲ, 3 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತಾರ. 3 ವರ್ಷ ಕಟ್ಕೋತ ಹೋಗ್ಬೇಕಂತಂಗೆ, 3 ವರ್ಷ ಕಟ್ಟಿದ್ಮೇಲೆ 3 ವರ್ಷದ ನಂತರ ನಿಮ್ಗೆ ಏನಾರು ಆದ್ರೆ ಕೊಡ್ತೀವಿ. ಇಂತ ಇನ್ಶೂರೆನ್ಸ್ ಗಳು ಯಾವ ಪ್ರಾಣಿಗಳು ಮಾಡ್ಯಾವನ್ರಿ? ಮನುಷ್ಯ ಒಬ್ಬನೇ ಹಿಂಗ ಸುಲಿಗೆ ಕೆಲಸ. ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಮತ್ತ ಹೊಸದೊಂದು ಇದು ಬಂದದ ಟೀಮ್, ತಲೆ ಉಳಿಸ ಟೀಮ್. ಲೈಫ್ ಇನ್ಶೂರೆನ್ಸ್ ಹತ್ರ ಕೊಡ್ತೀವನ್ನೋರ್ ಬೇರೆ, ಅವ್ರ ಲೈಫ್ ಇನ್ಶೂರೆನ್ಸ್ ನವ್ರು ಏಟರೆ ನಮ್ ರೊಕ್ಕ ಒಳಗೆ ಕೊಡ್ತಾರ ಜಮಾಸಿಟ್ಟು. ಈ ಹೆಲ್ತ್ ಇನ್ಶೂರೆನ್ಸ್ ನವ್ರು 1,000 ರೂಪಾಯಿ ಕೊಡಲ್ಲ ಒಳಗೆ ಎಲ್ಲ ಸಕಡೆ ಕಟ್ಟಿತ್ತು ಏನಾಗ್ತದ? ಹ್ಮ್, 20,000 ರೂಪಾಯಿ ಕಟ್ಟಿಸ್ಕೊತಾರ ಒಂದೊಂದು. ಇವ್ರು ಪುಕ್ಷಡೆ ಎಲ್ಲಿದಾರೆ, ಬ್ಯಾನ್ ಇಲ್ಲದ ದುಡ್ಡು ಗಳಿಸಿರ್ತಾರಲ್ಲ ಅಂತವ್ರಿಗೆ ಇಂತ ಸ್ಕೀಮ್ಗಳು ವರ್ಕ್ಔಟ್ ಆಗ್ತಾವ. ಅಂತವ್ರ ಸಲುವಾಗಿ ಅವೆಲ್ಲ 30 ದಿನ ಕಷ್ಟಪಟ್ಟು ದುಡ್ದು 15 ದಿವಸದ ಪಗಾರ ತರ್ತಾನಲ್ಲ ಅಂತವ್ರಿಗೆ ಇಂತ ಸ್ಕೀಮ್ಗಳು ಹೆಂಗ್ ವರ್ಕ್ಔಟ್ ಆಗ್ತಾವ? ಎಲ್ಲ ಹೊಸ ಹೊಸ ಸ್ಕೀಮ್ ಅದಾವ, ತಲೆ ಬಳಸ ಸ್ಕೀಮ್ಗಳು. ಎಷ್ಟು ಯಾರಿಗೆ ಹೆಲ್ತ್ ಏನ್ ಅನುಕೂಲ ಆಗ್ಯದೋ ಏನ್ ಅನನುಕೂಲ ಆಗ್ಯದೋ ಎಲ್ಲ ಅವ್ರಿಗೆ ಬಿಟ್ಟದ್ದು. ಯಾವಾಗ ಇನ್ಶೂರೆನ್ಸ್ ಮಾಡ್ತಿರ್ತೀರಿ ಅದೇ ವರ್ಷ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ಬಿಡ್ತಾವ. ಆಯ್ತಾ ಇನ್ಶೂರೆನ್ಸ್ ಏನಕ್ಕಿಲ್ಲ ಬಿಡ್ರಿ. ಅದಕ್ಕ ನಾಳೆ 77ನೇ ಪ್ರಶ್ನೆ, ಗುಣತ್ರಯಗಳು ಸತ್ವ ರಜ ತಾಮಸ ವೃತ್ತಿಗಳು ಗುಣಗಳು ಏನದವ, ಇವು ನಾನಲ್ಲ, ಇವು ನನ್ನ ಧರ್ಮವಲ್ಲ ಅಂತ ಹ್ಯಾಂಗ ತಿಳ್ಕೋಬೇಕು? ಈ ಜನ್ಮಗಳ ಗಮನಾಗಮನ ನನ್ನ ಅಲ್ಲ ಅನ್ನೋದು ಬರಬರ ಆಯ್ತಾ? ಏನ್ ನೀವೇ ಓದ್ತೀರ, ನೀವೇ ಬರ್ತೀರ, ಏನ್ ನಿಮ್ ಸೂಕ್ಷ್ಮ ಶರೀರ ಹೋಗಿ ಬರ್ತಿರ್ತದ? ನಮ್ಮ ಸೂಕ್ಷ್ಮ ಶರೀರ ಹೋಗಿ ಬರ್ತಿರ್ತದ. ಬಿಟ್ಟಿರ್ತ ಯಾ ಜನ್ಮ ಯಾಕೆ ಬರ್ಲಕ್ಕ, ಏನ್ ಯಾಕೆ ಆಗ್ಲಕ್ಕ? ಆದ ಶರೀರನು ನಾನಲ್ಲ, ಎಂತ ಶರೀರ ತಗೊಂಡು ಬಂದ್ರ ಶರೀರನು ನಾನಲ್ಲ. ಆ ಸೂಕ್ಷ್ಮ ಶರೀರ ಹೋಗಿ ಹೋಗಿ ತರಂತ ಒಂದು ಗಮನಾಗಮನ ಮಾಡಿ ಆ ಶರೀರ ತರಂತ ಸೂಕ್ಷ್ಮ ಶರೀರನು ನಾನಲ್ಲ, ಆ ಬಂದ ಶರೀರನು ನಾನಲ್ಲ. ಹೆಂಗ ನೋಡ್ರಿ, ಒಂದು ನಾವು ಸಂಬಂಧನೇ ಇಲ್ಲ ಅನ್ನಂಗ ಹೆಂಗ ಕಟ್ ಮಾಡ್ಲಿಕ್ಕೆ? ನಾನು ಕಟ್ ಮಾಡಿ ನಿಮಗ ಶುದ್ಧ ಆತ್ಮ ಅನ್ನೋದು ನಿಮಗೆ ನಿಮ್ಮ ಶುದ್ಧ ಬ್ರಹ್ಮತ್ವ ನಿಮ್ಮೊಳಗ ಬೆಣ್ಣೆಯನ್ನ ಗಟ್ಟಿಗೊಳಿಸ್ಲಕತ್ತಾನ, ಮಜ್ಜಿಗೆಯಿಂದ ಸೆಪರೇಟ್ ಮಾಡ್ಲಕತ್ತಾನ. ಏನ್ ವಿಷಯ ಹೇಳಿರ್ತೀವಿ ಇದ್ರ ಬಗ್ಗೆ ಚಿಂತನೆ ಮಾಡಿ, ಇದಕ್ ಸಂಬಂಧಪಟ್ಟಂತೆ ನಿಮ್ಮೊಳಗ ಚಿಂತನೆ ನಡಿಬೇಕು. ನಾನೇನ್ ವಿಷಯ ಹೇಳಿರ್ತೀನಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಚಿಂತನೆ ಇರ್ಬೇಕು, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ಬೇಕು. ಅದನ್ ಬಿಡೋದು, ಅಲ್ಲಿ ಯಾರೋ ಮಕ್ಕೊಂಡಾಗ ಕರೆದ್ರ ಎಚ್ಚರಾಗಿ ಎಬ್ಸಿದ್ರ ಅದು ಯಾರಿಗೆ ತಿಳಿತು, ಯಾರಿಗೆ ಕೇಳುತ್ತು, ಇಂಥ ಪ್ರಶ್ನೆಗಳು ಯಾರೋ ಹಾಕಿರ್ತಾರ, ಯಾರು ಹಾಕಿರ್ತಾರ ಅವ್ರಿಗೆ ಕೇಳ್ಬೇಕು, ಅದ್ರ ಉತ್ತರ ಅವ್ರ ಬಲ್ಲಿರ್ತು, ಅವ್ರೊಂದೇನೋ ಉತ್ತರ ಇಟ್ಕೊಂಡಿರ್ತಾರ. ಆ ಉತ್ತರ ನಮ್ ಬಾಯಿಲಿಂತ ಬರ್ಸೋದಕ್ಕ ಹಿಂಗೆಲ್ಲ ಎಕ್ಸರ್ಸೈಜ್ಗಳು ಕೊಟ್ಟಿರ್ತಾರ. ಅದು ಪ್ರಶ್ನೆ ಎಲ್ಲಿ ಹುಟ್ಟದ ಅಲ್ಲಿ ಉತ್ತರ ಕೇಳಿದ್ರ ಅದಕ್ಕ ಏನಾಗ್ತದ, ಪರಿಹಾರ ಸಿಗ್ತದ. ನೀನ್ ಒಬ್ರ ಆತ್ಮ ಎಲ್ಲಿ ಮೈ ತುಂಬ ಇರ್ತದೋ, ಏನ್ ಒಂದ್ ಕಡೆ ಇರ್ತದೋ, ಇಂತ ಪ್ರಶ್ನೆಗಳು ಇಂತ ಏನಾರ ಹೇಳಿ ನೆನ್ ನಾನು ಎಲ್ಲರಿ. ಇಂತ ಪ್ರಶ್ನೆನೂ ಇಲ್ಲ, ಇಂತ ಉತ್ತರನೂ ಇಲ್ಲ ನಮ್ ಸತ್ಸಂಗದಾಗ. ಈ ನಮ್ ಸತ್ಸಂಗದಾಗ ಏನ್ ಹೇಳಿವಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ಬೇಕು.
ಉಳಿದು ಎಲ್ಲ ಏನೋ ಪ್ರಶ್ನೆ ಉತ್ತರಗಳು ಮಾಡಮ್ಮ ಒಂದ್ ಕಾರ್ಯಕ್ರಮ ಮಾಡಿ ಒಂದು ಪ್ರಶ್ನೆ ಉತ್ತರಗಳು ಮಾಡಮ್ಮ ಅಂತ. ಇದು ಪ್ರಶ್ನೆ ಉತ್ತರನೇ ನಡೆದದ ಅಲ್ಲಿ ಸತ್ಸಂಗ. ಮತ್ತೆ ಈಗ 248 ಪ್ರಶ್ನೆಗಳು ಅದಕ್ಕೆ ಉತ್ತರಗಳು ಏನದಾವ ಇವು, ಮತ್ ಪ್ರಶ್ನೆ ಉತ್ತರದ ಗತ್ಲೇನೆ ಅದಾವಲ್ಲ ಇವು. ಇಲ್ಲಿ ಏನ್ ಹೇಳ್ತಾರ, ಮೊದಲ ಗ್ರಹಣ ಮಾಡ್ಕೊಳ್ರಿ, ಮೊದಲ ತಿಳ್ಕೊಳ್ರಿ. ಟೋಟಲ್ ನಿಮ್ಮದು ಅದೇನು 16 ಕಲಾಗಳ ಪೈಕಿ 15 ಕಲಾಗಳ ಪರಿಪೂರ್ಣವಾಗಿ ನೀವು ತಿಳ್ಕೊಂಡಾಗ ನಿಮ್ಮಲ್ಲಿ ಯಾವ ಪ್ರಶ್ನೆಗಳು ಇಂಥವ್ ಇರಂಗೆ ಇಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಗೆ ಗೊತ್ತಾಗ್ತದೆ, ನಿಮ್ಗೆ ಸಿಗ್ತದ. ಈಗದಿರಿ ಮೂರನೇ ಕ್ಲಾಸ್, ಮೂರನೇ ತರಂಗದಾಗದಿರಿ. ನೀವು ಕೇಳ್ತೀರಿ 12ನೇ ತರಂಗ ಅಂತ ಪಿ ಯು ಸಿದ್ ಕ್ವಶನ್ ಕೇಳ್ತೀರಿ. ನೀವು ಪಿ ಯು ಸಿ ಯು ಸಿ ಎಲ್ಲ ಮುಗಿಸಿ ಡಿಗ್ರಿ ಮುಗಿಸಿ ಕುಂದಿರ್ರಿ, ಇಂಥ ಪ್ರಶ್ನೆಗಳೇ ಬರಂಗಿಲ್ಲ. ಸುಮ್ ಏನ್ಕೇನ್ರಿ ಪ್ರಶ್ನೆ ಬರ್ತಾವನ್ನ ಯಾವಾಗ ಬೇಕು ಅವಾಗ, ಯಾರ್ ಬೇಕಾವ್ರಿಗೆ ಏನ್ ಬೇಕಾದ್ರು ಕೇಳ್ತೀವಿ, ಯಾರ್ದೋ ಕೇಳ್ತೀವಿ, ಯಾರಿಗೋ ಹೇಳ್ತೀವಿ. ಈ ಪ್ರಶ್ನೆ ಉತ್ತರದ ಆಟಗಳಿಗ್ ಬೇಡ. ಮುಂದೆ ಮೊದಲು ಇದಕ್ ತಿಳ್ಕೊಳ್ರಿ, ಸುಮಾರು 120 ಲೆಕ್ಚರ್ಸ್ ಅದಾವ ಯೂಟ್ಯೂಬ್ ನಾಗ. ಅವು ಹಚ್ಕೊಂಡು ಕುಂತು ಕೇಳಿ ಅವು ಮೊದಲು ಮನನ ಮಾಡ್ಕೊಳ್ರಿ, ಗಟ್ಟಿ ಮಾಡ್ಕೊಳ್ರಿ. ಅವೇ ನಾವ್ ಹೇಳೋದು ಒಂದೇ ವಿಚಾರ, ಚಂದ್ರೋದಯದ ವಿಷಯ ಗಟ್ಟಿ ಮಾಡ್ಕೊಳ್ರಿ. ವಿಚಾರ ಚಂದ್ರೋದಯ ಗಟ್ಟಿ ಮಾಡ್ಕೊಂಡು ನೀವೇ ಪೀತಾಂಬರ್ಜಿ ಆಗ್ರಿ. ಅವಾಗ ನಿಮ್ಗೆ ಎಲ್ಲ ಬರ್ತಾವ, ಏನ್ ಬೇಕು ಎಲ್ಲ ಸಿಗ್ತಾವ. ಅವೆಲ್ಲ ಬಹಳ ಕ್ಷುಲ್ಲಕ ಪ್ರಶ್ನೆಗಳಿರ್ತಾವ. ಆ ಪ್ರಶ್ನೆಗಳಿಗೆ ಸುಮ್ಮನೆ ತಲೆ ಕೆಡಿಸಿರ್ತಾರ. ಆ ಪ್ರಶ್ನೆಗಳು ದೊಡ್ಡ ಪ್ರಶ್ನೆನೂ ಅಲ್ಲ, ದೊಡ್ಡ ಉತ್ತರನೂ ಅಲ್ಲ. ಹೆಂಗಿರ್ತದ ಅಂದ್ರ, ಒಬ್ಬಮ್ಮ ಒಂದು ಗುಬ್ಬಿ ಕೈಯಾಗ ಹಿಡ್ಕೊಂಡಿದ್ನಂತ, ಹಿಂಗ ಮುಟ್ಗಿ ಒಳಗ್ ಕೈಯಾಗ ಹಿಡ್ಕೊಂಡಿದ್ನಂತ, ಗಟ್ಟಿಯಾಗಿ ಹಿಡ್ಕೊಂಡು ಇದು ಗುಬ್ಬಿ ಬದುಕ್ಯದ ಸತ್ತದ ಹೇಳನ್ನಂತ. ಗುಬ್ಬಿ ಬದುಕ್ಯದ ಸತ್ತದ ಹೇಳಂತಂದ್ರ, ಬದುಕ್ಯದ ಅಂತಂದ್ರ ಅದ್ರ ಬಟ್ಟಲೆ ಗಟ್ಟಿ ಹಿಡ್ದ ಕುತ್ತಿಗೆ ಕೊಲ್ ಬಿಡವ. ಮತ್ತ ಸತ್ತದ ಅಂತಂದ್ರೆ ಇಲ್ಲಿ ಜೀವಂತದ ನೋಡ, ಉಲ್ಟಾ ಹೇಳ. ಹಿಂಗೆಲ್ಲ ಸಣ್ಣ ತಂದ ಪ್ರಶ್ನೆಗಳು ಇರ್ತಾವ ಕೆಲವೊಂದ್. ಅದಕ್ಕ ತಿಳಿದ ಹೇಳಿದ್ನಂತ, ಅದರ ಜೀವ ನಿನ್ ಕೈಯಾಗದಪ್ಪ ಅನ್ನಂತ. ಜೀವ ನಿನ್ ಕೈಯಾಗದ, ಅದಕ್ ಬದುಕಿಸೋದು ಸಾಯಿಸೋದು ನಿನ್ ಕೈಯಾಗದ. ಅದಕ್ ಇಲ್ಲಿ ಕೈಯಾಗದ ಹಿಡ್ಕೊಂಡಿದಪ್ಪ. ಆದ್ರ ಅದು ಬದುಕ್ಯದ ಸತ್ತದ ನಾನ್ ಏನ್ ಹೇಳಿದ್ರು ಅದರ ಜೀವಕ್ಕೆ ರಿಸ್ಕ್ ಅದ. ಅದಕ್ಕ ನಿನ್ನ ಸಾಣೆತನ ತೋರಿಸ್ಲಕ ಅದರ ಜೀವ ಹೊಡಿತಿದಲ್ಲ, ಅದ್ರ ಸಲುವಾಗಿ ಅದನ್ನ ಬಿಟ್ಬಿಡು ಮಾರೆ, ಅದರ ಪಾಡಿಗೆ ಅದು ಬದುಕಲಿ ಅಂದನಂತ. ಅದಕ್ಕಿಂತ ಯಾವ ಪ್ರಶ್ನೆಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇಂಥ ಬಹಳ ಕೇಳತಿರ್ತಾರ, ಕೋಳಿ ಮೊದಲೋ, ತತ್ತಿ ಮೊದಲೋ, ಗಿಡ ಮೊದಲೋ, ಬೀಜ ಮೊದಲೋ, ಇಂಥವೆಲ್ಲ ಬುದ್ಧಿವಂತಿಕೆ ಪ್ರಶ್ನೆ ಕೇಳತಿರ್ತಾರ. ಆ ಎಲ್ಲ ಬುದ್ಧಿವಂತಿಕೆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತದ ಒಂದು ಸಾಮರ್ಥ್ಯ ನಿಮ್ಗೇ ಬರ್ತದ. ಯಾರ್ ಬಂದ ಹೋಗಿ ದೊಡ್ಡ ಶಾಣ್ಯರ್ ಅಂತ ಅವ್ರ ಮುಂದೆ ಕೂತು ಕೇಳಕ್ ಹೋಗ್ಬೇಡ್ರಿ. ಎಲ್ಲಾ ಹೊರಗಿನ ನಿಮ್ ಕನೆಕ್ಷನ್ಸ್ ಏನವ ಎಲ್ಲ ಕಟ್ ಮಾಡ್ಕೊಂಡು ಕೇವಲ ವಿಚಾರ ಚಂದ್ರೋದಯದಾಗ ಮುಣಗ್ರಿ. ಅದ ಒಂದೇ ನಾವ್ ಹೇಳೋದು, ಇದು ಬಿಡ್ತೀವಿ ಮತ್ ಹೊತ್ ಮುಣಗದ್ರಾಗೆ ಮತ್ತೊಂದ್ ಕಡೆ ಹೋಗಿರ್ತೀರಿ ಏನೇನೋ ಆಲೋಚನೆ ಮಾಡ್ಕೊತ. ನಾನ್ ಇಲ್ಲಿ ತನ ಏನ್ ಹೇಳಿನಿ ಅದಕ್ ಸಂಬಂಧಪಟ್ಟಂತೆ ಡೌಟ್ಸ್ ಅಷ್ಟೇ ಕೇಳ್ರಿ. ಉಳಿದು ಎಲ್ಲ ಎಲ್ಲಿ ಹೋತಂದ್ ಕಸಗಳು ಹಾಕಿ ನಮ್ ಮುಂದ್ ಪ್ರಶ್ನೆಗಳು ಕೇಳಕ್ ಹೋಗ್ಬೇಡ್ರಿ. ಮತ್ತ ಅವ್ರ ಸಲ ಏನ ತಲೆ ಕೆಡಿಸ್ಬೇಕು, ಅದು ತಲೆ ಕೆಡಿಸ್ಕೊಳ್ಳೋದು ಮೋಸ್ಟ್ ಫಾಲ್ತು ಕೆಲ್ಸ. ಯಾರ್ದ್ಯಾರ್ದೋ ಪ್ರಶ್ನೆಗಳಿಗೆ ಉತ್ತರ ಕಂಡಿಡಿಯೋದು ಎದಕ್ ಬೇಕು? ನಾವೇನ್ ತರ್ಕ ಮಾಡಿ ಯಾರ ಹತ್ರ ಏನ್ ಪಾಸ್ ಮಾಡಕ್ಕೆ ಏನ್ ಸರ್ಟಿಫಿಕೇಟ್ ತೊಗೊಳೋರದೀಗ? ಯಾವ್ದು ನಮ್ದು ಆತ್ಮ ಅನ್ನೋದು ನಮಗ ನಿಶ್ಚಯ ಜ್ಞಾನ ಮಾಡ್ಕೋಬೇಕಾಗ್ಯದ. ಅದಕ್ ಸಂಬಂಧಪಟ್ಟ ಸಾಧನೆ ಮಾಡ್ಲಕ್ ಕುಂತೀವಿ ನಾವಿಲ್ಲಿ. ನಿನ್ ಸಾಯಂಕಾಲ ಒಬ್ರು ಏನೋ ಸಜೆಷನ್ ಕೊಟ್ರು, ಪ್ರಶ್ನೋತ್ತರ ಕಾರ್ಯಕ್ರಮ ಇಡಮ್ ವಾರಕ್ಕೊಮ್ಮ. ಪ್ರಶ್ನೆ ಕೇಳಕ್ ಏನ್ ಗಂಟು ಹೋಗ್ತದ? ಉತ್ತರ ಯಾರು ಹೇಳ್ತೀರಿ? ಯಾರು ಉತ್ತರ ಹೇಳೋರದ್ರಿ? ಕಾರ್ಯಕ್ರಮ ನಡೆಸ್ರಿ. ಯಾರು ಬೇಡಂತಾರ? ಏನ್ ಉತ್ತರ ನೀವ್ ಹೇಳ್ತೀರ? ನಾವಂತೂ ಅಂತ ಪ್ರಶ್ನೆಗಳಿಗೆ ತಲೆ ಕೆಡ್ಸ್ಕೊಳಕ್ ಹೋಗಂಗಿಲ್ಲ, ಬೇಕಾಗಿಲ್ಲ ನಮ್ಗಂತವ್. ಇದ್ದದ್ದು ಹೇಳಿದ ಕೆಲ್ಸ ಬಿಟ್ಟು ಹೊಸ ಹೊಸ ಹುಟ್ಟತಾವಲ್ಲ ಯಾಕೆವು? ಮಾಡ್ಬೇಕಾದ ಕೆಲ್ಸ ಏನ್ ಹೇಳಿವಿ ಅಟ್ಟು ಮಾಡೋದ್ ಬಿಟ್ಟು ಉಳಿದು ಎಲ್ಲ ಹುಡ್ತಾವ. ಅದು ಮಾಡಮ್, ಇದು ಮಾಡಮ್, ಅಲ್ಲಿಗೆ ಹೋಗಮ್, ಇಲ್ಲಿಗೆ ಹೋಗಮ್, ಇವೆಲ್ಲ ಹುಡ್ತಾವ ಯಾಕ? ನಾವ್ ಏನ್ ಹೇಳಿವಿ ನಿಮ್ಗ?
ಇಲ್ಲಿ ತನಕ ಪಾಠಗಳು ಏನ್ ಹೇಳಿವಿ ಅದರದು ನೋಟ್ಸ್ ಮಾಡ್ಕೊಳ್ರಿ. ಆ ನೋಟ್ಸ್ ತಗೊಂಡು ಒಂದ್ ಸ್ವಲ್ಪ ಪ್ರಿಂಟ್ ಮಾಡೋರ್ಗೆ ಕೊಟ್ರೆ ಬುಕ್ಸ್ ಆಗ್ತವ, ಬುಕ್ ಮಾಡ್ರಿ, ಬುಕ್ ತಯಾರು ಮಾಡ್ರಿ, ಸಾಹಿತ್ಯ ತಯಾರು ಮಾಡ್ರಿ, ನಾಲ್ಕು ಮಂದಿಗೆ ಅವ್ ಬುಕ್ಸ್ ಕೊಡ್ರಿ ಹಂಚ್ರಿ. ನಾಲ್ಕು ಮಂದಿಗೆ ನಿಮ್ ಜ್ಞಾನ ಪ್ರಸಾರ ಮಾಡ್ರಿ, ನೀವ್ ಏನದಿನಂತ ತೋರಿಸ್ರಿ. ಒಂದ್ ಬುಕ್ ಪ್ರಿಂಟ್ ಮಾಡಟ್ಟು, ಒಂದ್ 100 ಪೇಜಿನ ಬುಕ್ ಪ್ರಿಂಟ್ ಮಾಡಟ್ಟು ಶಕ್ತಿ ಇಲ್ಲದವ್ರ ಅದೀರ ನೀವು? ಕೂತು ಬರೀರಿ, ನೋಟ್ಸ್ ಬರ್ಕೊಳ್ರಿ, ಪಾಠ ಹೇಳಿದ ಅನುಭವಗಳನ್ನೆಲ್ಲ ನಿಮ್ಮ ಮಾಡ್ಕೊಳ್ರಿ. ನಮ್ಮ ಅನುಭವ ಮಾಡ್ಕೊಂಡು ಅವುಗಳನ್ನ ಆನಂದ ಹೊಂದಿ ಅವುಗಳೊಳಗ ನಿಮ್ಗೆ ಏನ್ ಸತ್ಯ ಅನಿಸ್ತದ ಆ ವಿಷಯವನ್ನ ನೋಟ್ಸ್ ಮಾಡ್ಕೊಂಡು ಪ್ರಿಂಟ್ ಮಾಡೋರ್ಗೆ ಓದ್ ಕೊಟ್ರ ಡಿ ಟಿ ಪಿ ಮಾಡ್ತಾರ, ಅವರೆಲ್ಲ ನಿಮ್ಗೆ ಪ್ರಿಂಟ್ ಮಾಡಿ ಕೊಡ್ತಾರ. ಒಂದ್ 100 ಪೇಜಿನ ಬುಕ್ ಮಾಡಿ ಕೊಡ್ತಾರ. ನಿಮ್ ಹೆಸರೇ ಹಾಕೊಡ್ರಿ, ನಮ್ಮ ಹೆಸರು ಬೇಡ, ಪೀತಾಂಬರ್ಜಿ ಹೆಸರು ಬೇಡ, ಎಲ್ಲಿ ಯಾರದ ಹೆಸರು ಬೇಡ. ಈ ಕೆಲಸಗಳು ಹೇಳಿದ್ರೆ ಅಲ್ಲಿ ಓದೋದು ಬಿಟ್ಟಿರಿ, ಬರೆಯೋದು ಬಿಟ್ಟಿರಿ, ಕೇಳೋದು ಬಿಟ್ಟಿರಿ, ಬುಕ್ಕಿನ ಬಗ್ಗೆ ಆಲೋಚನೆನು ಬಿಟ್ಟಿರಿ, ಏನೇನೋ ಪ್ರೋಗ್ರಾಮ್ ಮಾಡಮ್ಮ ಅಂತ ತೆರೆಯಾಗಿ ಬರ್ಲಾಕತ್ತಾವ. ಏನು ಮಾಡೋದ್ ಬೇಡ, ನಿಮ್ ಊರಾಗ ನೀವಿದ್ದು, ನಿಮ್ ಜಾಗದಾಗ ನೀವಿದ್ದು ಮಾಡ್ಬೇಕಾದ ಕೆಲಸ ಬೇಕಾದಷ್ಟು.